அலைகளை ஏற்றிக்கொள்ளத்தக்க உதவி செய்யும் ஆண்டவரே, அதை நாங்கள் கேட்டு விட்டுவிடாதபடிக்கு அதுவும் எங்களுடைய பண்ணிக்கொள்ள உதவி செய்யும் ஆண்டவரே. ஒவ்வொருவரும் பார்த்து கொண்டிருக்கிற சகோதர சகோதரிகளுக்காகவும் செபிக்கிறாங்களே, தடைப்பட்ட பிள்ளைகளை ஏற்ற வேண்டு கொண்டு வரும்படியாக செய்யணும். எல்லாம் பொறுப்பெடுத்து வழிநடத்துங்க. எல்லாம் துதிகன மகிமை மாற்றும் மகத்துவம் மீட்பெருமான மேய்பெருமான இயேசு கிறிஸ்து மூலம் செபிக்கிற நல்ல பிதாவே, ஆமென். சின்ன ரிக்வெஸ்ட், தயவுட்டு எல்லாரும் ஆன்லைன்ல ஒரு வீடியோன்னு சொல்ப தயவுட்டு ஆஃப் மாதிரி வீட் மாற்றிடுவோம். வாய்ஸ் மாத்திர கேள்வி காத்திர மாற்றிடுவோம். இரண்டாவது, ஈ திவசம் மன்னா நம்ம மத்தியில் சகோதரர் ராஜேந்திரன் போதுபேக்கு வந்து கேள்விப்பட்டார். ಇದರಿಂದ ಪರಲೋಕ ಬಂದ ಆಗಸ್ಟ್ 30th, ಲೆಟ್ ಯುವರ್ ಲೈಟ್ ಸೋ ಶೈನ್ ಬಿಫೋರ್ ಮೆನ್ ದಟ್ ದೇ ಮೇ ಸೀ ಯುವರ್ ಗುಡ್ ವರ್ಕ್ಸ್ ಅಂಡ್ ಗ್ಲೋರಿಫೈ ಯುವರ್ ಫಾದರ್ ವಿಚ್ ಇಸ್ ಇನ್ ಹೆವೆನ್. ಮ್ಯಾಥ್ಯೂ 5 ಚಾಪ್ಟರ್ 16th ವರ್ಸ್. ನಾಟ್ ಓನ್ಲಿ ಶಾಲ್ ಇಟ್ ಬಿ ಟ್ರೂ ದಟ್ ದ ಲಾರ್ಡ್ಸ್ ಅನಾಯಿಂಟೆಡ್ ಒನ್ ಶಾಲ್ ಬಿ ಹೆಡ್ ಅಂಡ್ ಶೋಲ್ಡರ್ಸ್ ಅಬೌವ್ ಆಲ್ ಅದರ್ಸ್, ದ ಚೀಫೆಸ್ಟ್ ಅಮಂಗ್ 10,000, ದ ಒನ್ ಆಲ್ ಟುಗೆದರ್ ಲವ್ಲಿ. ಬಟ್ ಇಟ್ ಶುಡ್ ಬಿ ಆಲ್ಸೋ ಟ್ರೂ ಟು ಎ ಕನ್ಸಿಡರಬಲ್ ಎಕ್ಸ್ಟೆಂಟ್ all those who are intimately associated with the members of the body of Christ in the present life before he is proclaimed king of the whole world should be able to recognize the largeness and grandeur of character in those whom the Lord is choosing for this place of honor in the affairs of men. They should be able to take knowledge of them that they have been with Jesus, should see their largeness of heart, their moral heights, should discern in them the spirit of a sound mind. கிறிஸ்தினி பற்றிய சோதனை சொல்கிறேன். ஆராதனை மத்திய பாகமாக பற்றிட்டீவி. இவத்து நமக்கு ஆத்மீக ஆகார நமக்கு சிக்கு நாம் தவழ்பேக்கு. ஆதரிந்த இவத்து நாவு நம்ம மத்தியிலிருவ சகோதரர்கள் கிறிஸ்தனல்லே கரையப்பட்டிருவா வீட்டுள்ள சோதர சோதரிகளே, முதலனாகி தந்தை தேவரிகும் ஆத்தன் மகனாத கிறிஸ்தனவும் எல்லா ஸ்துதி ஸ்தோத்திர கனமான வந்தனைகளும் சொல்லிசுத்தார். ஈ தினதல்லி கூட தந்தை தேவரு குடும்ப வாகியலி வரமாடி சேசிதாரே. ஆத்தன நாமக்கே கிட்டுள்ள ஸ்துதி ஸ்தோத்திர வந்தனைகளும் சொல்லிசுத்தார். தந்தை தேவரு கடந்த தினங்களு கடந்த வாரங்களும் தீங்களும் ஆத்தன ஒன்று அஸ்வத கிளகி இட்டு ಒಂದು ದಿವಸ ಆತನ ನಮ್ಮನ್ನು ಹೇಗೆ ಕಾಪಾಡ್ಕೊಂಡು ಬರ್ತಾರಂತ ನಾವು ನೆನೆಸ್ಕೊಳ್ಳುವಾಗ ನಾವು ಎಷ್ಟೇ ಆತನ ಪ್ರಶ್ನಿಸಿದ್ರು ಅದು ನಮ್ಮ ಜೀವನದಲ್ಲಿ ಸರಳಿದೆ. ಇದನ್ನೆಲ್ಲ ನೆನಪಿನಲ್ಲಿ ನಾವು ತಕ್ಕೊಂಡು ಈ ಒಂದು ದಿನದಲ್ಲಿ ತಂದೆ ದೇವರ ಮುಂದೆ ನಾವು ಒಂದುಗೂಡಿಸಿ ಆತನ ನಮಗೆ ಕೊಡುವಂತ ಆತ್ಮಿಕವಾದ ಆಹಾರವನ್ನು ನಾವು ತೆಗೆದುಕೊಳ್ಳುತ್ತೇವೆ ನಮಗೆ ಬಂದಿದ್ದೀವಿ. ಅದರಿಂದ ನಿಮ್ಮೆಲ್ಲರಿಗೂ ತಂದೆ ದೇವರ ನಾಮದಿಂದಲೂ ನಾಮದಿಂದಲೂ ನನ್ನ ವಂದನೆಗಳನ್ನು ತಿಳಿಸ್ಕೊತೀನಿ. ಈ ದಿನದಲ್ಲಿ ನಾವು ಧ್ಯಾನ ಮಾಡಕ್ಕಿರೋ ಒಂದು ಪಾಠ ಪುನರ್ತಾನದ ಬಗ್ಗೆ, ಅಂದ್ರೆ ಪುನರ್ತಾನದ ಬಗ್ಗೆ ಅಂದ್ರೆ ಆತನ ಪುನರ್ತಾನ ಹೊಂದಿ ಯಾರಿಗೆ ತನ್ನನ್ನು ಕಾಣಿಸಿಕೊಳ್ತಾರೆ ನಮ್ಮ ರಕ್ಷಕರು. ನಮಗೆ ತಿಳಿದಿರುವ ಪ್ರಕಾರ ಅವರು ಪುನರ್ತಾನ ಹೊಂದಿದ ಮೇಲೆ ಎಷ್ಟು ಜನರಿಗೆ ತನ್ನನ್ನು ಕಾಣಿಸಿಕೊಂಡು ಎಂಬ ಒಂದು ಪ್ರಶ್ನೆ ನಾನು ನಿಮ್ಮ ಮುಂದೆ ಇಟ್ಟು ನಾವು ಪಾಠದವರು ಹೋಗೋಣ. ಎಷ್ಟು ಜನರಿಗೆ ತನ್ನನ್ನು ಅವರು ತೋರಿಸ್ಕೊಂಡು ಅಂದ್ರೆ ಕಾಣಿಸಿಕೊಂಡಂತ ನೋಡೋದಾದ್ರೆ 500 ಮಂದಿಕ್ಕಿಂತ ಹೆಚ್ಚು ಜನರಿಗೆ ಕಾಣಿಸ್ಕೊಂಡ್ರು ಅಲ್ವಾ.
ನನ್ನ ಒಂದು ಪ್ರಶ್ನೆ ಅಂದ್ರೆ ಅವ್ರ ಪುನರ್ತಾನ ಹೊಂದೋದ್ರಿಂದ ಎಷ್ಟು ಜನಕ್ಕೆ ಕನಸ್ಕೊಂಡ್ರು ಅಂದ್ರೆ ಒಬ್ರ ಇಬ್ಬರ 500 ಜನರಿಂದ ಅದು ಒಂದು ಪಾರ್ಟ್, 500 ಜನಕ್ಕೆ ಹೆಚ್ಚಾದ ಮಂದಿಗೆ ತನ್ನ ಕನಸ್ಕೊಳ್ಳೋದು ಅದು ಒಂದು ಭಾಗ. ಅದೇ ರೀತಿ ಆ 40 ದಿವಸದಲ್ಲಿ ಆತನು ಈ ಲೋಕದಲ್ಲಿ ಇರುವಾಗ ಎಷ್ಟು ಜನರಿಗೆ ತನ್ನನ್ನು ಕಾಣಿಸಿಕೊಳ್ತಾರೆ ಈ ಒಂದು ಉದ್ದೇಶವನ್ನು ಇಟ್ಕೊಂಡು ಹೇಳಿ ಸರ್. 12 ಶಿಷ್ಯರಿಗೆ ಕಾಣಿಸ್ಕೊಂಡ್ರು, ಅದು 12 ಶಿಷ್ಯರಲ್ಲಿ ಒಬ್ರು ಇಲ್ಲ, 11 ಶಿಷ್ಯರಿಗೆ ಕಾಣಿಸ್ಕೊಂಡ್ರು, 500ಕ್ಕೆ ಹೆಚ್ಚಾದ ಮಂದಿ ಅವರು ಕಾಣಿಸ್ಕೊಂಡ್ರು, ಬೇರೆ ಯಾರ್ಯಾರೆಲ್ಲ ತನ್ನನ್ನು ತೋರಿಸ್ಕೊತಾರೆ ತನ್ನನ್ನು ಕಾಣಿಸ್ಕೊತಾರೆ ಅಂತ ನೋಡೋದಾದ್ರೆ ಅದೇ ನಮ್ಮ ಈ ಇವತ್ತು ಪಾಠವಾಗಿರುತ್ತೆ. ಈ ಪಾಠದ ಹೆಸರು ದ 12 ಅಪಿಯರೆನ್ಸ್ ಆಫ್ ಜೀಸಸ್ ಕ್ರೈಸ್ಟ್. ಹಾಗಾದ್ರೆ 12 ಅಪಿಯರೆನ್ಸ್ ಇತ್ತ 40 ದಿವಸದಲ್ಲಿ ಅಂತ ಒಂದು ಪ್ರಶ್ನೆಯನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಪಾಠದೊಳಗೆ ಹೋಗೋಣ, ಯಾಕಂದ್ರೆ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಮೊದಲು ಕ್ರಿಸ್ತನು ಯಾರಿಗೆ ಕಾಣಿಸಿಕೊಂಡು ಆತನ ಪುನರ್ತನ ಹೊಂದಿದ ಮೇಲೆ ಮೇರಿ ಮ್ಯಾಗ್ದಲೀನ್ಗೆ, ಯಾಕೆ ಮೇರಿ ಮ್ಯಾಗ್ದಲೀನ್ ದೇವರು ಸೆಲೆಕ್ಟ್ ಮಾಡಬೇಕು ಅಂತ ನೋಡೋದಾದ್ರೆ ಬೇಸಿಕ್ ಆಗಿ ನೋಡೋಣ. ಅದೇ ಸಂದರ್ಭದಲ್ಲಿ ಆತ್ಮಿಕವಾದ ಅರ್ಥವನ್ನು ನಾವು ಅದರಿಂದ ತೆಗೆದುಕೊಳ್ಳೋಣ. ಈ ಮೇರಿ ಮ್ಯಾಗ್ದಲೀನ್ ಅಂತ ನೋಡೋದಾದ್ರೆ ಇದು ಕ್ರಿಸ್ತ ಯೇಸು ಕ್ರಿಸ್ತನ ಒಬ್ಬ ಶಿಷ್ಯಾಗಿ ಆಕೆ ಇದ್ಲು ಒಂದು ವಿಷಯ. ಎರಡನೇದು ಈಕೆಗೆ ಕುಟುಂಬ ಇತ್ತಂತ ನೋಡೋದಾದ್ರೆ ಹೇಗೆ 12 ಮಂದಿ ಶಿಷ್ಯರಿಗೆ ಕುಟುಂಬ ಇಲ್ಲವೋ, ಅದರ ಮಾನಸಿಕವಾದ ಕುಟುಂಬವನ್ನು ತೊರೆದು ಬಿಟ್ಟು ಹೇಗೆ ಕ್ರಿಸ್ತನನ್ನು ಹಿಂಬಾಲಿಸ ಆ ರೀತಿ ಕುಟುಂಬವನ್ನು ತೊರೆದು ಬಿಟ್ಟು ಬಂದಂತ ಒಂದು ಸ್ತ್ರೀ ಈ ಮೇರಿ ಮ್ಯಾಗ್ದಲೀನ್. ಬ್ರದರ್ಸಲ್ಲಿ ಆಗಿನ ಬರೀತಾರೆ ರೈಟರ್ಸ್ ನಂಬರ್ 27 5th ಪ್ಯಾರಾಗ್ರಾಫ್ ಅಲ್ಲಿ ಅವರು ಹೇಳ್ತಾರೆ. ಯಾಕಂದ್ರೆ ಈ ಮೇರಿ ಮ್ಯಾಗ್ದಲೀನ್ ಯಾವ ಊರಿಂದ ಬಂದಿದ್ದಾರೆ ಅಂದ್ರೆ ಗಲಿಲೆಯ ಎಂಬ ಒಂದು ಸ್ಥಳದಿಂದ ಬಂದಿದ್ದಾರೆ. ಆ ಗಲಿಲೆಯಲ್ಲಿ ಮಗ್ದಲಾ ಎಂಬ ಒಂದು ಸ್ಥಳ ಇದೆ. ಸೊ ಆ ಗಲಿಲೆಯಿಂದ ಬಂದಿರೋ ಕಾರಣದಿಂದ ಈಗ ಈಕೆಗೆ ಮೇರಿ ಮ್ಯಾಗ್ದಲೀನ್ ಅಂತ ಹೆಸರು ಬಂತು ಅಂತ. ನಮಗೆ ಸತ್ಯವೇದದಲ್ಲಿ ಅನೇಕ ಸ್ತ್ರೀಯರು ಯೇಸುಕ್ರಿಸ್ತನನ್ನು ಹಿಂಬಾಲಿಸಿದ್ದಾರೆ, ಅನೇಕ ಸ್ತ್ರೀಯರು ಯೇಸುಕ್ರಿಸ್ತನಿಗೆ ಸಹಾಯ ಮಾಡಿದ್ದಾರೆ, ಆತನ ಸೇವೆಯಲ್ಲಿ ಇವರು ಪಾಲ್ಗೊಂಡಿದ್ದಾರೆ. ಅಂದ್ರೆ 12 ಮಂದಿ ಶಿಷ್ಯರು ಮಾತ್ರವಲ್ಲದೆ ಅನೇಕ ಸ್ತ್ರೀ, ಉದಾಹರಣೆಗೆ ಕೆಲವೊಂದು ಸ್ತ್ರೀ ಹೆಸರುಗಳು ಹೇಳ್ತೀನಿ, ಯೇಸುಕ್ರಿಸ್ತನ ತಾಯಿ, ಆ ಸ್ತ್ರೀಯವರಿಗೆಲ್ಲ ಅವ್ರಗಳ ಹೆಸರೆಲ್ಲ ನಾವು ನೋಡೋದಾದ್ರೆ ಮೇರಿ 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 ಅಂತ. ಉದಾಹರಣೆಗೆ ಯೇಸುಕ್ರಿಸ್ತನ ತಾಯಿ ಮೇರಿ, ಆಮೇಲೆ ಇವ್ರ ಸಹೋದರಿಯರು ಮೇರಿ, ಮೇರಿ ಮ್ಯಾಗ್ದಲೀನು, ಆಮೇಲೆ ಜಾನ್ ಜಬೆಡಿ ತಾಯಿ ಅವರ ಹೆಸರು ಮೇರಿ, ಆಮೇಲೆ ಯಾಕೋಬ ತಾಯಿ ಅವ್ರ ಹೆಸರು ಮೇರಿ ಆಗಿರ್ತಾರೆ, ಸಲೋಮಿ ಅವ್ರಿಗೆ ಸಲೋಮಿಗೆ ಇನ್ನೊಂದು ಹೆಸರು ಮೇರಿ, ಆಮೇಲೆ ಮಾರ್ಥಳ ಸಿಸ್ಟರ್ ಮೇರಿ, ಆಮೇಲೆ ಯೋಹಾನ ಮತ್ತೆ ಮಾರ್ಕನ ಒಂದು ತಾಯಿ ಅವ್ರ ಹೆಸರು ಮೇರಿ, ಆಮೇಲೆ ಅಪೊಸ್ತಲ ಪೌಲರು ಸೇವೆ ಮಾಡುವಾಗ ಅವರಿಗೆ ಸಹಾಯ ಮಾಡಿದಂತ ಒಂದು ಸ್ತ್ರೀ ಹೆಸರು ಮೇರಿ. ಈ ರೀತಿ ಅನೇಕ ಮೇರಿಗಳಿದ್ದಾರೆ. ಅದರಲ್ಲಿ ಯೇಸು ಕ್ರಿಸ್ತನ ಪುನರ್ತನ ಹೊಂದಿದ ತಕ್ಷಣ ಆತನು ಮೊದಲು ಕಾಣಿಸಿಕೊಂಡು ಯಾರಂದ್ರೆ ಮ್ಯಾಗ್ದಲೀನ್ ಮೇರಿ. ಈ ಮ್ಯಾಗ್ದಲೀನ್ ಮೇರಿ ಅವರ ಒಂದು ಜೀವನ ಆಗಿತ್ತಂತೆ. ಅವರು ಬಹಳ ಬಡತನದಲ್ಲಿ ಬಂದಿರುವಂತ ಸ್ತ್ರೀ ಅಲ್ಲ, ಅವರು ಶ್ರೀಮಂತರಾಗಿದ್ರು. ಬದರಸಲು ಬರೀತಾರೆ ಅದೇ ರೀತಿ ಕ್ರಿಸ್ತ ನಂಬರ್ 53:70 6ನೇ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಬರೀತಾರೆ. ಯಾಕಂದ್ರೆ ಈಕೆಯು ಯಾವಾಗಲೂ ಕ್ರಿಸ್ತನ ಜೊತೆಗೆ ಇದ್ರು, ಅವ್ರು ಎಲ್ಲೆಲ್ಲ ಹೋಗ್ತಾ ಇದ್ರು ಅಲ್ಲಿಗೆ ಹೋಗ್ತಾ ಇದ್ರು, ಅವ್ರು ಸೇವೆ ಮಾಡೋ ಸ್ಥಳದಲ್ಲ ಇದ್ರು. ಕಾರಣ ಏನು? ಆತನನ್ನ ಶಿಲುಬೆ ಹಾಕಲ್ಪಡುವಾಗಲೂ ಆಕೆಯು ಅವರ ಹತ್ರನೇ ನಿಂತಿದ್ರು. ನಾವು ಪಿಕ್ಚರ್ ಎಲ್ಲ ನೋಡಿದ್ದೀವಿ, ಬಟ್ ರಿಯಲ್ ಫ್ಯಾಕ್ಟ್ ಅಂತ ನೋಡೋದಾದ್ರೆ ಆಕೆಯು ಅಲ್ಲೇ ಇದ್ದಿದ್ದಾರೆ. ಕೊನೆಗೆ ಆತನನ್ನ ಊರಿಡುವಾಗಲೂ ಅಷ್ಟೇ, ಮೊದಲು ಸಮಾಧಿಗೆ ಹೋಗಿದ್ದು ಈಕೆ. ಸೊ ಯಾಕೆಂತ ನೋಡ್ಬೇಕಂದ್ರೆ ನೀವು ಸಿನೆಪ್ಟಿಕ್ ಗಾಸ್ಪಲ್ ಅನ್ನು ತೆಗೆದುಕೊಂಡು ಓದೋದಾದ್ರೆ ಈ ಕ್ರಿಶ್ಚಿಯನ್ಸ್ ಅಂದ್ರೆ ಲೋಕದಲ್ಲಿರುವ ಯೇಸು ಕ್ರೈಸ್ತ ಕ್ರಿಶ್ಚಿಯನ್ ಟ್ರೆಡಿಷನ್ಸ್ ಏನ್ ಹೇಳ್ತಾರೆ ಈಕೆಯ ಬಗ್ಗೆ ವಿವರಿಸ್ತಾರೆ ಏನಂದ್ರೆ ಈ ಅಪೋಸ್ತಲರಿಗೆ ತಕ್ಕಂತ ಒಂದು ಅಪೋಸ್ತಲರ್ ಅಂತ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಈ ಮ್ಯಾಗ್ದಲೀನ್ ಮೇರಿ. ಆ ರೀತಿಯಾದ ಒಂದು ಶಿಷ್ಯ ಅನೇಕ ಸ್ವಸ್ಥಪಡಿಸಿದ್ದಾರೆ. ಈಕೆಗೂ ದಬ್ಬಾಡದೆ ಇತ್ತು, 7 ದಬ್ಬಾಡದಿತ್ತು. ಅಂತ ಸಂದರ್ಭದಲ್ಲಿ ಉದಾಹರಣವಾಗಿ ನಾವು ನೋಡೋದಾದ್ರೆ ಒಬ್ಬ ಎಷ್ಟು ದಬ್ಬ ಹಿಡಿದಿತ್ತು ಅಂತ ನೋಡೋದು, 7 ದಬ್ಬ ಹಿಡಿದಿತ್ತು ಯಾರು ಈ ಮ್ಯಾಗ್ದಲೀನ್ ಮೇರಿಗೆ. ಸಾಮಾನ್ಯವಾಗಿ ನಾವು ನೋಡೋದಾದ್ರೆ ಒಬ್ಬ ದಬ್ಬ ಹಿಡಿದ್ರೆ ಮನುಷ್ಯ ಹೇಗೆ ರಿಯಾಕ್ಟ್ ಮಾಡ್ತಾರೆ, ಅವರ ಒಂದು ಗುಣಗಳು ಹೇಗೆ ಅವ್ರು ವ್ಯಕ್ತಪಡಿಸ್ತಾರೆ. ಇನ್ನೊಂದು ರೀತಿಯಲ್ಲಿ ನೋಡೋದಾದ್ರೆ ಅವರು ಅವ್ರನ್ನ ಒಂದು ಬೇಡಿಗಳಿಂದ ಕಟ್ಟಿರ್ತಾರೆ, ಅವ್ರ ಕಲ್ಲುಗಳಲ್ಲಿ ತಮ್ಮನ್ನ ಗಾಯಪಡಿಸ್ಕೊಳ್ತಾರೆ, ಅವರ ತಮ್ಮನ್ನ ಹೊಡೆದುಕೊಳ್ತಾರೆ, ಆಮೇಲೆ ಆ ಒಂದು ಗುಂಪಿನ ಮುಂದೆ ತಮ್ಮ ವಸ್ತ್ರಗಳನ್ನು ಅರಿದುಕೊಂಡು ಇಂಥ ಒಂದು ಗುಣಗಳನ್ನು ವ್ಯಕ್ತಪಡಿಸುವಂತ ಒಂದು ಮನುಷ್ಯರುಗಳೇ ಈ ಒಂದು ದೆವ್ವಡದಂತ ಮನುಷ್ಯ. ಆದ್ರೆ ಯೇಸು ಕ್ರಿಸ್ತನ ಆ ರೀತಿ ಸ್ವಸ್ಥಪಡಿಸುವಾಗ ಈ ರೀತಿಯ ರೆಕಾರ್ಡ್ಸ್ ನಮ್ಮ ಸತ್ಯವೇದದಲ್ಲಿ ಇದೆ. ಆದ್ರೆ ಮಗ್ದಲೆಣ್ಣ ಮೇರಿಯನ್ನು ಸ್ವಸ್ಥಪಡಿಸುವಾಗ ಹೇಗೆ ಸ್ವಸ್ಥಪಡಿಸಿರ್ಬೋದು?
ಅಂತ ನೋಡೋದಾದ್ರೆ ಯಾವುದೇ ರೀತಿಯಾದ ಒಂದು ರೆಕಾರ್ಡ್ಸ್ ಸತ್ಯದಲ್ಲಿ ಇಲ್ಲ. ಆ ಈಕೆಯನ್ನು ಸ್ವಸ್ಥಪಡಿಸುವಾಗ ಅವಳು ಈಕೆ ತನ್ನನ್ನು ಹೊರಪಡಿಸ್ಕೊಂಡ್ರು ಅಂತ ಯಾವುದೇ ರೆಕಾರ್ಡ್ಸ್ ಇಲ್ಲ. ಆದ್ರೆ ಯೇಸು ಕ್ರಿಸ್ತನು ಯಾರೋ ಒಂದು ರೀತಿಯಲ್ಲಿ ಆಕೆಯನ್ನು ಸ್ವಸ್ಥಪಡಿಸಿದ್ದಾರೆ ನೋಡಿ. ಜಸ್ಟ್ ಇಮ್ಯಾಜಿನ್ ಬಿಡಿ, ಯಾಕೆ ಯೇಸು ಕ್ರಿಸ್ತನನ್ನು ಈಕೆ ಹಿಂಬಾಲಿಸಿದ ಅಂದ್ರೆ ಮುಖ್ಯವಾದ ಒಂದು ಅಂಶ ಇದೆ. ಒಬ್ಬ ದೆವ್ವ ಹಿಡಿದ ಮನುಷ್ಯ ಅವರು ಸ್ವಸ್ಥಪಡಿಸಿ ಹೊರಗೆ ಬರುವಾಗ ಅವರ ಹಿಂದಿನ ಸ್ಥಿತಿಯನ್ನ ಹೋಗಿ ಒಂದು ಹೊಸದಾಗಿ ಒಂದು ಹೊಸ ಆತ್ಮ ಹೊಸ ಭಾವನೆ ಒಂದು ಹೊಸ ಗುಣಲಕ್ಷಣ ಹುಟ್ಟುವಾಗ ಇದಕ್ಕೆ ಮೂಲ ಕಾರಣ ಆದಂತ ಒಬ್ಬ ಯಾರಂತ ಗೊತ್ತು ಬರುವಾಗ ಅವ್ರನ್ನ ಹಿಂಬಾಲಿಸ್ತಾರೆ. ಆ ರೀತಿ ಕ್ರಿಸ್ತನನ್ನು ಹಿಂಬಾಲಿಸಂತ ಈ ಮಕ್ಕಳನ್ನ ಮನೆಯಲ್ಲಿ ಯೇಸು ಕ್ರಿಸ್ತ ಫಸ್ಟ್ ಕಾಣಿಸಿಕೊಂಡ್ರು. ಓದನ ಮಾರ್ಕ ಬರೆದ ಸುವಾರ್ತೆ 16:9. ವಾರದ ಮೊದಲನೆಯ ದಿನ ಬೆಳಗ್ಗೆ ಯೇಸು ಜೀವಿತನಾಗಿ ಎದ್ದ ಮೇಲೆ ಮಗ್ದಲದ ಮರಿಯಳಿಗೆ ಮೊದಲು ಕಾಣಿಸಿಕೊಂಡನು. ಮೊದಲು ಮಗ್ದಲದ ಮರಿಯಳಿಗೆ ಮೊದಲು ಕಾಣಿಸಿಕೊಂಡರು. ಯಾವ ರೀತಿ ಕಾಣಿಸ್ಕೊಳ್ತಾರೆ ಯೇಸು ಕ್ರಿಸ್ತನು? ಒಬ್ಬ ಮನುಷ್ಯನಾಗಿ ಕಾಣಿಸ್ಕೊಳ್ತಾರೆ ಅಲ್ವರ. ಅಂದ್ರೆ ಒಂದು ವಿಭಿನ್ನವಾದ ಒಂದು ಸ್ಥಿತಿಯಲ್ಲಿ ಆಕೆಗೆ ತನ್ನನ್ನು ಕಾಣಿಸ್ಕೊಳ್ತಾರೆ. ಇದು ಯಾವ ರೀತಿ ಅಂದ್ಬಿಟ್ಟು ನಾವೇನ್ ಮಾಡೋಣ ಇವತ್ತು ಪಾಠದಲ್ಲಿ ಧ್ಯಾನ ಮಾಡೋದಾದ್ರೆ ಮೊದಲನೇ ಲೋಕದಲ್ಲಿ ಆಮೇಲೆ ಎರಡನೇ ಲೋಕದಲ್ಲಿ ದೂತರುಗಳು ಮನುಷ್ಯನ ಜೊತೆಗೆ ಒಂದು ಮಾತಾಡುವಾಗ ಆತ್ಮಿಕವಾದ ದೂತರು ಆ ಮನುಷ್ಯ ಹತ್ರ ಮಾತಾಡುವಾಗ ಹೇಗೆ ತಮ್ಮನ್ನು ಮಾರ್ಪಡಿಸ್ಕೊತಾರೆ ಅಲ್ವರ. ಆ ರೀತಿ ಯೇಸು ಕ್ರಿಸ್ತನು ಏನ್ ಮಾಡಿದ್ರು, ಆತ್ಮಿಕವಾದ ದೇಹದಲ್ಲಿ ಅವರು ಜೀವಂತವಾಗಿ ಎಂಬುಸು ಎದುರು ಈ 40 ದಿವಸದಲ್ಲಿ ಅವ್ರು ಯಾವ ರೀತಿ ತನ್ನನ್ನು ಕಾಣಿಸ್ಕೊತಾರೆ ಅಂದ್ರೆ ಸೇಮ್ ಆ ದೂತರುಗಳು ಯಾವ ರೀತಿ ಮನುಷ್ಯನ ಮುಂದೆ ಕಾಣಿಸ್ಕೊತಾರೋ ಆ ರೀತಿ ಕಾಣಿಸ್ಕೊತಾರೆ. ಒಂದು ವಿಷಯ ಅದೇ ರೀತಿ ನಂಬರ್ 23:18 ಒಂದು ಪ್ಯಾರಾಗ್ರಾಫ್ ಅಲ್ಲಿ ಈ ಇದೇ ರೀತಿಯನ್ನು ಯೇಸು ಕ್ರಿಸ್ತನು ಹಿಂಬಾಲಿಸಿದ್ದಾರೆ ಎಂಬುದಾಗಿ ರಸೂಲ್ ಕೊಟ್ಟಿದ್ದಾರೆ. ಅದು ಮಾತ್ರವಲ್ಲದೆ ಈ ಒಂದು ಮಗದಲ್ಲಿನ ಮೇರಿಗೆ ಅವರು ಕರೀತಾರೆ ನೋಡಿ, ಯೋಹಾನ 20:17 ಯಾಕೆಂದರೆ ನಾನು ಇನ್ನೂ ತಂದೆಯ ಬಳಿಗೆ ಏರಿ ಹೋದವನಲ್ಲ, ನೀನು ನನ್ನ ಸಹೋದರರ ಬಳಿಗೆ ಹೋಗಿ ನಾನು ನನ್ನ ತಂದೆಯು ನಿಮ್ಮ ತಂದೆಯು ನನ್ನ ದೇವರು ನಿಮ್ಮ ದೇವರು ಆಗಿರುವಾತನ ಬಳಿಗೆ ಏರಿ ಹೋಗುತ್ತೇನೆ ಎಂದು ಅವರಿಗೆ ಹೇಳಿ ಅಂದನು. ಸೋ ಸಾಕಷ್ಟು ಹೇಳ್ತಾರೆ. ಮರೆಯಂದ ಕರಿದ ತಕ್ಷಣ ಯೇಸು ಅಲ್ಲಿ ಆ ಶಬ್ದ ಕೇಳಿದ ತಕ್ಷಣ ಈಕೆ ಏನಂತಾರೆ, ರಘುನಿ ರಘುನಿ ಅಂದ್ರೆ ಕ್ರಿಸ್ತನ್ ಏನ್ ಹೇಳ್ತಾರೆ ಗೊತ್ತಾ, ಆತನು 3.5 ವರ್ಷ ಕಾಲದಲ್ಲಿ ಹೇಳದೆ ಇರುವುದೊಂದು ಒಂದು ಮಾತು ಇಲ್ಲಿ ಮರೆಯಲ್ಲಿ ಹೇಳ್ತಾರೆ. ಆಕೆಗೆ ನೋಡಿದ ತಕ್ಷಣ ಅವರ ಒಂದು ಪಾದಲ್ಲಿ ಹೆಗಾದ್ರು ಬಿದ್ದು ಆತನನ್ನು ಮುಟ್ಟಬೇಕೆಂಬ ಒಂದು ಆಸೆ ಮರೆಯಲ್ಲಿ, ಅದು ನನ್ನನ್ನು ಮುಟ್ಟಬೇಡ. ಯಾಕೆ ಯೇಸು ಕ್ರಿಸ್ತ ಈ ರೀತಿ ಎಲ್ಲ ಹೇಳಿದ್ರು, ಯಾಕೆ ಈ ರೀತಿಯ ಮಾತೆಲ್ಲ ನೀಡಿದ್ರು ಅಂತ ನೋಡೋದಾದ್ರೆ ಪುನರ್ತನ ಹೊಂದೋದಕ್ಕೆ ಮುಂಚೆ ಯೇಸು ಕ್ರಿಸ್ತ ಯಾವ ರೀತಿ ನಡ್ಕೊಂಡ್ರು ಶಿಷ್ಯರೊಂದಿಗೆ, ಪುನರ್ತನ ಆದ ಮೇಲೆ ಯಾವ ರೀತಿ ನಡ್ಕೋಬೇಕು ಎಂಬ ಒಂದು ವಿಧ ಇದೆ. ಆತ್ಮಿಕವಾದ ಜಗತ್ತು ಒಂದು ವ್ಯತ್ಯಾಸ ಇರಬೇಕು, ಮುಂಚೆ ತರ ಇರಬಾರದು. ಯಾಕಂದ್ರೆ ಹೇಳ್ತಾರೆ ನಾನು ನನ್ನ ತಂದೆ ಕಡೆಗಿನ್ನ ಹೋಗ್ಲಿಲ್ಲ ಅಂದ್ರೆ ಇನ್ನ 40 ದಿವಸ ನಾನು ಇರ್ತೀನಿ, 40 ದಿವಸ ನನ್ನ ಕೆಲಸಗಳು ಜಾಸ್ತಿ ಇದೆ ಮರಿಯಳಿಗೆ ಹೇಳ್ತಾರೆ. ಅದೇ ರೀತಿ ಎರಡನೇ ಸತಿ ತೋರಿಸ್ಕೊಳ್ಳುವಾಗ ಕೆಲವೊಂದು ಸ್ತ್ರೀಗಳು ತೋರಿಸ್ತಾರೆ, ಅವರು ಮುಟ್ತಾರೆ ಬಟ್ ಮರಿಯಳಿಗೆ ಮುಟ್ಟಕ್ಕೆ ಅವಕಾಶ ಇಲ್ಲ. ಅಂದ್ರೆ ಒಂದು ವ್ಯತ್ಯಾಸವನ್ನು ಅಲ್ಲಿ ವ್ಯಕ್ತಪಡಿಸೋದಕ್ಕೋಸ್ಕರ ಅವರ ಒಂದು ನಡತೆ ಅವರ ಒಂದು ಶಿಸ್ತೆ ಒಂದೊಂದು ವ್ಯತ್ಯಾಸವಾಗಿ ಇರಬೇಕು. ಯಾಕಂದ್ರೆ ಮಾಂಸದಲ್ಲಿ ಇರೋದಕ್ಕೆ ಇಂತ ಆತ್ಮಿಕವಾದ ಜೀವನದಲ್ಲಿ ಅವರು ಎದ್ದು ಬಂದಿದ್ದಾರಲ್ಲ, ಅದಕ್ಕಾಗಿಗೋಸ್ಕರ ಯೇಸು ಕ್ರಿಸ್ತ ಈ ರೀತಿ ಹೇಳಿರಬಹುದು ಎಂಬುದನ್ನು ಒಂದು ವಿಷಯ ನಾವಲ್ಲಿ ತಿಳ್ಕೋಬೇಕು. ಆದ್ರೆ ಮರಿಯಳ ಹತ್ರ ಹೇಳುವಾಗ ಮಾತ್ರ ಒಂದು ವಿಷಯ ಹೇಳ್ತಾರೆ, ನೀನು ಹೋಗಿ ನನ್ನ ಸಹೋದರರಿಗೆ ತಿಳಿಸು. 3.5 ವರ್ಷದಲ್ಲಿ ಯೇಸು ಕ್ರಿಸ್ತ ಸಹೋದರರನ್ನ ಎಲ್ಲಿ ಉಪಯೋಗಿಸಿಲ್ಲ, ಅವ್ರು ಉಪಯೋಗಿಸಿರೋದು ಏನಂತ ಉಪಯೋಗಿಸ್ತಾರೆ, ನನ್ನ ಶಿಷ್ಯರು ಅಂತ ಉಪಯೋಗಿಸ್ತಾರೆ, ಅದಾದ ನಂತರ ನನ್ನ ಸ್ನೇಹಿತರು ಅಂತ ಆ ಮಾತೆಲ್ಲ ಉಪಯೋಗಿಸ್ತಾರೆ. ಆದ್ರೆ ನನ್ನ ಸಹೋದರು ಎಂಬ ಒಂದು ಪದ ಅಲ್ಲಿ ಉಪಯೋಗಿಸ್ತಾರೆ. ಪುನರ್ತನ ಒಂದ ಮೇಲೆ ಮರೆಯಲ್ಲಿ ಹೇಳುವಾಗ ನನ್ನ ಸಹೋದರರಿಗೆ ಹೋಗಿ ನೀನು ಹೇಳು ನಾನು ಜೀವಂತವಾಗಿ ಎದ್ದಿದ್ದೀನಿ. ಈ ಸಹೋದರ ಎಂಬ ವಾರ್ತೆ ಇದನ್ನ ನಾವು ಧ್ಯಾನ ಮಾಡುವಾಗ ಯಾಕೆ ಯೇಸು ಕ್ರಿಸ್ತು ಈ ರೀತಿ ಹೇಳ್ತಾರೆ ಅಂದ್ರೆ, ಒಂದು ಜೊತೆಯಲ್ಲಿ ಒಡ ಹುಟ್ಟದವರಿಗೆ ಆ ಸಹೋದರದ ಒಂದು ಆ ರಕ್ತದ ಒಂದು ಬಂಧ ಒಂದು ಸಂಬಂಧ ಯಾವ ರೀತಿ ಇರುತ್ತೋ ನನಗೂ ನನ್ನ ತಂದೆಗೂ ಆ ಒಂದು ರಿಲೇಶನ್ಶಿಪ್ ಹೇಗಿರುತ್ತೋ ಅದೇ ರೀತಿ ನನಗೂ ನನ್ನ ಶಿಷ್ಯರಿಗೆ ಇರುವಂತ ಒಂದು ಸಂಬಂಧನೆ ನೀನು ಏನಂತ ಹೇಳ್ತಾರೆ ನನ್ನ ಸಹೋದರಿಗೆ ಹೋಗಿ ನೀನು ತಿಳಿಸು. ಯಾಕಂದ್ರೆ ಇದೇ ಒಂದು ವಿಷಯ ಇಂದಿನ ಕಾಲದಲ್ಲಿ ಅಪೋಸ್ತಲರೆಲ್ಲ ಸೇವೆ ಮಾಡುವಾಗ ಏನಂತ ಹೇಳ್ತಾರೆ ಓದಲ್ಲ, ಹಿಬ್ರಿಯ ಬರೆದ ಪತ್ರಿಕೆ 2:11. ಹಿಬ್ರಿಯ 2:11
ಯಾಕೆಂದರೆ ಪವಿತ್ರ ಮಾಡುವಾತನಿಗೂ ಪವಿತ್ರರಾಗುವವರೆಲ್ಲರಿಗೂ ಒಬ್ಬನೇ ತಂದೆ ಇದ್ದಾನೆ. ಈ ಕಾರಣದಿಂದ ಪವಿತ್ರ ಮಾಡುವಾತನು ಪವಿತ್ರರಾಗುವವರನ್ನು ಸಹೋದರರೆನ್ನುವುದಕ್ಕೆ ನಾಚಿಕೆ ಪಡೆದೆ. ಒಂದು ವಾಕ್ಯ ನೋಡಿ, ಸಹೋದರ ಎಂಬ ಒಂದು ಮಾತಿಗೆ ಕೊಟ್ಟಂತ ಆಳವಾದ ಒಂದು ವಚನ. ಪವಿತ್ರರಾಗಬೇಕು ಎಂಬುದಕ್ಕಾಗಿ ಅವರು ಯಾರೆಲ್ಲ ಪವಿತ್ರ ಪಡಿಸ್ಕೋತಾರೋ, ಪವಿತ್ರವನ್ನು ಹೊಂದುತ್ತಾರೋ, ಅಂತವನ್ನು ನನ್ನ ಸಹೋದರಂದು ಹೆಸರುಪಡುವುದಕ್ಕೆ ನಾನು ನಾಚಿಕೆ ನನ್ನ ಸಹೋದರನ್ನು ಹೊಂದಿದ್ದೆ. ಸೊ ಮೊದಲು ಒಂದು ಅಂಶ ನಾವು ತಿಳ್ಕೊಂಡಿದ್ವಿ, ಆತನ ಪುನರ್ತನದಲ್ಲಿ ಎಂಬ ತಕ್ಷಣ ಮೊದಲು ಮರಳಿಗೆ ಆತನು ಕಾಣಿಸ್ಕೊಂಡು ಈಗ ಮರಳಿಗೆ ಹೇಳ್ಬೇಕು ನೀನು ನನ್ನ ಸಹೋದರಿಗೆ ತಿಳಿಸು. ಎರಡನೇದು ಯಾರಿಗೆ ಕಾಣಿಸ್ಕೊತಾರೆ, ಸೆಕೆಂಡ್ ಅಪಿಯರೆನ್ಸ್ ಅಂತ ನೋಡ್ಬೇಕಾದ್ರೆ ಕೆಲವೊಂದು ಪರಿಶುದ್ಧ ಸ್ತ್ರೀಯರಿಗೆ ತನ್ನನ್ನು ತೋರ್ಪಡಿಸ್ಕೊತಾರೆ. ಇದು ಓದನ್ನ ಮತ್ತೆ ಬರೆದ ಸ್ವಾರ್ತೆ 28:5 ಓದಿ ಶಿಷ್ಯ, ಮತ್ತೆ ಬರೆದ ಸ್ವಾರ್ತೆ 28:5. ಆಗ ದೂತನು ಆ ಹೆಂಗಸರಿಗೆ, ನೀವು ಹೆದರಬೇಡಿರಿ, ಶಿಲುಬೆಗೆ ಹಾಕಲ್ಪಟ್ಟಿದ್ದ ಯೇಸುವನ್ನು ಹುಡುಕುತ್ತೀರೆಂದು ಬಲ್ಲೆನು, ಆತನು ಇಲ್ಲಿ ಇಲ್ಲ, ತಾನು ಹೇಳಿದಂತೆ ಎದ್ದಿದ್ದಾನೆ, ಬನ್ನಿ ಆತನು ಮಲಗಿದ್ದ ಸ್ಥಳವನ್ನು ನೋಡಿರಿ, ಮತ್ತು ಬೇಗ ಹೋಗಿ ಆತನ ಶಿಷ್ಯರಿಗೆ ಸತ್ತವನು ಬರುತ್ತಿದ್ದಾನೆ, ಆತನು ನಿಮ್ಮ ಮುಂದೆ ಗಲೀಲಾಯಕ್ಕೆ ಹೋಗುತ್ತಾನೆ, ಅಲ್ಲಿ ಆತನನ್ನು ಕಾಣುವಿರಿ ಎಂದು ತಿಳಿಸಿರಿ. ನೋಡಿ ಇಲ್ಲಿ ಏನಂತ ಹೇಳ್ತಾರೆ, ಯಾರು ಹೇಳ್ತಾರೆ ಮಾತಿದ್ರು, ದೇವದೂತರು. ಇಲ್ಲಿ ನಮ್ಮ ರಕ್ಷಕರು ಇಲ್ಲ, ಇಲ್ಲಿ ಈ ಎರಡು ದೇವದೂತರು ಅವ್ರು ಏನಂತ ಹೇಳ್ತಾರೆ ಈ ಸ್ತ್ರೀಯರಿಗೆ, ಇದು ಮೊದಲಿನ ಮರಿಗಳಲ್ಲ, ಕೆಲವೊಂದು ಸ್ತ್ರೀಗಳು ಅಲ್ವ, ಆ ಸ್ತ್ರೀಯರಿಗೆ ಏನಂತ ಹೇಳ್ತಾರೆ, ಆತನ ಎದ್ದಿದ್ದಾನೆ ಹೇಳಿರೋ ಪ್ರಕಾರ ಎದ್ಬಿಟ್ರು, ನೀವು ಹೋಗಿ ಯಾರಿಗೆ ತಿಳಿಸಿ, ಗಲೀಲೆಯಲ್ಲಿರುವ ಶಿಷ್ಯರಿಗೆ ಏನ್ ಮಾಡಿ, ಆತನ ಪುನರ್ತನ ಹೊಂದಿದ್ದಾರೆ ಎಂಬ ಒಂದು ಅಂಶವನ್ನು ನೀವೇನ್ ಮಾಡಿ ತಿಳಿಸಿ ಅಂತ ಹೇಳಿ ಅವ್ರನ್ನ ಕಳಿಸ್ತಾರೆ. ಇಮಿಡಿಯೇಟ್ ಆತನ ಪುನರ್ತನ ಹೊಂದಿರುವ ವಿಷಯವನ್ನು ಅವ್ರ ಹತ್ರ ಸಾರುವುದಕ್ಕೆ, ಅವ್ರ ತಿಳಿಸುವುದಕ್ಕೆ ಈ ಒಂದು ಸ್ತ್ರೀಯರು ಹೊರಟು ಹೋದಾಗ ಆ ರೀತಿ ಹೋಗುವಾಗ ಏನಾಯ್ತು, ಮಾರ್ಕ ಬರೆದ ಸುವಾರ್ತೆ 16:7 ನೀವು ಓದಿ. ಯಾವ ನಿಮಿಷ ಮಧ್ಯದಲ್ಲಿ ಅವ್ರು ಹೊರಟು ಹೋಗ್ತಾರೆ, ಆತನ ಪುನರ್ತನ ಹೊಂದಿರುವ ವಿಷಯವನ್ನು ತಿಳಿಸಿಕ್ಕೆ ಹೊರಟು ಹೋಗುವಾಗ ಮಧ್ಯದಲ್ಲಿ ಒಂದು ಅಡ್ಡವಾಗಿ ಆ ಕ್ರಿಸ್ತನು ಬರ್ತಾರೆ. ಬಂದವ್ರು ಏನಂತ ಹೇಳ್ತಾರೆ ಓದಲ್ಲ, ಮಾರ್ಕ 16:7 ನೀವು ಹೋಗಿ ಆತನ ಶಿಷ್ಯರಿಗೂ ಪೇತ್ರನಿಗೂ ಆತನು ನಿಮಗೆ ಹೇಳಿದಂತೆ ನಿಮ್ಮ ಮುಂದೆ ಗಲೀಲಾಯಕ್ಕೆ ಹೋಗುತ್ತಾನೆ, ಅಲ್ಲಿ ಆತನನ್ನು ಕಾಣುವಿರಿ ಎಂದು ತಿಳಿಸಿರಿ ಎಂದು ಹೇಳಿದನು. ಓಕೆ, ಅವ್ರು ಏನು ಏನಾಗ್ತಾರಂದ್ರೆ ಇಮಿಡಿಯೇಟ್ ಅದರಲ್ಲಿ ಎಷ್ಟೇ ವಚನ ಅಷ್ಟೇ ಇಲ್ಲ, ಮತ್ತೆ 28:10-11 ಯೇಸು ಅವರಿಗೆ ಅವರನ್ನು ನೋಡಿ ಹೆದರಬೇಡ್ರಿ, ನನ್ನ ಸಹೋದರರ ಬಳಿಗೆ ಹೋಗಿ ಅವರು ಗಲೀಲಾಯಕ್ಕೆ ಹೋಗಬೇಕೆಂದು ಹೇಳಿರಿ, ಅಲ್ಲಿ ನನ್ನನ್ನು ನೋಡುವರು ಎಂದು ಹೇಳಿದರು. ಸೊ ಈ ಹೆಂಗಸರಿಗೆ ಏನಂತ ಹೇಳ್ತಾರೆ, ನೀವು ಹೆದರಬೇಡ್ರಿ, ನಾನು ಜೀವಂತವಾಗಿ ಎದ್ಬಿಟ್ಟೆ ಅಂತ ಹೇಳಿದ ತಕ್ಷಣ ಈ ಹೆಂಗಸರು ಏನ್ ಮಾಡ್ತಾರಂತ, ಅವರ ಪಾದವನ್ನು ಮುಟ್ಟಿ ಆ ಒಂದು ಗಾಯದ ಒಂದು ಒಂದು ಸ್ಥಳಗಳನ್ನ ಏನ್ ಮಾಡ್ತಾರೆ ಅವರು ನೋಡ್ತಾರೆ, ಮುಟ್ಟಿ ನೋಡ್ತಾರೆ. ಆದ್ರೆ ಇವ್ರಿಗೆ ಇರುವಂತ ವಿಶ್ವಾಸನು ಇತರ ಶಿಷ್ಯರಿಗೆ ಇರುವಂತ ವ್ಯತ್ಯಾಸನು ಬೇರೆ ಬೇರೆ ರೀತಿಯಲ್ಲಿ ಇದೆ ಅಲ್ವಾ. ಇಮಿಯೇಟ್ ಯಾಕಂದ್ರೆ ಶಿಲುಬೆಗೆ ಹಾಕಲ್ಪಟ್ಟ ಯೇಸು ಕ್ರಿಸ್ತು ಶಿಲುಬೆಗೆ ಹಾಕಲ್ಪಟ್ಟ ಆ ಒಂದು ದೇಹದಿಂದ ಕ್ರಿಸ್ತನು ಕಾಣಿಸಿಕೊಂಡ ನೋಡುವುದ್ರೆ ಖಂಡಿತವಾಗ್ಲೂ ಇಲ್ಲ, ಆ ಒಂದು ದೇಹದಲ್ಲಿ ಈ ಶಿಷ್ಯರಿಗೆ ಕಾಣಿಸ್ಕೊಂಡಿಲ್ಲ. ಆದ್ರೆ ಅದೇ ರೀತಿ ಎರಡನೇದಲ್ಲಿ ಆತನ ಕಾಲು ಮತ್ತೆ ಆತನ ಕೈಗಳಿರುವಂತಹ ಉಗುರುಗಳ ಒಂದು ಗಾಯದ ಒಂದು ಗುರುತನ್ನು ಇವರು ಎದುರು ನೋಡ್ಲಿಲ್ಲ, ಅದನ್ನು ಮುಟ್ಟು ನೋಡ್ಲಿಲ್ಲ. ಆ ರೀತಿಯಾದ ವಿಶ್ವಾಸ ಈ ಸ್ತ್ರೀಯರಿಗೆ ಏನಾಗ್ತಿತ್ತಂದ್ರೆ ಅವರ ಹೃದಯದಲ್ಲಿ ಚೆನ್ನಾಗಿ ಬೆಳೆದಿತ್ತು. ಆ ರೀತಿಯಾದ ಒಂದು ವಿಶ್ವಾಸ, ಆ ರೀತಿಯಾದ ಒಂದು ನಂಬಿಕೆ ಈ ಸ್ತ್ರೀಯರಿಗೆ. ಅವರು ತೋಮಾತ್ರ ಏನ್ ಮಾಡಿಲ್ಲ, ಏನೂ ಬಿಡಲಿಲ್ಲ, ಅದನ್ನು ಮುಟ್ಟಿ ನೋಡಿ ನಂಬಿ ವಿಶ್ವಾಸ. ಯಾರೋ ಈ ಸ್ತ್ರೀಯರು ಏನಾಗ್ತಾರೆ, ನೀವು ಹೋಗಿ ಈ ಯೇಸು ಕ್ರಿಸ್ತನು ಹೇಳ್ತಾರೆ, ನೀವು ಹೋಗಿ ಯಾರು ಹೇಳಿ ಶಿಷ್ಯರಿಗೆ ಹೇಳಿ. ಇದು ಆತನ ಪುನರ್ತನ ಹೋದ ಮೇಲೆ ಎರಡನೇ ಒಂದು ಅಂಶ. ಅದಾದ ನಂತರ ಓದಿ ಸಿಸ್ಟರ್ ಮಾರ್ಕ 16:7 ಮಾರ್ಕ 16:7 ಆದರೆ ನೀವು ಹೋಗಿ ಆತನ ಶಿಷ್ಯರಿಗೂ ಪೇತ್ರನಿಗೂ ಆತನು ನಿಮಗೆ ಹೇಳಿದಂತೆ ನಿಮ್ಮ ಮುಂದೆ ಗಲೀಲಾಯಕ್ಕೆ ಹೋಗುತ್ತಾನೆ, ಅಲ್ಲಿ ಆತನನ್ನು ಕಾಣುವಿರಿ ಎಂದು ತಿಳಿಸಿರಿ ಎಂದು ಹೇಳಿದರು. ಸೋ ನೋಡಿ, ಈಗ ದೇವದೂತರು ಹೇಳ್ತಾರೆ ನೀವು ಹೋಗಿ ಶಿಷ್ಯರಿಗೂ ಮತ್ತೆ ಯಾರಿಗೆ ಹೇಳಿದ್ರೆ ಪೇತ್ರನ್, ಹಾಗಾದ್ರೆ ಯೇಸು ಕ್ರಿಸ್ತ ಪುನರ್ತನ ಒಂದ ಮೇಲೆ ಮೂರನೇ ಒಂದು ಅಪಿಯರೆನ್ಸ್, ಥರ್ಡ್ ಅಪಿಯರೆನ್ಸ್ ಯಾರಿಗಂದ್ರೆ ಪೇತ್ರನಿಗೆ ಕಾಣಿಸ್ಬೋದು. ಮೂರನೇ ಒಂದು ಅಂಶ ಯಾವ್ದಂದ್ರೆ ಪರ್ಸನಲ್ ಅಂತ ಪೇತ್ರು. ಯಾಕೆ ಎಸ್ಪೆಷಲ್ ವೈಯಕ್ತಿಕವಾಗಿ ಪೇತ್ರನಿಗೆ ಹೋಗಿ ಹೇಳಿ ಅಂತ ಯಾಕೆ ಈ ಒಂದು ಹೆಂಗಸ್ತಿಗೆ ಹೇಳುದಂತ ನೋಡೋದಾದ್ರೆ, ಪೇತ್ರ ಬಗ್ಗೆ ನಮ್ಗೆ ಚೆನ್ನಾಗಿ ಗೊತ್ತು. ಮುಂದೆ ಆ ಒಂದು ಅವರ ಒಂದು ಜೀವನದಲ್ಲಿ ನಂಬಿಕೆ ಇಲ್ದಿದ್ರು ಅಲ್ವರ, ವಿಶ್ವಾಸದಲ್ಲಿ ಆಯಾಸ ಉಳ್ಳವರಾಗಿದ್ರು ಅಲ್ವರ. ಈಗ ಪೇತ್ರನು
ಒಂದು ಉತ್ತೇಜಿಸುವುದಕ್ಕೆ ಪೇತ್ರನಿಗೆ ವಿಶ್ವಾಸದಲ್ಲಿ ಬೆಳೆಸಕ್ಕೆ ಈ ಹಿಂದಿಸ್ತಾರೆ ಅಂತ ನೀವು ಹೇಳಿ ಪೇತ್ರನಿಗೆ ಏನೇ ಅಂತ ಇವರೆಲ್ಲ ಹೊರಟು ಹೋಗ್ತಾರೆ ಯಾರು ಮೊದಲನೆ ವೇಗನೆ ಹೋಗ್ತಾ ಇದಾರೆ ಕೆಲಸಕ್ಕೆ ಈಗ ಈ ಹಿಂದಿಸ್ತು ಅದರ ಮಧ್ಯದಲ್ಲಿ ಪೇತ್ರಿಗಲ್ಲ ಪೇತ್ರಿಗೆ ಯೇಸು ಕ್ರಿಸ್ತು ಕಾಣಿಸ್ಕೊತಾರೆ ಅಲ್ವಾ ಯಾಕಂದ್ರೆ ಒಂದು ವೇಳೆ ಜಸ್ಟ್ ಇಮ್ಯಾಜಿನ್ ಮಾಡಿ ನೋಡಿ ಈಗ ಯೇಸು ಕ್ರಿಸ್ತನು ಆತ್ಮಿಕವಾದ ದೇಹದಲ್ಲಿದೆ ಪೇತ್ರು ಮಾಂಸದೇಹದಲ್ಲಿ ಇದರ ಇದರ ಮುಖಾಂತರ ಒಂದು ಒಳ್ಳೆ ಪಾಠ ಯೇಸು ಕ್ರಿಸ್ತನನ್ನು ನಿರಾಕರಿಸಿದವರು ಪೇತ್ರು ಅಲ್ಲ ಪೇತ್ರು ಮಾಡಿದ ಒಂದು ಎಲ್ಲಾ ವಿಧವಾದ ಒಂದು ಕಾರ್ಯಗಳು ನಾವು ತಿಳಿದ್ವಿ ಆದ್ರೆ ಕ್ರಿಸ್ತನು ಪುನರ್ತಾನ ಒಂದು ಮೇಲೆ ತಾನಾಗಿ ಮುಂದೆ ಬಂದು ಒಂದು ಆತ್ಮಿಕವಾದ ಜೀವನದಲ್ಲಿ ಇರುವಂತಹ ಗುಣಲಕ್ಷಣಗಳು ನಾವು ತಿಳ್ಕೋಬೇಕು ತಾನಾಗಿ ಹೋಗಿ ಪೇತ್ರನ ಹೇಳ್ತಾರೆ ಪೇತ್ರನ ನೋಡಿ ಪೇತ್ರನಿಗೆ ವಿಶ್ವಾಸವನ್ನು ಬಲಪಡಿಸಿ ಪೇತ್ರನ ಹಲವಾರು ವಿಷಯಗಳು ಮಾತಾಡುವಂತ ವಿಷಯಗಳು ನಾವು 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 ನೋಡಲ್ಲ ಯಾಕಂದ್ರೆ ಮುಂಚೆ ಅವ್ರು ಏನ್ ಹೇಳಿದ್ರು ನಿಮಗೋಸ್ಕರ ನಾನು ಸಾಯಕ್ಕೂ ರೆಡಿ ಅಂತ ಹೇಳಿದಂತ ಮಾತು ಅಲ್ವಾ ಈ ಎಲ್ಲಾ ವಿಷಯಗಳು ಯೇಸು ಕ್ರಿಸ್ತ ಮನಸ್ಸಲ್ಲಿ ಇಟ್ಟುಕೊಂಡು ಪೇತ್ರನ ಸ್ಥಿರಪಡಿಸುವುದಕ್ಕೂ ಅದನ್ನು ರೆಡಿಪಡಿಸುವುದಕ್ಕೂ ಯಾಕಂದ್ರೆ ಯೇಸು ಕ್ರಿಸ್ತ ಕೇಳುವಾಗ ನನ್ನನ್ನು ಪ್ರೀತಿಸ್ತೇವೆ ಪೇತ್ರ ಅಂತ ಕೇಳ್ತಾರೆ ಒಂದು ಆತ್ಮಿಕವಾದ ಜೀವನದಲ್ಲಿ ಇರುವರು ಈ ನನ್ನನ್ನು ಪ್ರೀತಿಸ್ತಿ ಅಂದ್ರೆ ಅದಕ್ಕೆ ಅರ್ಥ ಬಂದ ಅಗಪ್ರೀತಿ ಮಾಂಸ ದೇಹದಲ್ಲಿ ಇರುವಂತ ಪೇತ್ರ ಹೇಳ್ತಾರೆ ನಾನು ನಿನ್ನನ್ನು ಪ್ರೀತಿಸ್ತೀನಿ ಅದಕ್ಕೊಂದು ಅಗಪ್ರೀತಿ ಬರಲ್ಲ ಅದಕ್ಕೆ ಯೇಸು ಕ್ರಿಸ್ತರು ಎದುರು ನೋಡುವಂತ ಪ್ರೀತಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಪೇತ್ರ ತಿಳ್ಕೊಳಕ್ಕಾಗಲ್ಲ ಕೊನೆಗೆ ಅವರು ಅರ್ಥ ಮಾಡ್ಕೊತಾರೆ ಆ ಒಂದು ಅಗಪ್ರೀತಿ ಇದು ಬಂದು ಮೂರನೇ ಸಾರಿ ಯೇಸು ಕ್ರಿಸ್ತ ತನ್ನನ್ನು ಹಂಚಿಕೊಳ್ಳುತ್ತೆ ಬದರಸಲ್ಲಿ ಏನಂತ ಹೇಳ್ತಾರೆ ಈ ಮೂರು ಪ್ರೀತಿ ಮೂರು ರೀತಿಯಾದ ಒಂದು ವಿಚಾರಣೆ ಒಂದು ವಿಚಾರಣೆ ಯಾವ ರೀತಿ ಅಂದ್ರೆ ಒಂದು ನ್ಯಾಯ ವಿಚಾರಣೆ ನ್ಯಾಯ ವಿಚಾರಿಸುವ ತರ ಯೇಸು ಕ್ರಿಸ್ತ ಏನ್ ಮಾಡುದು ತನ್ನ ಒಂದು ಪ್ರೀತಿಯಲ್ಲಿ ಪೇತ್ರನಿಗೆ ಹಲವಾರು ವಿಷಯಗಳು ತಿಳಿಸುದು ಈ ರೀತಿ ಹೇಳುವಾಗ ಪೇತ್ರು ಕೊನೆಗೆ ವ್ಯಥಪಟ್ಟು ದುಃಖಪಟ್ಟು ತಾನು ಮಾಡಿದಂತ ಪಾಪಗಳನ್ನು ತಿಳ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ಮನವರಿಕೆ ಆಗ್ಬಿಡ್ತಾರೆ ಮುಂಚೆರುವಂತ ಪೇತ್ರಕ್ಕಿಂತ ಈ ಒಂದು ವಿಷಯ ನಮ್ಗೆ ಏನ್ ಪಾಠ ತಿಳಿಸ್ಕೊಡುತ್ತಂತ ಬೇರೆ ನಾವು ಯಾವ ಸೌರ ಇರ್ಲಿ ಯಾವ ಸೌರ್ಯರಲ್ಲಿ ನಾವು ಮುಖ್ಯವಾಗಿ ಅವರಲ್ಲಿರುವಂತ ಒಳ್ಳೆ ವಿಷಯಗಳು ಯಾಕಂದ್ರೆ ಪವಿತ್ರಾತ್ಮ ಇನ್ನೂ ಹೊಂದಿಲ್ಲ ಪೇತ್ರು ಪವಿತ್ರಾತ್ಮ ಹೊಂದೋದಕ್ಕೆ ಮುಂಚೆನೆ ಈ ರೀತಿಯಾದ ತಪ್ಪುಗಳು ಮಾಡ್ಬೋದು ಅಲ್ಲ ಪವಿತ್ರಾತ್ಮ ಹೊಂದ ಮೇಲೆ ಪೇತ್ರನ ಒಂದು ಕೆಲಸ ಸೇವೆ ಆಗಿತ್ತು ಸೊ ನಮ್ಗೆ ರಸಲು ಕೊಡುವಾಗ ಏನಂತ ಹೇಳ್ತಾರೆ ಒಬ್ಬರು ಆತ್ಮಿಕವಾದ ಜೀವನದಲ್ಲಿ ಇರುವಂತ ಎಲ್ಲಾ ವಿಷಯಗಳಲ್ಲೂ ಮುಖ್ಯವಾಗಿ ಅವರ ಒಂದು ಬೆಳವಣಿಗೆ ಅವರ ಮುಖಾಂತರ ಅವ್ರ ಒಂದು ಸ್ವಾತ ಯಾವ ರೀತಿ ಸಾರಿದ್ರು ಅವ್ರ ಮುಖಾಂತರ ಅವರು ಯಾವ ರೀತಿ ಎಲ್ಲ ದೇವರಿಗೆ ಮೆಚ್ಚುಗೆಯನ್ನು ನಡೆದ್ರು ಅದನ್ನ ಮಾತ್ರ ನಾವು ಗಮನವಿಟ್ಟು ಲಕ್ಷ್ಯವನ್ನು ಇಟ್ಟು ಅದನ್ನ ಮಾತ್ರ ನಾವು ತಿಳ್ಕೊಳ್ಳುವಾಗ ನಮ್ಮ ಜೀವನದಲ್ಲಿ ಅದು ನಮಗೆ ಉಪಯೋಗವಾಗುತ್ತೆ ಲಾಭಕರವಾಗಿರುವಂತ ಒಂದು ವಿಷಯವಾಗಿರುತ್ತೆ ಅಂದ್ಬಿಟ್ಟು ಈ ಪಾಠ ನಮಗೆ ತಿಳಿಸ್ತಾರೆ ಬೇರೆ ಇನ್ನೊಂದು ವಿಷಯ ನೋಡೋದಾದ್ರೆ ಕಾರಣ ಇನ್ನೊಂದು ವಿಷಯ ಆದ್ರೂ ನಮಗದ ಪ್ರಾಣ ಕೊಟ್ಟಿದೆ ಯಾಕಂದ್ರೆ ಒಂದನೇ ಯೋಹಾನ 3:16 ಹೇಳಲ್ಪಟ್ಟಿದೆ ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟದ್ರಲ್ಲಿಯೇ ಪ್ರೀತಿ ಇಂದೆಂದು ನಮಗೆ ತೋರಿ ಬಂದಿದೆ ಬೇರೆ ಹಾಗಿರುವುದರಿಂದ ದೇವರು ನಮಗೆ ಕೊಟ್ಟಿರುವಂತಹ ಅಮೂಲ್ಯವಾದ ಆಜ್ಞೆ ಏನಂತ ನೋಡ್ಬೇಕಾದ್ರೆ ನಮ್ಮ ಸಹೋದರಕ್ಕೋಸ್ಕರ ಕೊಡುವಂತ ಏನಂತ ಪ್ರಿಯರ ಅಲ್ಲಿ ಕೊಡಲ್ಪಟ್ಟಿದೆ ಓ ಅಂಗಿನಲ್ಲಿ ಇದ್ದೀವಿ ಪ್ರಾಣ ಕೊಡುವಂತ ಅಂಗಿನಲ್ಲಿ ಇದ್ದೀವಿ ಈ ರೀತಿಯಾದ ಗುಣಗಳು ನಮ್ಮಲ್ಲಿ ಬೆಳೆದಿರ್ಬೇಕು ಪ್ರಿಯ ಯಾಕಂದ್ರೆ ಬ್ರದರ್ಸ್ ಏನಂತ ಹೇಳ್ತಾರೆ ಅವರ ಒಂದು ರಿಸರೆಕ್ಷನ್ ಅಂದ್ರೆ ಅವರ ಒಂದು ಪುನರ್ತನ ಬಹಳ ವ್ಯತ್ಯಾಸವಾಗಿತ್ತಂತ ಬ್ರದರ್ಸಲ್ ಬರೀತಾರೆ ಅದು ಯಾವ ರೀತಿ ವ್ಯತ್ಯಾಸವಾಗಿತ್ತು ಅಂತ ನೋಡ್ಬೇಕಾದ್ರೆ ಆತನು ಮಾಂಸ ದೇಹದಲ್ಲಿ ಮುಂಚೆ ಇದ್ದಿದ್ದಕ್ಕಿಂತ ಆತನು ಪುನರ್ತನ ಆದ್ಮೇಲೆ 40 ದಿವಸ ಆತನು ಮಾಡುವಂತ ಒಂದೊಂದು ವಿಷಯಗಳು ಬ್ರದರ್ಸಲ್ ಹೇಳ್ತಾರೆ ನಾವು ಓದ್ತಾ 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 ತಿಳ್ಕೊಳಕ್ಕೆ ನನಗೆ ನನ್ನಲ್ಲಿ ಆಸಕ್ತಿ ಅಧಿಕವಾಗಿ ಉಂಟಾಯ್ತು ಪುನರ್ತನ ಒಂದ ಮೇಲೆ ಯಾಕಂದ್ರೆ ಮುಖ್ಯವಾದ ಒಂದು ವಿಷಯ ನಾವು ಏನ್ ಮಾಡಿದ್ರು ಇದರಲ್ಲಿ ನಾವು ತಿಳ್ಕೊಳ್ಳಬಹುದು ಈ ಒಂದು ರಿಸರೆಕ್ಷನ್ ಯಾಕಂದ್ರೆ ಈ ರಿಸರೆಕ್ಷನ್ ಪಾಠ ನಾವು ಪ್ರತಿಯೊಂದು ಸಮಯದಲ್ಲಿ ನಮಗೆ ಸಮಯ ಸಿಗುವಾಗ ನಾವು ಮಾತಾಡ್ಲೇಬೇಕು ಇದಕ್ಕೆ ಅಪೊಸ್ತಲರು ಎಲ್ಲೆಲ್ಲ ಸುವಾರ್ತೆಗೆ ಹೋದ್ರು ಆ ಪುನರ್ತನ ವಿಷಯ ಹೇಳಿ ಅವರು ಸುವಾರ್ತೆ ಸಾರು ಇವತ್ತಿಗೆ ಅಷ್ಟೇ ಅನೇಕ ಸಂದರ್ಭಗಳಲ್ಲಿ ಈ ಒಂದು ವಿಷಯವನ್ನು ನಾವು ಅವಾಗವಾಗ ಏನ್ ಮಾಡ್ಬೇಕು ಹೇಳ್ಬೇಕು ಯಾಕಂದ್ರೆ ಇದು ಮೂರನೇ ಬಾರಿ ತನ್ನ ಕಾಣಿಸ್ಬೇಕು ಈಗ 4ನೇ ಸಾರಿ ದ ಫೋರ್ತ್ ಅಪಿಯರ್ಡ್ ರೋಡ್ ಆಫ್ ಎಮ್ಮಾವುಸ್ ಅಂದ್ರೆ 4ನೇ ಸಾರಿ ಯಾರಿಗೆ ಕಾಣಿಸ್ಕೊಡ್ತಾರೆ ಅಂದ್ರೆ ಎಮ್ಮಾವುಗೆ ಹೋದಂತ ಇಬ್ಬರು ಶಿಷ್ಯರಿಗೆ ಯೇಸು ಕ್ರಿಸ್ತನು ಕಾಣಿಸ್ಕೊಡ್ತಾರೆ ಆದ್ರೆ ಬೇರೆ ಇವೆಲ್ಲ ಯಾವಾಗ ನಡೀತಾ ಇದೆ ಯಾವ ದಿನದಲ್ಲಿ ನಡೀತಾ ಇದೆ ಮೊದಲನೇ ದಿನದಲ್ಲಿ ಆ ಒಂದು ಮಾನವರ ದಿವಸದಲ್ಲಿ ನಡೀತಾರೆ ಮೊದಲೇ ನಮ್ಮಗೆ ಆ ಹೆಂಗಸ್ತರಿಗೆ ಆಮೇಲೆ ಪೇತ್ರನಿಗೆ ಯೇಸು ಕ್ರಿಸ್ತ ಕಾಣಿಸ್ಕೊಂಡಿದ್ದು ಸೇಮ್ ಡೇ ಈಗ ಎಮ್ಮಾವುಗೆ ಹೋದಂತ ಇಬ್ರು ಶಿಷ್ಯರಿಗೂ ಆತನು ಕಾಣಿಸಿಕೊಳ್ಳುವುದು ಅದೇ ಭಾನುವಾರ ಅವ್ರು ಹೋಗ್ತಾ ಇದಾರೆ ವಚನ ಓದೋದ್ಬೇಡ ಒಂದು ದೊಡ್ಡ ಪಾಠ ಮುಖ್ಯವಾದಂತ ವಚನ ಮಾತ್ರ ಅವ್ರು ನಡ್ಕೊಂಡು ಹೋಗ್ತಾರೆ ಯೇಸು ಕ್ರಿಸ್ತನು ಒಬ್ಬ ಅನ್ಯ ಮನುಷ್ಯನಾಗಿ ಅವರೊಂದಿಗೆ ಹೋಗ್ತಾರೆ ಏನೇನ್ ಮಾತಾಡ್ಕೊಂಡು ಹೋಗ್ತಾ ಇದಾರೆ
ಇಸ್ರೇಲ್ ಅನ್ನ ರಕ್ಷಿಸ್ತಾರ ಅಂತ ನಾವು ಎದುರು ನೋಡಿದೀವಿ. ಆದ್ರೆ ಏನ್ ಮಾಡ್ಕೊಂಬಿಟ್ರು ಅಂದ್ರೆ ಆತನನ್ನು ಕೊಂದ್ಬಿಟ್ಟು ಕೊನೆಗೆ ಆತನನ್ನು ಮಣ್ಣು ಮಾಡ್ಬಿಟ್ರು. ಈಗ ನೋಡುವುದಾದ್ರೆ ಆ ಒಂದು ಸಂವಾದದಲ್ಲಿ ಈತನನ್ನು ಕಾಣ್ಲಿಲ್ಲ, ಅವರಿಗೆ ದುಃಖ ಅಧಿಕ ಆಗಿತ್ತು. ದುಃಖ ಪಟ್ಕೊಂಡು ಈ ರೀತಿ ಮಾತಾಡ್ಕೊಂಡು ಹೋಗ್ತಾ ಇರುವಾಗ ಅನ್ಯ ಮನುಷ್ಯನಾಗಿ ಯೋಚಿಸಬಹುದು. ರಸನ್ ಬಹಳ ಚೆನ್ನಾಗಿದೆ. ನಾವು ಆತ್ಮಿಕವಾದ ಅವರು ಪವಿತ್ರಾತ್ಮ ಹೊಂದಿಲ್ಲ, ನಾವು ಪವಿತ್ರಾತ್ಮ ಹೊಂದಿದ್ದೀವಿ. ಆದ್ರೆ ನಮಗೆ ಹಲವಾರು ಶೋಧನೆಗಳು, ಅಂದ್ರೆ ಇಸ್ರೇಲ್ ಮಕ್ಕಳು ಹೇಳುವಾಗ ಕೈಯಾದ ಪಲ್ಯ ತಿಂದ್ಬಿಟ್ಟು ಒಂದು ಹೋಗ್ಬೇಕು ಅರಣ್ಯದಲ್ಲಿ. ಆ ರೀತಿ ನಮ್ಮ ಒಂದು ಅರಣ್ಯ ಜೀವನದಲ್ಲಿ ಪ್ರಾರಂಭ ಮಾಡಿದ್ವಿ. ನಮಗೆ ಇತ್ತರವಾದ ಒಂದು ನಮ್ಮ ಒಂದು ಹೃದಯಕ್ಕೆ ಬೇಕಾದಂತ ಪೋಷಣೆ ಕೊಡುವುದು ಯಾರಂದ್ರೆ ಸತ್ಯವೇದ ವಚನಗಳು. ಈ ರೀತಿ ಒಂದು ರೀತಿಯಾದ ಡಿಪ್ರೆಷನ್ ಅಲ್ಲಿ ಹೋಗುವಾಗ ಅವರೊಂದಿಗೆ ಒಂದು ಅನ್ಯರಾಗಿ ಹೆಸರು ಹೋಗುವಾಗ ಅವ್ರ ಮನಸ್ಸಿಗೆ ಯಾವ ರೀತಿಯಾದ ಒಂದು ಔಷಧಿ ಕೊಟ್ಟಿದ್ದಾರೆ ಅಂದ್ರೆ ಈ ಲೋಕದಲ್ಲಿ ಒಬ್ಬರ ಮನಸ್ಸಿಗೆ ಬೇಕಾದಂತಹ ಸಮಾಧಾನ ಕೊಡುವುದಕ್ಕೆ ಯಾರೂ ಇಲ್ಲ. ಆತನು ವಾಕ್ಯವೇ, ಆತನ ವಾಕ್ಯಕ್ಕೆ ಎಷ್ಟು ಜೀವ ಇದೆ ಅಂದ್ರೆ ಹೆಸರು ಹೇಳ್ತಾರೆ ಶಾಸ್ತ್ರದಲ್ಲಿ ಗ್ರಂಥದ ಸುರುಳಿಯಲ್ಲಿ ಬರೆದಿದ್ದು ನೀವು ಓದಿಲ್ವಾ? ಪಿತೃಗಳು ಪ್ರವಾದಿಗಳು ಬರೆದಿದ್ದಾರಲ್ಲ, ಮನುಷ್ಯ ಕುಮಾರನು ಬರ್ತಾನೆ, ಮೂರುವರೆ ವರ್ಷ ನಿಮ್ಮ ಮಧ್ಯದಲ್ಲಿ ಇರ್ತಾನೆ, ಕೊನೆಗೆ ಸಾಯ್ತಾನೆ, ಮೂರನೇ ದಿವಸಗಳಾದ ನಂತರ ಅವನು ಜೀವಂತವಾಗಿ ಎಬ್ಬಿಸ್ತಾನೆ, ನೀವು ಓದಿಲ್ವಾ? ಇವೆಲ್ಲ ಕೇಳ್ಕೊಂಡು ಇವೆಲ್ಲ ಹೇಳುವಾಗ ಆ ಇಬ್ರು ಈ ಶಿಷ್ಯರಿಗೆ ಏನಾದ್ರೂ ಅರ್ಥವಾಗಿರುತ್ತೆ ನೋಡೋದ್ರ ಹೆಸರು ಹೇಳ್ತಾರೆ, ಅವ್ರಿಗೆ ಏನೂ ಅರ್ಥವಾಗಿಲ್ಲ. ಈ ರೀತಿ ಸಮಸ್ಯೆದೊಳಗೆ ನಾವೇ ಇರುವಾಗಲೂ ಸರಿ, ನಮಗೆ ಅನೇಕ ಸಹೋದರ ಪಾಠ ಹೇಳುವಾಗಲೂ ಸರಿ, ನಮ್ಗೆ ಅರ್ಥವಾಗಲ್ಲ. ಯಾಕಂದ್ರೆ ಆ ಅನುಭವದೊಳಗೆ ಹೋದ್ರೇನೆ ಕೆಲವೊಂದು ಏಟುಗಳನ್ನ ತಿನ್ನುವಾಗ್ಲೇ ಆ ಪಾಠ ನಮ್ಗೆ ನೆನಪು. ನಾವೇನೇ ನಾವು ಇಲ್ಲಿ ನಿಂತ್ಕೊಂಡು ಮಾತಾಡೋದು ಏನಾಗಲ್ಲ, ಒಳಗಡೆ ಒಬ್ಬೊಬ್ಬರ ಅನುಭವದಲ್ಲಿ ಒಳಗೆ ಹೋಗುವಾಗ ಮಾತ್ರ ನಮ್ಗೆ ಒಳ್ಳೆ ಒಳ್ಳೆ ಪಾಠ ಸಿಗ್ತದೆ. ಕೊನೆಗೆ ಅವರ ಒಂದು ಊರು ಬರುವಾಗ ಯೇಸು ಕ್ರಿಸ್ತನು ಹಾಗೆ ಹೋಗುವಾಗ ಕಾಣಿಸಿಕೊಳ್ಳುವಾಗ ಅವಾಗ ಹೇಳ್ತಾರೆ, ಬನ್ರಿ ಸಂಜೆ ವೇಳೆ ಆಯ್ತು, ನಮ್ಮೊಂದಿಗೆ ಇದ್ಬಿಟ್ಟು ನೀವು ಹೋಗಿ ನೋಡಿ ಅಷ್ಟು ತನಕ. ಇನ್ನೊಂದು ಆತ್ಮಿಕವಾದ ಜೀವನದಲ್ಲಿ ಯೇಸು ಕ್ರಿಸ್ತ ಇವ್ರ ಜೊತೆಗೆ ಹೋಗ್ತಾರೆ. ಇವ್ರು ನೋಡ್ಬೋದು ಕಾರಣ ಒಂದು ಮಾಂಸ ದೇಹದಲ್ಲಿ ಅವ್ರ ಮಧ್ಯದಲ್ಲಿ ಹೋಗ್ತಾ ಇದೆ, ಬಟ್ ಇವರಿಗೆ ಆ ರೀತಿಯಾದ ಒಂದು ಮನವರಿಕೆ ಇಲ್ಲ, ಆ ರೀತಿಯ ತನ್ನೂ ತೆರೆದಿಲ್ಲ. ಯಾರೋ ಅನ್ಯ ಮನುಷ್ಯ ಅಂತ ಅವ್ರು ಯಾವಾಗ ಒಳಗಡೆ ಹೋಗಿ ಆ ರೊಟ್ಟಿಯನ್ನು ಮುರಿಯುವಾಗ ಅವರು ಕಣ್ಣು ತೆರೆಯುವಾಗ ನೋಡಿ ಅವರು ಯಾವ ರೀತಿಯಾದ ಒಂದು ಮಾತು ಮಾತಾಡ್ತಾರೆ. ಲೂಕನು ಬರೆದ ಸುವಾರ್ತೆ 24:32 ಆಗ ಅವರು ಒಬ್ಬರಿಗೊಬ್ಬರು ಆತನ ದಾರಿಯಲ್ಲಿ ನಮ್ಮ ಸಂಗಡ ಮಾತಾಡಿದಾಗಲೂ ಗ್ರಂಥಗಳ ಅರ್ಥವನ್ನು ನಮಗೆ ಬಿಚ್ಚಿ ಹೇಳಿದಾಗಲೂ ನಮ್ಮ ಹೃದಯವು ನಮ್ಮಲ್ಲಿ ಕುದಿಯುತ್ತಲ್ಲವೇ. ಇಂತ ಒಂದು ಮಾತು ನೋಡಿ, ಇವರೇ ಕೊಡುವಂತ ಸಾಕ್ಷಿ, ಆತನು ಮಾತಾಡುವಾಗ ಆತನು ಅವರ ಗ್ರಂಥದಲ್ಲೆಲ್ಲ ಇರುವುದನ್ನೆಲ್ಲ ಬಿಚ್ಚಿ ಹೇಳಿದವಾಗ ನಮ್ಮ ಹೃದಯ ನಮ್ಮಲ್ಲಿ ಕುದಿಯುತ್ತಲ್ಲವೇ. ಏನು ನಮ್ಮ ಹೃದಯ ಏನು ಮುಟ್ಲಿಲ್ವ, ಈ ರೀತಿಯಾದ ಒಂದು ಭಾವನೆ ಅವರಿಗೆ ಬಂದ್ಬಿಟ್ಟು. ಇದು ಬಂದು ಫೋರ್ತ್ ಅಪಿಯರೆನ್ಸ್. ಈಗ ಫಿಫ್ತ್ ಅಪಿಯರೆನ್ಸ್ ಹೋಗೋಣ. ಫಿಫ್ತ್ ಅಪಿಯರೆನ್ಸ್ ಟು 10 ಡಿಸೈಪಲ್ಸ್ ಇನ್ ಲಾಕ್ಡ್ ರೂಮ್. ಒಂದು ಮುಚ್ಚಿರುವ ಒಂದು ಮನೆಯಲ್ಲಿ ರೂಮ್ ಅಲ್ಲಿ 10 ಮಂದಿ ಶಿಷ್ಯರಿದ್ದಾರೆ. ಯೆಹೂದರಿಗೆ ಭಯಪಟ್ಕೊಂಡು ಅದನ್ನ ಬಾಗಿಲು ಹಾಕೊಂಡು ಒಳಗಡೆ ಇದ್ದಾರೆ. ಈ ಒಂದು ಮನೆ ಎಲ್ಲಿತ್ತು ಅಂತ ನೋಡೋದಾದ್ರೆ ಗಲೀಲಯ ಸೀಮೆಯಲ್ಲಿ ಇತ್ತು. ಯಾಕಂದ್ರೆ ಆ ಮರಣದಿಂದ ಆತನ ಒಂದು ಮರಣದಿಂದ ಮುರಿದು ಹೋದಂತ ನೋಡಿ ಅವರಿಗೆ ಗೊತ್ತಿದ್ದಲ್ಲ. ಯೇಸು ಕ್ರಿಸ್ತನ ಬಿಟ್ಟರೆ ಬೇರೆ ಯಾರಿಲ್ಲ. ಮೂರುವರೆ ವರ್ಷ ಎಲ್ಲಿ ನೋಡಿದ್ರೆ ಅದ್ಭುತ ಕಾರ್ಯಗಳು ಎಲ್ಲವೂ ನೋಡಿ ನೋಡಿ ಫ್ರೀ ಅಂಡ್ ಆ ಫೇರ್ಸ್ ಅವ್ರನ್ನ ಬಿಟ್ಟು ಅವರು ಪ್ರಾಣ ಬಿಟ್ಟು ಹೋಗ್ಬಿಟ್ರಲ್ಲ. ನಂತರ ಆ ಒಂದು ಡಿಪ್ರೆಷನ್, ಆ ಒಂದು ಮೆಂಟಾಲಿಟಿ ಇದೆ ಹತ್ತು ಮಂದಿ ಕೊನೆಗೆ ಅವ್ರನ್ನ ಹಿಂಬಾಲಿಸಿದವ್ರನ್ನ ಹಿಡಿದು ಹಿಂಸೆ ಕೊಡುವಂತ ಒಂದು ಪರಿಸ್ಥಿತಿ. ಅವ್ರಿಗೆ ಎದುರುಕೊಂಡು ಭಯ ಪಟ್ಕೊಂಡು ಆ ಮನೆಗೆ ಇರುವಾಗ ಯೇಸು ಕ್ರಿಸ್ತನು ಏನ್ ಮಾಡ್ತಾರೆ ಪ್ರಿಯರೇ? ಈ ಸಂದರ್ಭದಲ್ಲಿ ಯಾರು ಬರ್ತಾರೆ? ಮಗ್ದಲೆನೇ ಬರ್ತಾರೆ. ಈ ಸಂದರ್ಭದಲ್ಲಿ ಆ ಸ್ತ್ರೀಯರು ಬರ್ತಾರೆ. ಯೇಸು ಕ್ರಿಸ್ತನು ಪುನಃತಾನೆ ಜೀವನವಾಗಿ ಎಣಿಸ್ಬಿಟ್ಟು ಹೇಳಕ್ ಬರ್ತಾ ಇದ್ರು. ಹೋಗಿ ಬಂದು ಹೇಳ ಕೊನೆಗೆ ಪೇತ್ರನು ಬಂದ್ಬಿಟ್ರು. ಪೇತ್ರನು ಹೇಳ್ತಾರೆ, ಇವ್ರು ಯಾರು ನಂಬಲಿಲ್ಲ, ಇವ್ರು ಯಾರು ನಮ್ಗೆ 10 ಮಂದಿ ಶಿಷ್ಯರಿಲ್ಲ, ನಾವು ತೋಮನ್ನು ಹೇಳ್ತೀವಿ ನಂಬಿಲ್ಲ, ನಂಬದೆ ತೋಮ ಅಂತ ಅವ್ರಿಗೆ ಹೆಸರೆಲ್ಲ ಕೊಡ್ತೀವಿ. ಬಟ್ ಎಂಥ ಒಂದು ತಪ್ಪು ನಾವಾಗಿ ಮಾತಾಡ್ತೀವಿ ಅಂದ್ಬಿಟ್ಟು ಒಬ್ಬರು ರಸನ್ ಕೊಡ್ತಾರೆ ಬಹಳ ಚೆನ್ನಾಗಿ. ಈಗ ಹೋಗಿ ಹೇಳುವಾಗ ಯಾರು ನಂಬಲಿಲ್ಲ ನೋಡಿ. ಹೋದನ ಯೋಹಾನ ಬರೆದಂತ ಸುವಾರ್ತೆ 24:19. ಅದೇ ದಿವಸದ ಅಂದರೆ ವಾರದ ಮೊದಲನೆಯ ದಿವಸದ ಸಂಜೆಯಲ್ಲಿ ಶಿಷ್ಯರು ಯಹೂದ್ಯರ ಭಯದಿಂದ ತಾವು ಇದ್ದ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡಿರಲು ಯೇಸು ಬಂದು ನಡುವೆ ನಿಂತು ನಿಮಗೆ ಸಮಾಧಾನವಾಗಲಿ ಅಂದನು. ಇದನ್ನು ಹೇಳಿದ ಮೇಲೆ ಅವರಿಗೆ ತನ್ನ ಕೈಗಳನ್ನು ಪಕ್ಕೆಯನ್ನು ತೋರಿಸಿದನು. ನೋಡಿ ಇಲ್ಲಿ ಯೇಸು ಕೃಷ್ಣ ತೋರಿಸ್ಬಿಟ್ರು, ಬನ್ರಿ ನೋಡ್ರಿ ನನ್ನ ಕೈಗಳನ್ನು ನಿಮ್ಗೆ ಮುಟ್ಟಿಕೊಂಡ್ರಿ, ನನ್ನ ಪಕ್ಕೆಯನ್ನು ಬೇರ್ಪಡ್ರಿ ಮುಟ್ಟಿ ನೋಡ್ರಿ, ನಿಮ್ಗೆ ವಿಶ್ವಾಸ ಬರಲಿ. ಯೇಸು ಇವನ್ನ ಮಾಡ್ಲೇಬೇಕು ಇಲ್ಲಂತ ಅಂದ ಆ ಒಂದು ಕಾಲದಲ್ಲಿ ಆ ಒಂದು ಸಂದರ್ಭಕ್ಕೆ ವಿಶ್ವಾಸ ಬರೋದು ಬಹಳ ಕಷ್ಟ. ಆದ್ರೆ ಯೇಸು ಕೃಷ್ಣ ಮುಂಚೆನೆ ಎಲ್ಲಾರು ನೋಡ್ಬಿಟ್ರು ತೋರಿಸ್ಬಿಟ್ರು. ಆ ಶಿಷ್ಯರು ಸ್ವಾಮಿಯನ್ನು ನೋಡಿದ್ದರಿಂದ ಸಂತೋಷ ಪಟ್ಟರು. ಯೇಸು ಅವರಿಗೆ
ನಿಮಗೆ ಸಮಾಧಾನವಾಗಲಿ ಎಂದು ತಿರುಗಿ ಹೇಳಿ. ಈಗ ಯೇಸು ಕ್ರಿಸ್ತನು ಮುಚ್ಚಿರುವ ಬಾಗಿಲಿಗೆ ಹೇಗೆ ಬಂದ್ರು ನಾವು ಯಾವತ್ತಾದ್ರ ಧ್ಯಾನ ಮಾಡಿದ್ವಿ. ಎಲ್ಲ ಲಾಕ್ ರೂಮ್ ಅಲ್ಲಿ ಯಾರು ಬರ್ಲಿಕ್ಕೆ ಆಗುತ್ತಂದ್ರೆ ಒಂದು ಸ್ಪಿರಿಟ್ ನೇಚರ್ ಅಲ್ಲಿ ಇರೋರು ಬರ್ಲಿಕ್ಕೆ ಅವರು ಹೇಗೆ ಬರಬಹುದು ಅನ್ನೋದು ಇವರು ಕಮೆಂಟ್ ಯಾರು ಬರೀತಾರೆ ಅಂದ್ರೆ ಅವ್ರ ಹೆಸರು ಮರ್ತ್ಬಿಟ್ಟೆ ಬಹಳ ಚೆನ್ನಾಗಿ ಬರೀತಾರೆ. ಒಂದು ಸಣ್ಣ ದ್ವಾರ ಇದ್ರೆ ಸಾಕಂತೆ ಆ ಒಂದು ಆತ್ಮ ಒಳಗಡೆ ಬರ್ಬೋದು. ಒಳಗಡೆ ಬಂದು ತನ್ನನ್ನು ದೊಡ್ಡ ಒಂದು ಗಾತ್ರವಾಗಿ ಮಾರ್ಪಡಿಸ್ಕೋಬಹುದು. ತಿರ್ಗಾ ಒಂದು ಸಣ್ಣ ಬಿಂದುವಾಗಿ ಮಾರ್ಬಿಟ್ಟು ಹೊರಗೆ ಹೋಗ್ಬೋದು. ಆ ರೀತಿ ಏಸು ಕ್ರಿಸ್ತನನ್ನು ಮುಚ್ಚಿಕೊಂಡಿದ್ದಾರೆ ಪಾಲು. ಯಾಕಂದ್ರೆ ಯಾವ ಮ್ಯಾಜಿಕ್ ಮಾಡಲ್ಲ, ಎಲ್ಲ ನೀತಿ ನ್ಯಾಯವಾಗಿ ನಡೆಯುತ್ತೆ. ಅದೇ ರೀತಿ ಏಸು ಕ್ರಿಸ್ತನ ಕಾರಣ ಅವರು ಆತ್ಮಿಕವಾದ ಜೀವನದಲ್ಲಿ ಆ ಕ್ಷಣ ಮಾತ್ರ ಮೆಟೀರಿಯಲಿಸ್ಟ್ ಆಗಿ ಒಂದು ಶರೀರದಲ್ಲಿ ಅವರು ಮಾಡ್ಕೊಳ್ತಾರೆ. ಅಂದ್ರೆ ದೇವರು ಆ ಒಂದು ಕ್ಷಣ ಮಾತ್ರದಲ್ಲಿ ಒಂದು ವಸ್ತ್ರವನ್ನು ಆತನಿಗೆ ಏನ್ ಮಾಡ್ತಾರೆ ಧರಿಸ್ತಾರೆ. ಇದು ಆ ಒಂದು ಕ್ಷಣ ಮಾತ್ರದಲ್ಲಿ ನಡೆಯುವಂತ ಒಂದು ವಿಷಯ. ಒಂದು ಸಣ್ಣ ದ್ವಾರ ಇದ್ರೂ ಅದರೊಳಗೆ ಹೋಗಿ ಅವ್ರ ಮುಂದೆ ಕಾಣಿಸ್ಕೊಳ್ತಾರೆ. ಅವರು ಎಷ್ಟು ಸಂತೋಷ ಪಟ್ಟರು ಅಂತ ನೋಡೋದಾದ್ರೆ ಈಗ ತರ ನಾವು ವಚನ ಓದಿದ್ದೀವಿ. ಇಲ್ಲ ರಾಜ ಬ್ರದರ್ ಬಂದ್ರು ಅವ್ರಿಗೆ ಮಾಡ್ತಾರೆ ಒಂದೊಂದು ಮಾತು. ದೇವರ ಸಮಾಧಾನ ನಿಮ್ಮಲ್ಲಿ ಆಕ್ಚುಲಿ ನಮಗೆ ಒಂದು ಪಾಠವಾಗಿ ಇರುತ್ತೆ. ಯಾಕಂದ್ರೆ 40 ದಿವಸ ಯೇಸು ಕ್ರಿಸ್ತು ಈ ಲೋಕದಲ್ಲಿ ಇತ್ತು, ಮಾಂಸದಲ್ಲಿ ಕಾಣಿಸ್ಕೊಂಡ್ರು. 40 ದಿವಸ ಆದ್ಮೇಲೆ ಯೇಸು ಕ್ರಿಸ್ತು ಪುನಃ ಈ ಮಾಂಸ ದೇಹದಲ್ಲಿ ಬರಲಿಕ್ಕೆ ಅವಕಾಶ ಇಲ್ಲ. ದೇವರು ಕೊಟ್ಟಿರುವಂತ 40 ದಿವಸವನ್ನು ಯೇಸು ಕ್ರಿಸ್ತು ಉಪಯೋಗಿಸ್ಬೇಕು. ಕಾರಣ ಪಂಚಾಶತಮ ದಿವಸ ಬಂದ್ಮೇಲೆ ಪವಿತ್ರತ್ವ ಅವ್ರಿಗೆ ಸಿಕ್ಕಿಬಿಡುತ್ತೆ. ಇನ್ ಮುಂದೆ ಅವರ ಒಂದು ಬಲಿಯ ಜೀವಿತ ಇರುತ್ತೆ. ಇನ್ನು ಮುಂದೆ ದೊಡ್ಡ ಕೆಲಸಗಳು ಈ ಒಂದು ಶಿಷ್ಯರು ಮಾಡಬೇಕು ಎಂಬುದಕ್ಕಾಗಿ ಯೇಸು ಕ್ರಿಸ್ತನು ಮಾಡಿರುವಂತ ಒಂದು ವಿಷಯ ಅಂತ ನಾವು ನೋಡಿದ್ದೇವೆ. ನಂತರ ನೋಡುವುದಾದ್ರೆ ಆ ಒಂದು ವಿಷಯ ಅಲ್ಲಿಗೆ ಅಂತ್ಯವಾಗುತ್ತೆ. ಒಂದು ಪ್ರಶ್ನೆ ನಾನು ನಿಮ್ಮ ಹತ್ರ ಕೇಳ್ತೇನೆ, ಯಾವಾಗ ಪಂಚ ಪವಿತ್ರಾತ್ಮ ಸಿಕ್ತು? ಪಂಚಾಶತಮ ದಿವಸದಲ್ಲಿ ಪವಿತ್ರಾತ್ಮ ಸಿಕ್ತು. ಅದಕ್ಕೆ ಮುಂಚೆ ಪವಿತ್ರಾತ್ಮ ಕೊಟ್ಟಿದ್ದಾರೆ. 70 ಮಂದಿ ಶಿಷ್ಯರನ್ನು ಕಳಿಸ್ತಾರೆ ಸುವಾರ್ತೆ ಕೆಲಸ ಏನಂತ ಯೇಸು ಕ್ರಿಸ್ತನು ಹೇಳ್ತಾರೆ. ಯೋಹಾನ 20:22 ಯೋಹಾನ 20:22 ಇದನ್ನು ಹೇಳಿ ಅವರ ಮೇಲೆ ಊದಿ ಅವರಿಗೆ ಪವಿತ್ರಾತ್ಮ ವರವನ್ನು ತಕ್ಕೊಳ್ಳಿರಿ, ನೀವು ಯಾರ ಪಾಪಗಳನ್ನು ಕ್ಷಮಿಸಿ ಬಿಡುತ್ತೀರೋ ಅವರಿಗೆ ಅವುಗಳ ಕ್ಷಮಾಪಣೆಯಾಗುತ್ತಿದೆ. ಹೇಳ್ತಾರೆ ಪವಿತ್ರಾತ್ಮ ಅವರ ಮೇಲೆ ಊದಿ ಅವರಿಗೆ ಪವಿತ್ರಾತ್ಮ ವರವನ್ನು ಕೊಟ್ಟರು. ಅಂದ್ರೆ ಯೇಸು ಕ್ರಿಸ್ತ ಹೇಳ್ತಾರೆ 70 ಮಂದಿ ಶಿಷ್ಯರಿಗೆ ಹೇಳ್ತಾರೆ ನೀವು ಹೋಗಿ ಊರಿಗೆ ಏನ್ ಮಾಡಿ ಊರೊಳಗೆ ಹೋಗಿ ಸುವಾರ್ತೆ ಏನ್ ಮಾಡಿ ನೀವು ಸಾರಿ ಒಬ್ಬೊಬ್ಬ ಮನೆಗೆ ಹೋಗಿ ನೀ ಹೇಳಿ ಅವರು ನನ್ನ ಒಂದು ಸಮಾಧಾನ ಅಲ್ಲಿ ಇದ್ರೆ ಮನೇಲಿ ಇದ್ರೆ ಖಂಡಿತವಾಗ ಅವ್ರ ಸ್ವಾರ್ಥವನ್ನು ಕೇಳ್ತಾರೆ. ಒಂದ್ ವೇಳೆ ನನ್ನ ಸಮಾಧಾನ ಅವರಲ್ಲಿ ಇಲ್ಲಾಂದ್ರೆ ಅವ್ರ ಸ್ವಾರ್ಥವನ್ನು ಕೇಳಲ್ಲ, ಮನೆಗೆ ಆ ಊರನ್ನು ಬಿಟ್ಬಿಡಿ ಏನ್ ಮಾಡಿ ಬಂದ್ಬಿಡಿ, ಅವ್ರು ಕೊಡದಲ್ಲ ನೀವು ತಗೊಂಡ್ರೆ ಕೊಡದಲ್ಲ ನೀವು ಊಟ ಮಾಡಿ, ಈ ರೀತಿ ಏನ್ ಕೇಳಿಸ್ತಾರೆ. ಆದ್ರೆ ಆ ಒಂದು ಪವಿತ್ರಾತ್ಮಕ್ಕೂ ಪಂಚಾಶತಮ ದಿವಸದಲ್ಲಿ ಬರುವಂತ ಪವಿತ್ರಾತ್ಮಕ್ಕೂ ವ್ಯತ್ಯಾಸ. ಬಟ್ ಈ ಒಂದು ಪವಿತ್ರಾತ್ಮ ಮುಖಾಂತರ ಅವ್ರು ಏನು ಮಾಡೋಕ್ಕಾಗಲ್ಲ. ಅವರು ಸ್ವಸ್ಥಪಡಿಸ್ಬೋದು, ಗುಣಪಡಿಸಬಹುದು, ಈ ಕೆಲಸಗಳು ಮಾಡಬಹುದು, ಅಲ್ಲಿ ಇತ್ತರಿಗೆ ಪವಿತ್ರಾತ್ಮ ಕೊಡಕ್ಕಾಗಲ್ಲ. ಈ ಒಂದು ಪವಿತ್ರಾತ್ಮ ಇದು ಅಂದ್ರೆ ಪಂಚಾಶತಮ ದಿವಸದಲ್ಲಿ ಬರುವಂತ ಪವಿತ್ರಾತ್ಮ ಪವಿತ್ರಾತ್ಮದಲ್ಲೇ ಹುಟ್ಟುವುದು. ಅಪೋಸ್ತಲರಿಗೆ ಪವಿತ್ರಾತ್ಮ ಕೊಟ್ಟಮೇಲೆ ಅವ್ರು ಯಾವ ರೀತಿಯ ಪವಿತ್ರಾತ್ಮದ ಒಂದು ಆ ಒಂದು ಪ್ರಭಾವ ಅದರ ಒಂದು ಮಹಿಮೆ ಹೇಗಿತ್ತು ಅಲ್ವರ? ಅವರ ವಸ್ತ್ರಗಳನ್ನು ಮುಟ್ಟಿದ್ರೆ ಅವರು ಸ್ವಸ್ಥ ವಸ್ತ್ರ ಅಲ್ವಾ? ಕ್ರಿಸ್ತನಿಗಿಂತ ಹೆಚ್ಚಾದ ಅದ್ಭುತಗಳನ್ನ ಮಾಡಿದ್ರು. ಇತರರಿಗೆ ಪವಿತ್ರಾತ್ಮ ಏನ್ ಮಾಡ್ಬೋದು? ಕೊಡ್ಬೋದು. ಒಬ್ಬ ಬ್ರದರ್ ಬಹಳ ಚೆನ್ನಾಗಿ ಮಾತಾಡೋದು, ನಾವು ಇತರಿಗೆ ಪವಿತ್ರಾತ್ಮ ಕೊಡ್ಬೋದಾ? ಈಗಿರುವ ಪರಿಸ್ಥಿತಿ ಆಗ ಬೇಕಾಗಿತ್ತು, ಈಗ ಆ ಒಂದು ಅವಶ್ಯಕತೆ ಇದೆಯಾ ಅಂತ ನೋಡೋದಾದ್ರೆ ಖಂಡಿತವಾಗ್ಲೂ ಕೊಡಬಹುದಾಗಲ್ವ? ನಾವು ಕೊಡಬಹುದ ಇದರಲ್ಲಿ ಪವಿತ್ರಾತ್ಮ ಖಂಡಿತವಾಗ್ಲೂ ಕೊಡಬಹುದು. ಪವಿತ್ರಾತ್ಮದ ವರಗಳು 9 ಫಲಗಳು ಅಂತ ಹೇಳ್ತಾರೆ. ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ಆಮೇಲೆ ದಯೆ, ಉಪಕಾರ, ನಂಬಿಕೆ, ಇದನ್ನು ಇದರಲ್ಲಿ ಕೊಡ್ಬೋದ? ಯಾಕೆ ಕೊಡ್ಬೋದು? ಆತ್ಮಿಕವಾದ ರೀತಿಯಲ್ಲಿ ನಾವು ಒಂದೊಂದು ಧ್ಯಾನ ಮಾಡುವಾಗ ಆತ್ಮಿಕವಾದ ಅರ್ಥಗಳು ನಾವು ತಗೊಳ್ಳುವಾಗ ಬೆಳೆಸಿಕೊಳ್ಳುವಾಗ ನಾವು ಇತರಕ್ಕೆ ಪವಿತ್ರಾತ್ಮ ಕೊಡ್ಬೋದು, ಅವರು ಪವಿತ್ರಾತ್ಮದಲ್ಲಿ ಬೆಳೆಸಬಹುದು, ನಾವು ಬೆಳೆಸಬಹುದು. ಇದೇ ಬೇಗ ಸಹೋದರ ಒಂದು ಬೇಗ ಯಾಕಂದ್ರೆ ರಿಸರೆಕ್ಷನ್ ಅಲ್ಲಿ ಇರುವಂತ ಒಂದೊಂದು ಅಂಶ ನಮಗೆ ಬಹಳ ಮುಖ್ಯವಾದಂತ ಒಂದು ಪಾಠವಾಗಿರುತ್ತೆ ಬೇರೆ. ಯಾಕಂದ್ರೆ ಅಪೋಸ್ತಲರಿಗೆ
ಪವಿತ್ರಾತ್ಮ ಹೊಂದಿದ ಮೇಲೆ ಅವ್ರು ಯಾವ ರೀತಿ ಬೆಳೆದ್ರು ಅದಕ್ಕೆ ಅವ್ರು ಒಂದು ಮಾತು ಹೇಳ್ತಾರೆ ನೋಡಿ ಅದರಲ್ಲಿ 23ನೇ ವಚನ ಓದಿ ಸಿಸ್ಟರ್. ನೀವು ಯಾರ ಪಾಪಗಳನ್ನು ಕ್ಷಮಿಸಿ ಬಿಡುತ್ತೀರೋ ಅವರಿಗೆ ಅವುಗಳ ಕ್ಷಮಾಪಣೆಯಾಗುತ್ತದೆ, ಯಾರ ಪಾಪಗಳನ್ನು ಕ್ಷಮಿಸದೇ ಉಳಿಸುತ್ತೀರೋ ಅವರಿಗೆ ಅವುಗಳು ಉಳಿಯುತ್ತವೆ. ನೋಡಿ ಈ ಒಂದು ವಚನ ಬಹಳ ಮುಖ್ಯವಾದಂತಹ ವಚನ. ಇನ್ನ ಪವಿತ್ರಾತ್ಮ ಸಿಕ್ಕಿಲ್ಲ, ಅದಕ್ಕೆ ಮುಂಚೆ ಯೇಸು ಕ್ರಿಸ್ತು ಆ ಒಂದು 10 ಮಂದಿ ಕೂಡಿದಾರಲ್ಲ ಮನೆಯಲ್ಲಿ ಅವ್ರ ಮಧ್ಯದಲ್ಲಿ ಮಾತಾಡುವಂತ ಮಾತು. ನೀವು ಯಾವ ಯಾರ ಪಾಪಗಳನ್ನು ಕ್ಷಮಿಸುತ್ತೋ ಅವರುಗಳ ಪಾಪಗಳು ಇನ್ನೊಮ್ಮೆ ಏನಾಗುತ್ತೆ ಕ್ಷಮಿಸಲ್ಪಡುತ್ತೆ ಅಂತ. ನೋಡಿ ಯಾರ ಪಾಪಗಳನ್ನು ಕ್ಷಮಿಸದೆ ಉಳಿಸುತ್ತಿರೋ ಅಂದ್ರೆ ಅರ್ಥ ಏನು? ಅಪೋಸ್ತಲರ ಸೇವೆಗೆ ಹೋಗ್ಬೋದು, ಅಪೋಸ್ತಲ ಹೋಗಿ ಏನ್ ಮಾಡ್ಬೋದು, ಈ ರೀತಿ ಕೂತ್ಕೊಂಡು ಬೋಧನೆ ಮಾಡ್ತಾರೆ, ನೀವು ಪ್ರೀತಿ ತೋರಿಸಿ, ನೀವು ಕರುಣೆ ತೋರಿಸಿ, ನೀವು ಕ್ಷಮಿಸ್ರಿ. ಅಪೋಸ್ತಲರು ಹೇಳಕ್ ಇಲ್ವ ಅಂತೆ, ಅಪೋಸ್ತಲ ಹೇಳಂಗಿಲ್ಲ ಅಂತ. ಇದನ್ನ ಅಪೋಸ್ತಲರು ಮಾಡಿ ತೋರಿಸ್ಬೇಕು. ಪಾಠ ನಮ್ಗೆ ಏನ್ ಕಲಿತು ಕೊಡ್ತಂದ್ರೆ, ನಾವು ಹೇಳೋದಕ್ಕಿಂತ ನಾವು ಕಾರ್ಯರೂಪವಾಗಿ ಮಾಡುವಾಗ ಇದನ್ನ ಹಿಂಬಾಲಿಸುವ ಸೌರ ಸೌರ ಅದನ್ನ ಏನ್ ಮಾಡ್ತಾರೆ ಅದನ್ನ ಕೈಕೊಂಡು ನಡೆಯುವಾಗ ಈ ಒಂದು ವಚನ ಅಪೋಸ್ತಲರಿಗೆ ಅರ್ಥ ಆಗ್ಬಿಡುತ್ತೆ ನಮಗೂ. ನೋಡಿ ಎಂತ ಒಂದೊಂದು ಪಾಯಿಂಟ್ ಬಹಳ ಮುಖ್ಯವಾದಂತ ಪಾಯಿಂಟ್. ಯಾಕಂದ್ರೆ ಅನೇಕ ಎಚ್ಚರಿಕೆ ಕೊಡ್ತಾರೆ. ನೀವು ಈ ರೀತಿ ಬೋಧನೆ ಮಾಡಕ್ ಹೋಗುವಾಗ, ಮನೆ ಮನೆಗಳಿಗೆ ಹೋಗುವಾಗ ಯಾರೇ ತಪ್ಪು ಮಾಡಬಹುದು. ಈ ಒಂದು ಆ ಒಂದು 10 ಮಂದಿ ಶಿಷ್ಯರ ಹೇಳ್ತಾರೆ ಎಷ್ಟು ಜಾಗ್ರತೆಯಿಂದ ಇರಬೇಕು ಸುವಾರ್ತೆ ಕಳಿಸಿಕ್ಕೆ ಹೋಗುವಾಗ. ಯಾಕಂದ್ರೆ ಬೇರೆ ಅನೇಕ ವಿಷಯಗಳು ನಾವು ಈ ಒಂದು ಪುನರ್ತನದಲ್ಲಿ ನಾವು ತಿಳ್ಕೋಬಹುದು, ಕಳೆದುಕೋಬಹುದು ಅಲ್ವ. ಹಾಗಿರುವಾಗ ಇನ್ನೊಂದು ಅಂಶವನ್ನು ಹೇಳ್ತಾರೆ. ಯಾಕಂದ್ರೆ ರಸೂಲು ಇದಕ್ಕೆ ಒಂದು ಒಳ್ಳೆ ಉದಾಹರಣೆ ಕೊಡ್ತಾರೆ. ಏನು ಉದಾಹರಣೆ ಅಂದ್ರೆ ನಾವು ಮಾಡುವಂತ ಒಂದೊಂದು ತಪ್ಪು, ನಾವು ಈ ಒಂದು ಸುವಾರ್ಥ ಕಾರ್ಯಗಳಲ್ಲಿ ಆತ್ಮಿಕವಾದ ಜೀವನದಲ್ಲಿ ನಡೆಯುವಾಗ ಒಂದು ತಪ್ಪು ಮಾಡಿಬಿಟ್ರೆ ಆ ಯಾವ ರೀತಿಯಾದ ಮನವರಿಕೆ ಬರ್ಬೇಕಂದ್ರೆ ಒಂದು ಒಳ್ಳೆ ಇಂಗ್ಲಿಷ್ ಅಲ್ಲಿ ಪದ ಒಂದು ವಾಕ್ಯವನ್ನು ಕೊಡ್ತಾರೆ, ರೆಸ್ಟಿಟ್ಯೂಷನ್. ರೆಸ್ಟಿಟ್ಯೂಷನ್ ಅಂದ್ರೆ ಕನ್ನಡದಲ್ಲಿ ಏನಾಗುತ್ತೆ ಅಂತ ಹೇಳ್ತಾರೆ ಅಂದ್ರೆ ಮರುಸ್ಥಾಪನೆ. ಮರುಸ್ಥಾಪನೆ ಅಂದ್ರೆ ತಿರ್ಗಾ ನಾವು ಅದನ್ನ ಭಾವಿಸಬಾರದು, ತಿರ್ಗಾ ಅದನ್ನ ನಾವು ಹಿಂಬಾಲಿಸಬಾರದು. ನಾವು ರೆಸ್ಟಿಟ್ಯೂಷನ್ ಆಗ್ಬೇಕು. ಮರುಸ್ಥಾಪನೆ ಅಂದ್ರೆ ಮರುಸ್ಥಾಪನೆಯಿಂದ ಇನ್ನೊಂದು ಗುಣ ನಮ್ಮಲ್ಲಿ ಹುಟ್ಟಬೇಕು. ಮುಗ್ಧೋಗಿರುವ ಒಂದು ವಿಷಯವನ್ನು ನಾವು ತಕ್ಕೊಂಡ್ರೆ ಅದಕ್ಕೆ ಹೆಸರು ಮರುಸ್ಥಾಪನೆ, ಅದು ರೆಸ್ಟಿಟ್ಯೂಷನ್. ಇಲ್ಲ, ಲೋಕದಲ್ಲಿರುವ ಜನಗಳು ಹಾಗೆ ನಾವು ಆಗ್ಬಿಡ್ತೀವಿ. ರೆಸ್ಟಿಟ್ಯೂಷನ್ ಅಂದ್ರೆ ನಾ ಮಾಡಿದ ತಿಂಪದ ತಪ್ಪನ್ನ ತಿರ್ಗಾ ಮಾಡುವಾಗ ಅದು ಮರುಸ್ಥಾಪನೆ ಅಲ್ಲ. ಅದಕ್ಕೆ ಹೇಳ್ತಾರೆ ನೋಡಿ, ಅದರಲ್ಲಿ 23ನೇ ವಚನ ಓದಿಷ್ಟು, ಯೋಹಾನ 20:23. ನೀವು ಯಾರ ಪಾಪಗಳನ್ನು ಕ್ಷಮಿಸಿ ಬಿಡುತ್ತೀರೋ, ನೋಡಿ ಹೇಳ್ತಾರೆ ನೋಡಿ, ನೀವು ಯಾರ ಪಾಪಗಳನ್ನು ಕ್ಷಮಿಸಲು ಬಿಡುತ್ತೀರೋ ಅವರಿಗೆ ಅವುಗಳ ಕ್ಷಮಾಪಣೆಯಾಗುತ್ತದೆ. ನೋಡಿ ವಚನ, ಅವುಗಳು ಅವರಿಗೆ ಕ್ಷಮಾಪಣವಾಗುತ್ತೆ. ನೀವು ಯಾರ ಪಾಪಗಳನ್ನು ಕ್ಷಮಿಸ್ತೀರೋ ಅದು ಅವರಿಗೆ ಕ್ಷಮಾಪಣೆ. ನೋಡಿ ಸರಿ, ಯಾರ ಪಾಪಗಳನ್ನು ಕ್ಷಮಿಸದೇ ಉಳಿಸುತ್ತೀರೋ, ನೋಡಿ ಯಾರ ಪಾಪಗಳನ್ನು ಕ್ಷಮಿಸದೆ ಉಳಿಸುತ್ತೀರೋ ಅವರಿಗೆ ಅವುಗಳು ಉಳಿಯುತ್ತವೆ ಅಂದನು. ಅವರಿಗೆ ಅವುಗಳು ಉಳಿಯುತ್ತೆ ಅಂದ್ರೆ ಅರ್ಥ ಏನು? ಈ ಒಂದು ವಚನ ಇಡೀ ಲೋಕದಲ್ಲಿ ಅಪೋಸ್ತಲಾದಂತ 12 ಮಂದಿ ಶಿಷ್ಯರಿಗೆ ಹೊರತು ಈ ಒಂದು ವಾಕ್ಯ ಬೇರೆ ಯಾರಿಗೂ ಅನ್ವಯ. ಯಾಕಂದ್ರೆ ಇದೇ ಕಮ್ಯಾಂಡಿಂಗ್ ಪವರ್ ಅಂತ ಹೇಳುದು. ಪವಿತ್ರಾತ್ಮ ಹೊಂದದ ಮೇಲೆ ಅಪೋಸ್ತಲ ಪೇತ್ರ ಹೋಗುವಾಗ ಅನೇಕ ಸಪ್ಪೆಗಳಲ್ಲಿ ಏನಾಯ್ತು, ಕಮ್ಯಾಂಡಿಂಗ್ ಪವರ್. ಅವರ ಪಾಪವನ್ನು ಕ್ಷಮಿಸಲ್ಪಟ್ಟಿಲ್ಲ, ಅವ್ರ ಪ್ರಾಣ ಬಿಟ್ಟಿಸುತ್ತ ಕಮ್ಯಾಂಡಿಂಗ್ ಪವರು ಕೊಡ್ತಾರೆ ಅಂತ ನೋಡಿದ ರೆಸರೆಕ್ಷನ್ ಅಲ್ಲಿ ಯೇಸು ಕ್ರಿಸ್ತನು ಯಾವ ರೀತಿ ಅವ್ರನ್ನ ಒಂದು ಅಂದ್ರೆ ಒಬ್ಬ ಅಂದ್ರೆ ಶೇಪಿಂಗ್ ಅಂದ್ರೆ ಆ ರೀತಿ ಯಾವ ರೀತಿ ಅವ್ರನ್ನ ತಗೊಂಡು ಹೋಗ್ತಾರೆ 40 ದಿವಸದಲ್ಲಿ. ಹಲವಾರು ವಿಷಯಗಳನ್ನು ನಾವು ಇದರಲ್ಲಿ ನೋಡ್ಬೋದು. ಇದು ಒಂದು 5ನೇ ಅಪಿಯರೆನ್ಸ್, ಅಪಿಯರೆನ್ಸ್ ಅಲ್ಲಿ 5th ಅಪಿಯರೆನ್ಸ್ ಬಂದು ನೋಡಿದ್ರೆ 10 ಮಂದಿ ಶಿಷ್ಯರಿಗೆ ಕಾಣಿಸ್ಕೊಂಡು. 6ನೇ ಅಪಿಯರೆನ್ಸ್ ಇದು ಯಾರಿಗೆ ಅಂತ ನೋಡ್ಬೇಕಾದ್ರೆ 11 ಮಂದಿ ಶಿಷ್ಯರಿಗೆ. ಯಾಕಂದ್ರೆ 10 ಮಂದಿ ಶಿಷ್ಯರಲ್ಲಿ ಥಾಮಸ್ ಇಲ್ಲ, ಈಗ ಥಾಮಸ್ ಬಂದು ಸೇರ್ಬಿಡ್ತಾರೆ. ಈಗ 10 ಮಂದಿ ಶಿಷ್ಯರು ಪೇತ್ರು, ಆಮೇಲೆ ಮೊದಲೇ ನಮ್ಮಯ್ಯರು, ಆ ಒಂದು ಎಮ್ಮ ಒಂದು ಆ ಇಬ್ರು ಶಿಷ್ಯರು, ಆಮೇಲೆ ಆ ಒಂದು ಕೆಲವೊಂದು ಹೋಲಿ ಮೋನ್ಸ್ ಇದೆಲ್ಲ ಅವ್ರಿಗೆ ಹೇಳ್ತಾನೆ ಹೋಮ ನಂಬ್ತಾ ಇಲ್ಲ ಇಲ್ಲ ಅಂತ. ಅಂದ್ರೆ ಯಾವ ರೀತಿ ಇದನ್ನ ತಿಳ್ಕೋಬಹುದು ಅಂದ್ರೆ ಅಪನಂಬಿಕೆ ಇರುವ ತೋಮ ಅಂತ ನಾವು ನಂಬದೇ ಇರುವಂತ ತೋಮ ಅಂತ ನಾವು ಹೆಸರು ಕೊಡ್ತೀವಿ. ಬೇರೆ ಆಕ್ಚುಲಿ ತೋಮ ಒಂದು ಮನಸ್ಥಿತಿ ಆಗಿಲ್ಲ. ನೀವು ಕ್ರಿಸ್ತನನ್ನು ಮುಟ್ಟು ನೋಡಿದ್ವಿ ನಂಬ, ಅದಕ್ಕಿಂತ ಹೆಚ್ಚಾದ ಕೆಲವೊಂದು ಸೂಚನೆಗಳು ನನಗೆ ಬೇಕು. ಯಾಕಂದ್ರೆ ಈ ರೀತಿಯಾಗಿ ತೋಮನು ಅಪೇಕ್ಷಿಸಿದ್ರು. ಯಾಕಂದ್ರೆ ಒಂದೇ ರೀತಿಯಾದ ಅನುಭವಕ್ಕಿಂತ ಬೇರೆ ರೀತಿಯಾದ ಅನುಭವವನ್ನು ಥಾಮಸ್ ಎದುರು ನೋಡಿದ್ರು. ಯಾಕಂದ್ರೆ ಈ ಥಾಮಸ್ಗೆ ಏನ್ ಹೆಸರು ಅಂತ ನೋಡೋದಾದ್ರೆ ಡಿಡಿಮಸ್ ಥಾಮಸ್. ಡಿಡಿಮಸ್ ಅಂದ್ರೆ ಒಂದು ಊರು ಹೆಸರು, ಆ ಊರಿಂದ ಬಂದಿರೋರು ಡಿಡಿಮಸ್. ಅದೇ ಡಿಡಿಮಸ್ಗೆ ಇನ್ನೊಂದು ಅರ್ಥ ಏನಂದ್ರೆ ಟ್ವಿನ್ಸ್.
ಹಾಗಾದ್ರೆ ಇನ್ನೊಬ್ರು ಇದ್ದಾರಾ ಅಂತ ನೋಡಿದ್ರೆ ಮೇಬಿ ಇರ್ಬೋದು, ಅದೇ ಮೇಬಿ ಇರ್ಬೋದು, ಬಟ್ ಇಲ್ಲಿ ಇಲ್ಲ. ಅಂದ್ರೆ ಡಿಡಿಮಸ್ ಡಿಡಿಮಸ್ ಅಂದ್ರೆ ಟ್ವಿನ್ಸ್ ಅಂತ ಹೆಸರು ಅಲ್ಲಿ ಬರುತ್ತೆ. ಹೋದ್ರೆ ಸಿಸ್ಟರ್ ಈಗ ಯೋಹಾನ 20:26 ಸೂಡೋಣ. 8 ದಿವಸಗಳಾದ ಮೇಲೆ ಆತನ ಶಿಷ್ಯರು ತಿರುಗಿ ಒಳಗಿದ್ದಾಗ ತೋಮನು ಅವರ ಸಂಗಡ ಇದ್ದನು. ಈಗ ನೋಡಿ 8 ದಿವಸಗಳಾದ ಮೇಲೆ ಯಾವ ಯಾವ ಡೇ ಬರುತ್ತೆ, ಯಾವ ದಿವಸ ಬರುತ್ತೆ? ಸಂಡೆ. ಯಾಕೆ ಸಂಡೆ ಬರುತ್ತೆ? ಮಂಡೇ ದಿನ ಬರಬೇಕು. ಸಂಡೆ ಟು ಸಂಡೆ ಅಂದ್ರೆ ಎಗ್ಗುದಲ್ಲಿಗೆ ದಿವಸ ಎಲ್ಲಿಂದ ಪ್ರಾರಂಭ ಆಗುತ್ತೆ? ಸಂಡೆ ಇಂದ ಸ್ಟಾರ್ಟ್, ಸಂಜೆಯಿಂದ ನೆಕ್ಸ್ಟ್ ಸಂಜೆ ಒಂದು ದಿವಸ. ಸೊ ಲೆಕ್ಕ ಮಾಡುವಾಗ ದಿವಸ ಅದು ಭಾನುವಾರ ಅವಾಗ ಎಲ್ಲ ಕೂಡಿರುವಾಗ ಇಡೀ ಮಸು ಕೂಡಿ ಜೊತೆಗೆ ಇರ್ತಾರೆ. ಬಾಗಿಲುಗಳು ಮುಚ್ಚಿದ್ದವು. ಆಗ ಯೇಸು ಬಂದು ನಡುವೆ ನಿಂತು ನಿಮಗೆ ಸಮಾಧಾನವಾಗಲಿ ಅಂದನು. ಆಮೇಲೆ ತೋಮನಿಗೆ, ನಿನ್ನ ಬೆರಳುಗಳನ್ನು ಈ ಕಡೆ ಚಾಚಿ ನನ್ನ ಕೈಗಳನ್ನು ಮುಟ್ಟಿ ನೋಡು, ನಿನ್ನ ಕೈ ಚಾಚಿ ನನ್ನ ಪಕ್ಕೆಯಲ್ಲಿ ಹಾಕು, ನಂಬದವನಾಗಿರಬೇಡ ನಂಬುವವನಾಗು ಎಂದು ಹೇಳಿದನು. ತೋಮನು ಆತನಿಗೆ, ನನ್ನ ಸ್ವಾಮಿ ನನ್ನ ದೇವರು ಎಂದು ಹೇಳಿದನು. ಸೋ ಓಕೆ, ಇಲ್ಲಿ ತೋಮನ ಹೇಳ್ತಾರೆ ನೀನು ನಂಬದವನಾಗಿರಬೇಡ, ಯಾರಿದ್ದೀರೋ ನಂಬುವವನಾಗಿ ಅಂತ ಹೇಳ್ತಾರೆ. ಹೇಳಿದ ತಕ್ಷಣ ತೋಮ ಎಲ್ಲ ಮುಟ್ಟು ನೋಡಿ ಯಾವ ರೀತಿಯಾದ ಒಂದು ಮಾತು ಹೇಳ್ಬಿಡ್ತಾರೆ ಅಂದ್ರೆ, ನನ್ನ ಸ್ವಾಮಿಯೇ ನನ್ನ ದೇವರು, ಈ ರೀತಿಯಾದ ಮಾತು ಯಾಕೆ ಹೇಳ್ಬೋದು? ಆ ಒಂದು ಕ್ಷಣದಲ್ಲಿ ಆತ ನನ್ನ ನೋಡಿದ ತಕ್ಷಣ, ಮುಟ್ಟಿ ನೋಡಿದ ತಕ್ಷಣ, ಅದಕ್ಕೆ ಒಂದು ಇಂಗ್ಲಿಷ್ ಒಳ್ಳೆ ಪದ ಇದೆ, ಒಂದು ಒಳ್ಳೆ ಪದ ಇದೆ, ಆ ಒಂದು ಸಂದರ್ಭಕ್ಕೆ ಅದನ್ನು ಉಪಯೋಗಿಸ್ತಾರೆ. ಆ ರೀತಿಯಲ್ಲಿ ಅದನ್ನ ಹೇಳ್ಬಿಡ್ತಾರೆ, ನನ್ನ ಸ್ವಾಮಿ ನನ್ನ ದೇವರು ಅಂದ್ರೆ. ಅಂತ ಸಂದರ್ಭದಲ್ಲಿ ತೋಮನಿಗೆ ಏಸು ಆಗಿಬಿಟ್ಟು ಆಗ್ಬಿಟ್ಟು ಒಂದು ಒಳ್ಳೆ ದೇವತರ ಕೆಲವು ಲೋಕದಲ್ಲಿ ಇರೋರಿಗೆ ಸಹಾಯ ಮಾಡಿ ನಮ್ಮನ್ನು ಕೈ ಎತ್ತು ನಮಸ್ಕರಿಸಿ ಏನ್ ಮಾಡ್ತಾರೆ ದೇವರು. ಆ ರೀತಿ ನನ್ನ ಸ್ವಾಮಿ ನನ್ನ ದೇವರು ಅಂತ ಹೇಳ್ಬೋದು. ಇದೇ ರೀತಿ ಕ್ರಿಸ್ತನಿಗೆ ನಾವು ಹೋಲಿಸ್ಬೋದು ಅಂದ್ರೆ, ಯೇಸು ಕ್ರಿಸ್ತನ ಹಾಗೆ ಹೇಳ್ಬಿಡ್ತಾರೆ. ಹೋದಲ್ಲ ಯೋಹಾನ 20:17 ಓದಿಸ್ತು, ಯೋಹಾನ 20:17. ಯೇಸು ಆಕೆಗೆ, ನನ್ನನ್ನು ಹಿಡಿಯಬೇಡ, ಯಾಕೆಂದರೆ ನಾನು ಇನ್ನೂ ತಂದೆಯ ಬಳಿಗೆ ಏರಿ ಹೋದವನಲ್ಲ, ನೀನು ನನ್ನ ಸಹೋದರರ ಬಳಿಗೆ ಹೋಗಿ, ನಾನು ನನ್ನ ತಂದೆಯೂ ನಿಮ್ಮ ತಂದೆಯೂ ನನ್ನ ದೇವರು ನಿಮ್ಮ ದೇವರು. ಅಂದ್ರೆ ಕ್ರಿಸ್ತನಿಗೆ ತಂದೆ ದೇವರು ಬಹಳ ಉನ್ನತವಾಗಿದ್ದಾರೆ. ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ತೋಮನಿಗೆ ಯಾವ್ದು, ನನ್ನ ತಂದೆಯೇ ನನ್ನ ದೇವರೇ, ಒಂದು ಒಂದು ಕುತೂಹಲದಿಂದ ಅವರು ಹೇಳ್ಬೇಕು. ಆ ರೀತಿ ನಾವು ಇದರ ದಾವಿದ ಹೇಳಿದಾರ, ಖಂಡಿತವಾಗಿ ಹೇಳಿದ್ದಾರೆ ದಾವಿದ್ರು. ಏನಂತ ಹೇಳ್ತಾರೆ, ಯಹೋವನೇ ನನ್ನ ಒಡೆಯನೇ. ಅಂದ್ರೆ ಯಾರು ಅಚ್ಚಾದ ಪ್ರೀತಿ ಇಟ್ಬಿಡ್ತಾರೋ ಆವಾಗ ಒಂದು ಕುತೂಹಲದಿಂದ ಈ ರೀತಿಯಾದ ಮಾತನೆ. ಇದನ್ನೇ ತೋಮ ಇಲ್ಲಿ ಹೇಳ. ಅದಾದ್ರೆ ತೋಮನ ಒಂದು ಹೇಳಿಕೆ ನೋಡ್ಬೋದಾದ್ರೆ ಬೇರೆ ನಾವು ಬಹಳ ಈ ಒಂದು ಆತ್ಮಿಕವಾದ ಜೀವನದಲ್ಲಿ ಆಗಲೇ ಮುಂಚೆ ಹೇಳಿದ ಪ್ರಕಾರ ತೋಮನ ಒಂದು ಪವಿತ್ರಾತ್ಮ ಒಂದದ ಮೇಲೆ ಅವರ ಒಂದು ಸೇವೆ ಹೇಗಿತ್ತು ಅವರ, ನಾವು ಅದನ್ನು ನೋಡ್ಬೇಕು. ನಮ್ಮದೇ ಇರುವಂತಹ ತೋಮ ಅಂತ ನಾವು ಹೆಸರಲ್ಲೇ ಹೇಳ್ತೀವಿ. ನಾವು ಸತ್ಯ ಮಾತಾಡುವಾಗ ಅಷ್ಟೇ, ಇತರರಿಗೆ ಮಾತಾಡುವಾಗ ತೋಮನ ಒಂದು ಈ ಒಂದು ವಿಷಯ ನಮ್ಮದೇ ಇರುವಂತಹ ತೋಮ ಈ ರೀತಿಯಾದ ಅಪನಂಬಿಕೆಯಲ್ಲಿ ಇರಬಾರ್ದು. ಇದು ನಾವು ಮಾತಾಡಲೇ ಬಾರದಂತೆ, ಇದು ಮಾತಾಡಲೇ ಬಾರದಂತೆ. ಅಂದ್ರೆ ಕೊನೆಗೆ ಪವಿತ್ರಾತ್ಮ ಹೊಂದದ ಮೇಲೆ ತೋಮನ ಒಂದು ಸೇವೆ ಹೇಗಿತ್ತು, ಯಾವ ರೀತಿ ನಮ್ಮ ಭಾರತ ದೇಶಕ್ಕೆ ಬಂದರು, ಯಾವ ರೀತಿ ಕೊನೆಗೆ ಅವರು ಬ್ರಾಹ್ಮಿನ್ಸ್ ಅವ್ರನ್ನ ಹೇಗೆ ಅವರು ಕಾಣಿಸಿದ್ರು, ಈ ಒಂದು ವಿಷಯಗಳೆಲ್ಲ ನಾವು ಗಮನಿಸುವಾಗ ನಮ್ಮದೇ ಜನಕ್ಕಿರುವಂತ ತೋಮ ಅಂತ ಹೇಳಲಿಕ್ಕೆ ನಮ್ಗೆ ಮನಸ್ಸು ಬರುತ್ತೆ. ಬ್ರದರ್ ಹೆಸರು ಹೇಳ್ತಾರೆ, ನಾವು ಒಂದೊಂದು ಪದ ಬಾಯಿಂದ ಹೊರಡೋದಕ್ಕೆ ಮುಂಚೆ 100 ಸಾರಿ ಯೋಚಿಸಿ ನಾವು ಹೇಳುತ್ತೆ ಅಲ್ವಾ. ಪವಿತ್ರಾತ್ಮ ಒಂದೊಂದಕ್ಕೆ ಮುಂಚೆ ಪೇತ್ರ ಮಾಡಿದಂತ ಸೇವೆ ಕಾರ್ಯಗಳು ನಿರಾಕರಿಸ್ಬಿಟ್ಟು ಆತನನ್ನ ನಾನು ಅರಿಯೇನಂತ ಹೇಳ್ಬಿಟ್ಟು ಕೊನೆಗೆ ಅದಾದ ನಂತರ ಪೇತ್ರನ ಒಂದು ಸೇವೆ ಆಗಿರುವಾಗ ಪ್ರಿಯರಿ ನಾವು ಬಹಳ ಜಾಗೃತಿ ಇರಬೇಕು. ನನ್ನ ದೇವರೇ ನನ್ನ ದೇವರು ಅಂದ್ರೆ ಇಬ್ರು ಭಾಷೆಯಲ್ಲಿ ಥಿಯೋಸ್ ಅಂತ ಬರುತ್ತೆ, ಸ್ವಾಮಿ ಅಲ್ವಾ. ಒಂದ್ ಕಡೆ ನಾವು ಈ ಜೀವನದಲ್ಲಿ ಬಾಳದೆ ಒಂದತ್ತು ಊಟಕ್ಕಾಗಿ ಈ ಹೊಟ್ಟೆನು ಸ್ವಾಮಿ ಅಂತಾರೆ ಯಾರು ವಾಪಸ್ನ ಹೌದು ಅಲ್ವಾ. ಫಿಲಿಪಿದವರಿಗೆ ಬರೀವಾಗ ಬರೀತಾರೆ ಈ ಲೋಕದ ಅಧಿಪತಿ ಯಾರು ಸೈತಾನು ಯಾರು ಅವನು ಸ್ವಾಮಿ ಅಂದ್ರೆ ಸ್ವಾಮಿ ಅಂದ್ರೆ ಉಪಯೋಗಿಸಿರುವಲ್ಲಿ ವ್ಯತ್ಯಾಸಗಳು ಇದೆ. ಬಟ್ ನಾವು ಕುತೂಹಲದಿಂದ ಆತನನ್ನು ಹೇಳ್ಬೋದು. ಅದೇ ಇಲ್ಲಿ ಸೆಂಟ್ ಥಾಮಸ್ ಏನ್ ಮಾಡಿದ್ದಾರೆ ಈ ರೀತಿಯಾದ ಒಂದು ಪಥವನ್ನು ಅವರು ಉಪಯೋಗಿಸಿರುವುದು ಹೇಳ್ತಾರೆ. ಆದ್ರಿಂದ ಬೇರೆ ನಾವು ಅನೇಕ ವಿಧವಾದ ಪಾಠಗಳು ನಾವು ಇಲ್ಲಿ ಕಲಿತ್ಕೋಬಹುದು. ಓದನ್ನ ಲೋಕನ ಸುವಾರ್ತೆ 24:38 ಓದಷ್ಟೇ 24:38 ಓದಷ್ಟೇ 24:38 and 39.
ನೋಡಿದ್ರ ಈಗ 11 ಶಿಷ್ಯರಿದ್ದಾರೆ, ಅವ್ರ ಮಂದಿನ ಯೇಸುಕ್ರಿಸ್ತ ಬಂದು ನಿಂತಿದ್ದಾರೆ, ತನ್ನನ್ನು ತೋರಿಸ್ತಾ ಇದ್ದಾರೆ. ಅಂತ ಸಂದರ್ಭದಲ್ಲಿ ತೋಮನಿಗ ನಂಬಿದ್ದಾರೆ, ನಂಬಿದ ಮೇಲೆ ಏನಂತ ಹೇಳ್ತಾರೆ, ಯಾಕೆ ಕಲವಲಗೊಳ್ಳುತ್ತೀರಿ? ನಿಮ್ಮ ಹೃದಯದಲ್ಲಿ ಅನುಮಾನಗಳನ್ನು ಹುಟ್ಟುವುದು ಏಕೆ? ನನ್ನ ಕೈಗಳನ್ನು ನನ್ನ ಕಾಲುಗಳನ್ನು ನೋಡಿರಿ, ನಾನೇ ಅಲ್ಲವೇ? ನಾನೇ ಅಲ್ಲವೇ? ನನ್ನನ್ನು ಮುಟ್ಟಿ ನೋಡಿರಿ, ನಿಮಗೆ ಕಾಣುವ ಪ್ರಕಾರ ನನಗೆ ಮಾಂಸ. ನೋಡಿ ಹೇಳ್ತಾರೆ, ನಿಮಗೆ ಕಾಣುವ ಪ್ರಕಾರ ನನಗೆ ಮಾಂಸವೂ ಎಲ್ಲವೂ ಉಂಟು. ಹಾಗಾದ್ರೆ ಯೇಸುಕ್ರಿಸ್ತು ಯಾವ ಒಂದು ಶರೀರದಲ್ಲಿ ಅವರು ಮರಣ ಹೊಂದಿದ್ರು ಆ ಒಂದು ದೇಹ ಇಲ್ಲ, ಅದನ್ನ ಸ್ಪಷ್ಟವಾಗಿ ತಿಳ್ಕೋಬೇಕು. ಈಗ ಕಾಣಿಸಿಕೊಳ್ಳುವುದು ಹೇಳ್ತಾರೆ, ನೀವು ನೋಡುವ ಹಾಗೆ ನನಗೆ ಮಾಂಸವು ಎಲುಬುಗಳು ಉಂಟು. ನೀವು ನನ್ನ ಹುಟ್ಟು ನೋಡಿ, ನನಗೆ ಶರೀರ ಇದೆ, ನನಗೆ ಎಲುಬು ಇದೆ ಹೇಳಿ ಹೇಳ್ತಾರೆ. ಅವು ಭೂತಕ್ಕಿಲ್ಲ ಅಂದ್ರೆ ಅರ್ಥ ಏನು? ಇವರು ಆತ್ಮಿಕವಾದ ಒಂದು ಜೀವನದಲ್ಲಿ ಎದ್ದು ಬಂದಿದ್ದಾರೆ. ಅವರ ಹತ್ರ ಕಾಣಿಸಿಕೊಳ್ಳುವಾಗ ತಲೆ ದೇವರು ಆ ಒಂದು ಗಳಿಗೆ ಯಾವ ಒಂದು ಕ್ಷಣ ಮಾತ್ರದಲ್ಲಿ ಆತನಿಗೆ ಒಂದು ದೇಹ, ಒಂದು ಎಲುಬು, ಒಂದು ವಸ್ತ್ರವನ್ನು ರೂಪಿಸಿ ಕಾಣಿಸ್ತಾರೆ. ಹೇಳ್ತಾರೆ, ನಾನು ಮುಟ್ಟು ನೋಡ್ಬೇಡಿ, ಕಲಬೇಡ್ರಿ, ನನಗೆ ನೀವು ಕಾಣಿಸಿಕೊಳ್ಳುವಾಗ ಮಾಂಸ ಎಲುಬುಗಳು ಉಂಟು, ಅವು ಭೂತಕ್ಕಿಲ್ಲ ಅಂತ ಹೇಳಿ. ಅಂದ್ರೆ ಪ್ರಿಯರೇ, ಏನು ವಿಷಯ ಪ್ರಿಯರೇ? ಮಾಂಸ ಎಲುಬು. ನಾವು ಆ ವಚನವನ್ನು ಓದುವಾಗ ಒಂದು ವಿಷಯವನ್ನು ನಾವು ಗಮನಿಸುವುದಿಲ್ಲ. ಯೇಸುಕ್ರಿಸ್ತನಲ್ಲಿ ಮಾಂಸ ಎಲುಬು ಎಂಬ ಒಂದು ಪದವನ್ನು ವಾರ್ತೆಯಲ್ಲಿ ಉಪಯೋಗಿಸ್ತಾರೆ, ಹೊರತು ಅಲ್ಲಿ ನನಗೆ ರಕ್ತ ಇತ್ತು ಅಂತ ಹೇಳಿ ರಕ್ತ ಸುರಿಸಲ್ಪಟ್ಟ. 3.5 ವರ್ಷ ಕಳೆದಾದ ನಂತರ ಇಡೀ ಮಾನವ ಜನಕ್ಕೆ ಆ ರಕ್ತವನ್ನು ಸುರಿಸ್ಬಿಟ್ರು. ಇದೇ ಪವಿತ್ರ ಅಂದ್ರೆ ಆತ್ಮಕ್ಕೆ ಇರುವಂತ ಶಕ್ತಿ. ಹೇಗ್ ಬೇಕಲ್ಲ ಅವರು ತಮ್ಮನ್ನು ಕಾಣಿಸಿಕೊಳ್ಳಂಗೆ ಮಾಡ್ಕೋಬಹುದು, ಎಲುಬು ಶರೀರ. ಆದ್ರೆ ಯಾಕೆ ಯೇಸುಕ್ರಿಸ್ತ ರಕ್ತ ಎಂಬ ವಾಕ್ಯವನ್ನು ಉಪಯೋಗಿಸಿಲ್ಲ? ನಮಗೆ ಗೊತ್ತು, ಇಡೀ ಮಾನವ ಜನಕ್ಕೆ ನಮಗೆ ಆ ರಕ್ತವನ್ನು ಕೊಟ್ಬಿಟ್ರು. ಇರುವಾಗ ಪ್ರಿಯರೇ, ಹಳೆಯ ಉಡಂಬಡಿಕೆಯಲ್ಲಿ ನೀವು ನೋಡಬೇಕಾದ್ರೆ ನೀವು ರಕ್ತವನ್ನು ಮುಟ್ಟಬಾರದು, ಅದನ್ನು ನೀವು ನೋಡಲೂಬಾರದು, ಮರಣ ಬಂದ್ಬಿಡುತ್ತೆ. ಯಾಕೆ ತಂದೆಯಾದ ದೇವರು ಈ ರಕ್ತದಲ್ಲಿ ಇಷ್ಟೊಂದು ಕಠಿಣವಾಗಿದ್ರು? ನೋಡಿ, ಈ ರಿಸರೆಕ್ಷನ್ ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗುತ್ತೆ, ಎಂತ ಒಂದು ಹಳವಾದ ಒಂದು ತಿಳುವಳಿಕೆ ಒಳಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಅಂದ್ರೆ ಪ್ರಿಯರೇ, ಮಾಂಸದ ಒಂದು ಜೀವ ಯಾವ್ದ್ರಲ್ಲಿ ಇರುತ್ತೆ ಅಲ್ವ? ಲೋಕದಲ್ಲಿ ರಕ್ತದಲ್ಲಿ ಇದೆ ಅಲ್ವ? ಆಗಿರುವಾಗ ಈಗ ನಿಮ್ಮ ಒಂದು ಪ್ರಶ್ನೆ ಬರ್ಬೋದು. ನೀವು ಈಗ ಹೇಳ್ತೀರಾ, ಮೊದಲನೇ ಲೋಕದಲ್ಲಿ ದೂತರುಗಳು ಬಂದ್ರು ಅಲ್ವ? ಬಂದು ಅವ್ರು ಏನ್ ಮಾಡ್ಬಿಟ್ರು? ಪಾಪ ಮಾಡ್ಬಿಟ್ರು, ಹೆಂಗಸರೊಂದಿಗೆ ಸಂಬಂಧವನ್ನು ಇಟ್ಕೊಂಡ್ಬಿಟ್ರು, ಮಕ್ಕಳನ್ನು ಹುಟ್ಟಿಸ್ಕೊಂಡ್ಬಿಟ್ರು, ಆ ಮಕ್ಕಳು ಬೆಳೆದ್ರು ಅಲ್ವ? ಹೆಣ್ ಕೊಟ್ಟು ಹೆಣ್ ತಗೊಂಡು ಕುಡಿಯುತ್ತಾ ಕುಡಿಯುತ್ತಾ ಎಲ್ಲಾ ವಿಧವಾದ ಅಕ್ರಮ ಕೆಲಸಗಳನ್ನ ಮಾಡಿದ್ರು. ಅವಾಗ ರಕ್ತ ಇರ್ಲಿಲ್ವಾ? ಒಂದು ಪ್ರಶ್ನೆ ನಿಮಗೆ ಬರ್ಬೋದು. ಅವರು ಆತ್ಮಿಕವಾದ ಜೀವನದಿಂದ ಬಂದ್ರು, ಅಲ್ಲಿ ಮಾಂಸವಾಗಿ ಅವರು ಪರಿವರ್ತನೆ ಆದಾಗ ಅವ್ರಿಗೆ ಈ ರೀತಿ ಎಲ್ಲ ಉಂಟಾಕಲ್ಲ. ಈಗ ಇಲ್ಲಿ ಯೇಸುಕ್ರಿಸ್ತನು ಹೇಳಿದ್ದು ಸುಳ್ಳ ಅಂತ ನೋಡುದಾದ್ರೆ ಬೇರೆ ದೇವರ ಆಜ್ಞೆಯನ್ನು ನಾವು ನೋಡ್ಬೇಕು. ಯಾಕಂದ್ರೆ ಈ ದೇವತೆಗಳು ಲೋಕಕ್ಕೆ ಬರ್ಬೋದು, ದರಸಲ್ಲಿ ಹೇಳ್ತಾರೆ, ಅವರು ಯಾವ ರೀತಿ ಬೇಕಾದ್ರೂ ಕಾಣಿಸ್ಕೊಳ್ಬಹುದು. ಮಾಂಸ, ದೇಹ, ಎಲುಬು, ರಕ್ತನೂ ಅವ್ರು ಏನ್ ಮಾಡ್ಬೋದು, ಉತ್ಪತ್ತಿ ಮಾಡಬಹುದು. ದೇವರ ಆಜ್ಞೆ ಪ್ರಕಾರ ರಕ್ತದ ಮೇಲೆ ದೇವರಿಗೆ ಇರುವಂತ ಒಂದು ಕಟ್ಟಲೆ, ಆ ಕಟ್ಟಲೆಯಲ್ಲಿ ಮೀರಿ ಆ ರಕ್ತವನ್ನು ತಕೊಂಡು ಹೋಗಿ ಒಂದು ಸಂತಾನವನ್ನು ಉಂಟು ಮಾಡ ಒಂದು ಸಂತಾನವನ್ನು, ಒಂದು ಪಾಪದ ಒಂದು ವಂಶ, ಒಂದು ಪಾಪದ ಒಂದು ವಂಶವನ್ನು ಮೊದಲನೇ ಲೋಕದಲ್ಲಿ ಹುಟ್ಟಿಸ್ಕೊಟ್ರು. ಅದಕ್ಕೆ ಮೂಲ ಕಾರಣವಾಗಿ ಇದ್ದಿದ್ದು ರಕ್ತ. ಇದನ್ನು ಮಾಡಬಾರದಂತ ದೇವರಲ್ಲಿ ಕಳಿಸಿದ್ರು, ಅದನ್ನು ಮೀರಿ ಅವರು ಪಾಪ ಮಾಡಿ ಸ್ಪಷ್ಟವಾಗಿ ಹೇಳ್ತಾರೆ, ನಾನು ಮಾಂಸ ಎಲುಬು ಇರುವ ಹಾಗೆ ಒಂದು ಅಲ್ಲಿ ತಪ್ಪಾಡ್ಬಿಟ್ರು. ಅಂದ್ರೆ ಇಲ್ಲಿ ಪುನರ್ತನ ಹೊಂದಿದ್ರೆ ನೋಡಿ ಈ ಸತ್ಯ ಇರುವುದನ್ನು ನಾವೇನ್ ಮಾಡ್ಬೋದು, ತಿಳ್ಕೊಬೋದು. ಇವೆಲ್ಲ ರಿಸರೆಕ್ಷನ್ ನಮ್ಗೆ ತಿಳಿಸಿಕೊಡುವಂತ ಒಂದು ಪಾಠ. ಯಾಕಂದ್ರೆ ಇದರ ಜೆನೆಟಿಕ್ ಆಸ್ಪೆಕ್ಟ್ ಇಸ್ ವೆರಿ ಟೆಕ್ನಿಕಲ್, ನಾವು ಸೂಕ್ಷ್ಮವಾಗಿ ನಾವು ಗೌರವಿಸಬೇಕು. ಯಾಕಂದ್ರೆ ಯೂದ ಆರನೇ ವಚನ ಓದಲ ಸಿಸ್ಟರ್. ತಮ್ಮ ದೊರೆತನವನ್ನು ಕಾಪಾಡದೆ ತಮಗೆ ತಕ್ಕ ವಾಸಸ್ಥಾನವನ್ನು ಬಿಟ್ಟು ದೇವದೂತರಿಗೆ ದೇವರು ನಿತ್ಯವಾದ ಬೇಡಿಗಳನ್ನು ಹಾಕಿ ಮಹಾದಿನದಲ್ಲಿ ಆಗುವ ದಂಡನೆಯ ತೀರ್ಪಿಗಾಗಿ ಅವರನ್ನು ಕತ್ತಲೆಯೊಳಗೆ ಇಟ್ಟಿದ್ದಾರೆ. ಇಂತಹ ಒಂದು ದೊಡ್ಡ ಪಾಪ ಮಾಡಿದ್ರೆ ಕಾರಣ ಆ ರಕ್ತದ ಮುಖಾಂತರ ಇಷ್ಟೊಂದು ದೊಡ್ಡ ಪಾಪ ಬರಲಿಕ್ಕೆ ಸಾಧ್ಯತೆ ಇತ್ತು. ಯಾಕಂದ್ರೆ ಈ ಒಂದು ಪಾಠ ನಮಗೆ ತಿಳಿಸಿಕೊಡುವುದು ಏನಂದ್ರೆ, ಒಂದು ದೊಡ್ಡ ಪಾಠ ನಾವು ಹೇಗ್ ಬೇಕಾದ್ರೆ ಈ ಲೋಕದಲ್ಲಿ ಮಾಡಬಹುದು.
ಆದ್ರೆ ದೇವ್ರ ವಚನ ಏನ್ ಡೈರೆಕ್ಟ್ ಮಾಡುತ್ತೆ, ನೀವು ಹೀಗೇನೆ ಮಾಡ್ಬೇಕಂದ್ರೆ ಹಾಗೆ ನಾವು ಏನ್ ಮಾಡ್ಬೇಕು ಬಾಳ್ವಾಗ ಮಾತ್ರ. ಯಾಕಂದ್ರೆ ಇವತ್ತಿನವರೆಗೆ ಯಾವ್ದಾದ್ರು ಭೂತರು ಸತ್ತೋಗಿದಾರ? ಅದಾಮಿಂದ ಹಿಡಿದು ದೇವರ ಸೃಷ್ಟಿಯಿಂದ ಹಿಡಿದು ಯಾವ ದೂತರು ಸತ್ತೋಗಿಲ್ಲ. ದೇವರ ಒಂದು ಬೇಡಿಕೆ ಅಂತ ಕಟ್ಟಿ ಒಂದು ದಂಡನೆಗಾಗಿ ಇಟ್ಟಿದ್ದಾರೆ ಅಲ್ವಾ. ಈ 40 ದಿವಸ ಯೇಸು ಕ್ರಿಸ್ತ ಅವಾಗ ಕಾಣಿಸ್ಕೊಂಡ್ರು, ಮಿಕ್ಕಿರುವ ದಿವಸ ಯೇಸು ಏನ್ ಮಾಡ್ತಾ ಇದ್ರು? ಈ ಒಂದು ದೂತರಲ್ಲಿ ಏನ್ ಹೋಗಿ ಪಾಠ ಕಲಿಸ್ತಾರೆ. ಅವ್ರ ಪುನರ್ತನ ದಿವಸದಲ್ಲಿ ಒಂದು ಕ್ಷಮೆಯನ್ನು ಏನ್ ಮಾಡಿ ಅವರು ವ್ಯಕ್ತಪಡಿಸಿ ಅಂತ ನೋಡಿದ್ರೆ ಬೇರೆ. ಈಗ ನಾವೇನ್ ಮಾಡ್ತಾ ಇದೀವಿ? ಪಾಪ ಮಾಡಿದ್ರೆ ನಮಗೆ ಮರಣ, ಅದರ ಮರಣ ಬಂದ್ರು. ದೂತರಲ್ಲಿ ಒಂದೇ ದಿವಸ ದೇವರು ಅವರು ಇಟ್ಟಿರುವಂತ ವಿಷಯ ಅದಂದ್ರೆ, ಒಂದ್ ವೇಳೆ ನಾವು ವಿಧೇಯತೆಯನ್ನ ತೋರಿಸಲಿಲ್ಲ ಅಂದ್ರೆ ಖಂಡಿತವಾಗ ನಾವು ತೋರಿಸ್ತೀವಿ ಎಂಬ ಒಂದು ವಿಷಯ ನಾವು ಇಲ್ಲಿ ತಿಳ್ಕೋಬಹುದು. ಈಗ ಏಳನೇ ಒಂದು ಅಂಶ ನೋಡೋಣ ಅಂತ, ಸೆವೆಂತ್ ಅಪಿಯರೆನ್ಸ್ ಟು ಡಿಸೈಪಲ್ ಇನ್ ಸೀ ಆಫ್ ಟಿಬೆರಿಸ್. ಇದು ಸುಮಾರು ಸುಮಾರು ದಿವಸಗಳ ನಂತರ ಯೇಸು ಕ್ರಿಸ್ತ ಕಾಣಿಸ್ಕೊಳ್ಳಲ್ಲ. ಯಾವಾಗ ಕಾಣಿಸ್ಕೊಳ್ಬೇಕು ಅವಾಗ ಕಾಣಿಸ್ಕೊಳ್ತಾರೆ. ನಂತರ ಶಿಷ್ಯರಿಗೆ ಕಾಣಿಸಿಕೊಂಡಿಲ್ಲ ಅಂದ್ರೆ ಅವರಿಗೆ ಅವರ ಒಂದು ವಿಶ್ವಾಸನೇ ಹೋಗ್ಬಿಡುತ್ತೆ. ಯಪ್ಪ ಯಾಕಪ್ಪ ಯೇಸು ತಿಳುವುದು ತಿರ್ಗಾ ಬರ್ತಾರ ಇಲ್ವಾ, ಯಾವುದೇ ವಿಧವಾದ ಒಂದು ವಿಶ್ವಾಸ ಅಂದ್ರೆ ಯಾವುದೇ ವಿಧವಾದ ನ್ಯೂಸ್ ಅಂತ ಹೇಳ್ಬೋದು ನಮ್ಮ ಒಂದು ಅರ್ಥದಲ್ಲಿ ತಿಳ್ಕೊಬೇಕಾದ್ರೆ. ಅದ್ರಲ್ಲಿ ಏನ್ ಮಾಡ್ಬೋದು, ಪೇತ್ರ ಎಲ್ಲರನ್ನ ಕರ್ಕೊಂಡು ಹೋಗಿ ಮೀಡಿ ಇರುವಂತ ಕೆಲಸಕ್ಕೆ ಹೋಗ್ಬೋದು. ಆ ರೀತಿ ಹೋಗುವಾಗ ಓದನ ಸಿಸ್ಟರ್, ಯೋಹಾನ 20:24 ಯೇಸು ಬಂದಾಗ 12 ಮಂದಿ ಶಿಷ್ಯರೊಳಗೆ ಒಬ್ಬನಾದ ದಿದುಮನ ಎನಿಸಿಕೊಂಡು ಯೋಹಾನ 20:19-21 ತರುವಾಯ ಯೇಸು ತಿಬೇರಿಯ ಸಮುದ್ರದ ಬಳಿಯಲ್ಲಿ ಶಿಷ್ಯರಿಗೆ ತಿರುಗಿ ತನ್ನನ್ನು ತೋರಿಸಿಕೊಂಡನು. ತನ್ನನ್ನು ತೋರಿಸಿಕೊಂಡ ರೀತಿ ಯಾವ್ದೆಂದರೆ, ಸಿಮೋನ ಪೇತ್ರನು ದಿದುಮನೆಂಬ ತೋಮನು ಗಲಿಲಾಯದ ಕಾನಾ ಊರಿನ ನಥಾನಿಯೇಲನು ಜಬದಾಯನ ಕುಮಾರರು ಆತನ ಶಿಷ್ಯರಲ್ಲಿ ಇನ್ನಿಬ್ಬರು ಕೂಡಿದರು. ಅವರಿಗೆ ಸಿಮೋನ ಪೇತ್ರನು ಇಲ್ಲಿ ಎರಡನೇ ಸಾರಿ ಕಾಣಿಸಿಕೊಳ್ಳುವಾಗ ಎಷ್ಟು ಮಂದಿ ಶಿಷ್ಯರಲ್ಲಿದ್ದಾರೆ? 7 ಒಬ್ರು ಸೈಮನ್ ಪೇತ್ರನು, ಥಾಮಸ್, ನಥಾನಿಯಲ್, ಆಮೇಲೆ ಜಬದಿ ಸನ್ಸ್ ಜಾನ್ ಮತ್ತೆ ಯಾಕೋಬ ಮತ್ತೆ ಇನ್ನೂ ಇಬ್ರು ಶಿಷ್ಯರು ಅವರ ಹೆಸರು ಇಲ್ಲಿ ಕೊಡ್ತಾರೆ. ಏಳನೇ ಸಾರಿ ಯೇಸು ಕ್ರಿಸ್ತು ಆ ಒಂದು ದಿಬೆರೇಸ್ ಒಂದು ಸಮುದ್ರದಲ್ಲಿ ಆ ರೀತಿ ಕಾಣಿಸಿಕೊಳ್ಳುವಾಗ ಎಲ್ಲ ಯಾವ ಒಂದು ಕೆಲಸ ಮಾಡ್ತಾ ಇದಾರೆ, ಮೀನು ಹಿಡಿಯುವಂತ ಕೆಲಸಕ್ಕೆ ಹೋಗ್ಬಿಟ್ಟು ಹೋಗುವಾಗ ಇದೆಲ್ಲ ಯಾರು ನಡೆಸ್ತಾ ಇರೋದು? ನಾಯಕತ್ವ ಯಾರಂದ್ರೆ ಪೇತ್ರ. ಯಾಕಂದ್ರೆ ಪೇತ್ರಗೆ ಬಹಳ ಅವರು ವಯಸ್ಸಾಗಿರೋರು, ಅನುಭವ ಜಾಸ್ತಿ. ನಮ್ಮ ಇಮಿಡಿಯೇಟ್ ಏನೋ ಒಂದು ಕೆಲಸ ಮಾಡ್ಬಿಡೋದು, ಆಮೇಲೆ ಕೂತ್ಕೊಂಡು ಯೋಚನೆ ಮಾಡೋದು, ಅಯ್ಯೋ ತಪ್ಪ ಈ ರೀತಿ ಅದನ್ನ ಬಂದಿಲ್ಲ ಅದನ್ನು ಕಾಣಿಸ್ಕೊಂಡ ತಕ್ಷಣ ಇನ್ ಮುಂದೆ ನಾವು ಏನ್ ಮಾಡೋದು ಈ ಲೋಕದಲ್ಲಿ ಏನಾದ್ರೂ ಒಂದು ಕೆಲಸ ಮಾಡ್ಬೇಕಂತ ಹೋಗು. ಆ ರೀತಿ ಹೋಗುವಾಗ ಆ ಒಂದು ಯಾವ ಒಂದು ಸಮುದ್ರ ಅಂತ ನೋಡ್ಬೇಕಾದ್ರೆ ಆ ಒಂದು ಗಲೀಲಿ ಅಲ್ವಾ, ಆ ತಿಬೇರಿಯಸ್ ಒಂದು ಸಮುದ್ರದ ಆ ಒಂದು ದಡದಲ್ಲಿ ಹೆಸರಿಸಿ ಹೋಗಿ ಅವರಿಗೆ ಕಾಣಿಸಿಕೊಳ್ತಾರೆ. ಕಾಣಿಸಿಕೊಳ್ಳುವಾಗ ಆ ಒಂದು ದಡದಲ್ಲಿ ಅವ್ರು ಕರೀತಾರೆ, ಹೇಳ್ತಾರೆ ಏನಂತ ನೋಡಿ. ಆದ್ರೆ ಕಂಡಿಡಿಲ್ಲ ಬಂದಿರೋದು ಯಾರಂತ, ಯೇಸು ಕ್ರಿಸ್ತನ ಅಂತ ಅವ್ರು ಕಂಡಿಡಿಲ್ಲ. ಆದ್ರೆ ಯೇಸು ಕ್ರಿಸ್ತು ಉಪಯೋಗಿಸುವ ಒಂದು ವಾರ್ತೆಯನ್ನ ನಾವು ಗಮನಿಸ್ಬೇಕು. ಏನಂತ ಯಾವ ವಾರ್ತೆ ಉಪಯೋಗಿಸ್ತಾರೆ? ಸ್ವಾರ್ಥ ಯುಗದಲ್ಲಿ ಆ ಒಂದು ಸ್ವಾರ್ಥ ಕಾರ್ಯಗಳಲ್ಲಿ 3 ವರ್ಷದಲ್ಲಿ ಉಪಯೋಗಿಸ್ತಾ ಈ ಒಂದು ಪದ ಇಲ್ಲ. ಒಂದು ಸಹೋದರರು ಅದಕ್ಕೆ ವಿವರಣೆ ನೋಡಿದ್ವಿ. ಇಲ್ಲಿ ಯಾವ ಒಂದು ವಾರ್ತೆಯನ್ನು ಉಪಯೋಗಿಸ್ತಾರೆ? ಮಕ್ಕಳೇ ಮಕ್ಕಳೇ ತಿನ್ನಕ್ಕೆ ಏನಾದ್ರೂ ಇದೆಯಾ? ರಾತ್ರಿ ಕೂಡ ಕಷ್ಟಪಟ್ಟಿದ್ದಾರೆ ಅಲ್ವಾ, ಯಾವುದು ಮೀನು ಒಂದು ಸಿಕ್ಕಲಿಲ್ಲ ಅಂತ ಸಂದರ್ಭದಲ್ಲಿ ಯೇಸು ಕ್ರಿಸ್ತನು ಏನ್ ಹೇಳ್ತಾರೆ, ನಿಮ್ಮ ಬಲೆಯನ್ನು ಬಲಗಡೆ ಹಾಕಿ ಅಂತ ಹೇಳ್ತಾರೆ. ಈ ರೀತಿ ಹೇಳುವಾಗ ಈಗ ಶಿಷ್ಯರಿಗೆ ಸ್ವಲ್ಪ ಅನುಮಾನ ಬಂದ್ಬಿಡ್ತು. ಈ ಒಂದು ಪದವನ್ನು ಎಲ್ಲಿ ಕೇಳಿದಿರಲ್ವಾ? ಆ ಒಂದು 3.5 ವರ್ಷದಲ್ಲಿ ಯೇಸು ಕ್ರಿಸ್ತನು ಹೇಳಿದ್ರು, ಆಳದಲ್ಲಿ ಹಾಕಿ ಈ ಒಂದು ಬಲೆಯನ್ನು ತಗೊಂಡೋಗಿ. ಅವಾಗ ಆ ಒಂದು ಬಲೆ ಅರಗೋಷ್ಟು ಏನ್ ಮಾಡುದು, ಹೆಚ್ಚಾದ ಮೀನುಗಳನ್ನು ಹಿಡಿದು ಇಮಿಡಿಯೇಟ್ ಕಂಡಿಡಿದು ಬಿಟ್ರು. ಬಂದಿರೋದು ಯಾರು? ಯೋಗಾನ ಯಾವಾಗಲೂ ಯೋಗಾನ ಇದನ್ನ ಬರೀತಾರೆ. ಇಮಿಡಿಯೇಟ್ ಪೇತ್ರಿಗೆ ಹೇಳ್ತಾರೆ, ಪೇತ್ರಿಗೆ ಹೇಳಿದ ತಕ್ಷಣ ಅದನ್ನು ಬೆತ್ತನಾಗಿ ಇದ್ದಿದ ತಕ್ಷಣ ಈ ಒಂದು ವಸ್ತ್ರವನ್ನು ಧರಿಸಿಕೊಂಡು ಆ ಒಂದು ಸಮುದ್ರದಲ್ಲಿ ಧಮುಕಿ ಓಡಿ ಹೋಗಿ ನನ್ನ ಕ್ಷಮಿಸಿ ಅಂತ ಹೇಳ್ಬಿಟ್ಟು ನನ್ನ ಪಾಪವನ್ನು ಕ್ಷಮಿಸ್ತೀನಿ. ಈ ರೀತಿನೇ ಪೇತ್ರು ಪಟ್ ಪಟ್ ಅಂತ ಮಾಡ್ಬಿಡೋದು ಏನೋ ಒಂದು ಕೆಲಸ. ಆಮೇಲೆ ಹೋಗಿ ನನ್ನ ಕ್ಷಮಿಸಿ ದೇವರೇ, ಮನಸ್ತಾಪ ಪಡುವುದು, ಮನವರಿಕೆ ಆಗುವುದು, ಇಂಥ ಕೆಲಸಗಳನ್ನು ಪೇತ್ರು ಮಾಡ್ತಾರೆ. ಆಗ ಯೇಸು ಕ್ರಿಸ್ತನು ಏನ್ ಮಾಡ್ತಾರೆ, ಯಾಕೆ ಅಂತ ನೋಡ್ಬೇಕಂದ್ರೆ ಎಲ್ಲಾ ರೆಕಾರ್ಡ್ಸ್ ರೆಕಾರ್ಡ್ ಮಾಡುವುದು ಅಪೊಸ್ತಲ ಜಾನ್. ಅವಾಗ ಹೇಳ್ತಾರೆ, ಅವಾಗ ಯೇಸು ನೋಡಿ
ಈ ರಾತ್ರಿ ಪೂರ್ತಿ ಕಷ್ಟಪಡ್ದಂದ್ಬಿಟ್ಟು ಅವ್ರಿಗೆ ಏಸು ಕ್ರಿಸ್ತು ಆ ಒಂದು ದಡದಲ್ಲೇ ರೊಟ್ಟಿ ಮೀನು ತಯಾರಿ ಮಾಡಿರ್ತಾರೆ. ಯಾಕಂದ್ರೆ ಸುವಾರ್ಥ ಕಾರ್ಯಗಳಲ್ಲಿ 5,000 ಜನಕ್ಕೆ ಏನ್ ಮಾಡುದು ಗೋಷ್ಠಿ. ಅದೇ ರೀತಿ ಇವ್ರು ಕಷ್ಟ ಪಡುವಾಗ ತಿಳಿದು ಅವ್ರಿಗೆ ರೆಡಿ ಮಾಡಿರ್ತಾರೆ. ತಿನ್ಮೇಲೆ ಕೇಳ್ತಾರೆ, ಏನ್ ಹೇಳ್ಕೊಂಬಂದಿರಾ ಮೀನು? ಎಷ್ಟು ಮೀನು ಹೇಳ್ಕೊಂಬಂದಿದ್ರು? 153 ಮೀನು. ಇದೇನಪ್ಪ 153? ನೀವು 1+2+3+ ಹದಿನೇಳು ತನಕ ನೀವು ಲೆಕ್ಕಿಸಿ 153 ಬರುತ್ತೆ. 17.9 ನೀವು ಮಲ್ಟಿಪ್ಲೈ ಮಾಡಿ 153 ಬರುತ್ತೆ. ಏನಿದೆ 153? ಈ 153 ಯೇಸು ಕ್ರಿಸ್ತು ಇವನ್ನ ಕರೆದು ಮಕ್ಕಳೇ ತಿನ್ನಕ್ಕೆ ಏನಾದ್ರು ಇದೆಯಾ, ಈ ಒಂದು ಮಕ್ಕಳಿಗೂ ಈ 153 ಏನ್ ಸಂಬಂಧ ಇದೆ ಅಂತ ನೋಡೋದಾದ್ರೆ, ಆಗಿನ ಕಾಲದಲ್ಲೆಲ್ಲ ಈ ಪದಗಳು ವಾರ್ತೆಗಳೆಲ್ಲ ಯಾವ್ದ್ರ ಮುಖಾಂತರ ಬಂತು ಅಂತ ನೋಡ್ಬೇಕಾದ್ರೆ ಈ ರೋಮನ್ ಲೆಟರ್ಸ್ ಸಂಖ್ಯೆ ಮುಖಾಂತರ ಬಂತು. ಈ 153 ತಗೊಂಡು ಹೋಗಿ ಇಬ್ರಿಯ ಭಾಷೆಯಲ್ಲಿ ಹೋಗಿ ಸಂಖ್ಯೆಯಲ್ಲಿ ನೀವು ಹುಡುಕೋದಾದ್ರೆ ದ ಸನ್ಸ್ ಆಫ್ ಗಾಡ್, ದೇವರ ಮಕ್ಕಳು ನೋಡಿ ಎಂತ ಒಂದು ಅರ್ಥ ಆಗ್ತದೆ. ದೇವರಿಗೆ ನೀವು ಮಕ್ಕಳು. ಯೇಸು ಕ್ರಿಸ್ತ ಯಾವ ಸ್ಥಳಕ್ಕೆ ಹೋಗ್ಬಿಟ್ರು ಮಕ್ಕಳೇ ಮಕ್ಕಳೇ ಅಂತ ಕರೆಯುವ ಯಾವ ಅರ್ಥವನ್ನು ನಡೆಯುತ್ತೆ? ದೇವರು, ನೀವು ದೇವ್ರ ಮಕ್ಕಳು, ದೇವ್ರ ಮಕ್ಕಳೇ. ಊಟಕ್ಕೆ ಏನು ಯೇಸು ಕ್ರಿಸ್ತರು ಯಾವ ರೀತಿಯಾದ ಒಂದು ಇನ್ನೊಂದು ಈ 153 ಒಂದೇ ಸೈಜ್ 153 ಒಂದೇ ಸೈಜ್ ಅಂತೆ. ಆದ್ರೆ ಸುವಾರ್ಥ ಕಾರ್ಯಗಳಲ್ಲಿ ಮಾಡುವಾಗ ಆ ಬಲೆ ಹರಿದೋಯ್ತು, ಬಟ್ ಇಲ್ಲಿ 153 ನಮ್ಮ ಮೀಡಿಯಲ್ಲಿ ಹಿಡಿಯುವಾಗ ಬಲೆ ಹರಿದಿಲ್ಲ. ಸುವಾರ್ಥ ಕಾರ್ಯಗಳಲ್ಲಿ ಶಿಷ್ಯರು ಅನುಭವ ಇಲ್ಲ, ಬಟ್ ಈಗ ಒಂದಷ್ಟು ಮಟ್ಟಿಗೆ ಅನುಭವ ಹೊಂದಿದೆ, ಅದೇ ಬಲೆ ಹರಿದೋಗಿಲ್ಲ. ಇನ್ನೊಂದು 153 ಒಂದೇ ಸೈಜ್. 153 ಯಾರಂದ್ರೆ ಆ ಚಿಕ್ಕ ಹೆಂಡೆ 44 ಒಂದೇ ಸೈಜ್ ಅಲ್ಲಿ ಇರ್ತಾರೆ. ಅಂದ್ರೆ ಅವರಿಗೆ ಒಂದೇ ನಿರೀಕ್ಷೆ, ಒಂದೇ ದೇವರು, ಒಂದೇ ಪ್ರೀತಿ, ಒಂದೇ ಗುಣ, ಒಂದೇ ಲಕ್ಷಣ. ಅವ್ರು ಹೇಗಿರ್ತಾರೆ ಅಂದ್ರೆ ಅವ್ರು ಒಂದೇ ಇರ್ತಾರೆ ಮಕ್ಕಳೇ. ದ ಸನ್ಸ್ ಆಫ್ ಗಾಡ್. ಒಂದೊಂದು ಈ ಪುನರ್ತನದಲ್ಲಿ ಹಲವಾರು ವಿಷಯಗಳು ನಾವು ಕಲಿಬಹುದು, ಬಹಳ ಕಲಿಬಹುದು. ಆ ರೊಟ್ಟಿ ಮೀನು ಏನ್ ಅರ್ಥ ಕೊಡ್ತಾರೆ ಅಂದ್ರೆ ರಸಲು ಬಹಳ ಹಾಕಬೇಕು. ರೊಟ್ಟಿ ಮೀನು ರೆಡಿ ಮಾಡಿ ಕೊಟ್ರಲ್ಲ, ಆ ರೊಟ್ಟಿ ಮೀನು ಏನಂದ್ರೆ ಆ ರೊಟ್ಟಿ ಮೀನು ನಾವು ಕೊಡ್ಬೇಕಂತೆ. ಯೇಸು ಕ್ರಿಸ್ತು ಹೇಗೆ ಈ ಲೋಕಕ್ಕೆ ಬಂದು ತನ್ನನ್ನೇ ಕೊಟ್ಬಿಟ್ರು, ಇದು ನಿಮ್ಗೆ ಆಹಾರ. ಈ ರೊಟ್ಟಿ ಮೇಲೆ ನಮ್ಮ ಜೀವನದಲ್ಲಿ ಯಾವ್ದನ್ನು ಸೂಚಿಸುತ್ತಂದ್ರೆ ನಮ್ಮಲ್ಲಿ ಇರುವಂತ ತಗ್ಗಿದ ಸ್ವಭಾವ ಅಂತ ಹೇಳ್ತದೆ. ಈ ರೊಟ್ಟಿ ಮೀನನ್ನು ನೀವು ತಯಾರಿಸಿಕೊಳ್ಳಿಕ್ಕೆ ನೀವು ಸಿದ್ಧರಾಗಿದ್ದೀರಾ ಅಂತ ಒಂದು ಪ್ರಶ್ನೆ ಇಲ್ಲಿ ಕೇಳ್ತಾರೆ. ಯಾಕಂದ್ರೆ ಈ ಒಂದು ಸಂದರ್ಭದಲ್ಲಿ ಈಗ ಜಸ್ಟ್ ಇಮ್ಯಾಜಿನ್ ನೀವು ಗಮನಿಸಿ, ಈಗ ಯೇಸು ಕ್ರಿಸ್ತು ತೀರ್ಥನ ಅನ್ನದಾರವನ್ನು ಅನೇಕವನ್ನು ನೀವು ನಿರ್ಣಯಿಸ್ತಾರೆ. ಓದಲ್ಲ ಆಶೀಸ್. ಯವನಸ್ಥನಾಗಿದ್ದಾಗ ನೀನೇ ನಡುವನ್ನು ಕಟ್ಟಿಕೊಂಡು ಇಷ್ಟ ಬಂದ ಕಡೆಗೆ ತಿರುಗಾಡುತ್ತಿದ್ದೀಯ. ಆದರೆ ನೀನು ಮುದುಕನಾದಾಗ ನಿನ್ನ ಕೈಗಳನ್ನು ಚಾಚುವಿ, ನಿನ್ನ ಕೈಗಳನ್ನು ಚಾಚುವಿ, ಮತ್ತೊಬ್ಬನು ನಿನ್ನ ನಡುವನ್ನು ಕಟ್ಟಿಕೊಂಡು. ಅಂದ್ರೆ ಮುಂದೆ ಪೇತ್ರನ ಒಂದು ಜೀವನ ಹೇಗಿರುತ್ತೆ, ಯಾವ ರೀತಿ ಬಲಿಯಾಗಿ ಅವ್ರ ರಕ್ತ ಸಾಕ್ಷಿಯಾಗಿ ಪ್ರಾಣ ಬಿಡ್ತಾರೆ. ಇನ್ನೊಂದು ವಿಷಯ ಈ ನಮಗೆ ದೇವರು ತಿಳಿಸ್ತಾರೆ. ಈಗ ಈ ಒಂದು ಕರಿವೆಗಳಲ್ಲಿ ನಾವು ಬಂದಿದ್ದೀವಿ, ನಾವು ಹೇಗೆ ಕೊನೆವರೆಗೂ ಓಡಿ ಬಲಿಯಾಗಿ ನಾವು ನಮ್ಮ ಜೀವನ ಬಿಡ್ತೀವಿ. ಇಲ್ಲಿ ಪೇತ್ರನ ಅನಬರಹವನ್ನು ದೇವರು ನಿರ್ಣಯಿಸ್ಬಿಟ್ರು, ನಮ್ಗೆ ನಿರ್ಣಯಿಸಿದ ಅಂತ ನೋಡೋದ್ರೆ ಹೌದು ನಿರ್ಣಯಿಸಿದ. ಆದರೆ ಅದು ಯಾವಾಗ ನಮ್ಗೆ ನೆನಪು ಬರುತ್ತಂದ್ರೆ ಯಾವಾಗಲೂ ಬರಲ್ಲ. ಹಾಗೇ ನಾವು ಹೊರತಾ ಇದ್ದೀನಿ, ನಾವೇನ್ ಬಲಿ ಅರ್ಪಿಸ್ತಾ ಇದ್ದೀವಿ ಇಲ್ಲ. ಆದ್ರೆ ದೇವ್ರು ಏನ್ ಹೇಳ್ತಾರೆ, ನೀವು ಹೇಗೆ ನೀವು ಬಲಿ ಅರ್ಪಿಸಬೇಕಂತ ನೋಡೋದಾದ್ರೆ ಎರಡು ವಚನಗಳು ಓದಲ್ಲ. ಎರಡನೇ ಪೇತ್ರ 1 13 ಓದಲಷ್ಟೇ, 13 ಮತ್ತೆ 15 ವಚನ, 3:14 ಓದ್ಬಿಟ್ಟು. ನಾನು ಗೂಡಾರ ಅಂದ್ರೆ ಆತನ ಗೂಡಾರದಲ್ಲಿ ನಾನು ಇರುವಾಗ, ಎರಡನೇ ಪೇತ್ರ 1:13-14 ನೋಡಿ, ಗುಡಾರದಲ್ಲಿ ಇರುವ ತನಕ ನಿಮ್ಮನ್ನು ಜ್ಞಾಪಕ ಪಡಿಸಿ. ನಿಮ್ಮನ್ನು ಜ್ಞಾಪಕ ಪಡಿಸಿ, ಪ್ರೇರಿಸುವುದು ಯುಕ್ತವೆಂದೆನಿಸಿದ್ದೇನೆ. ನಿಮ್ಮನ್ನು ಆವಾಗ ಪ್ರೇರೇಪಿಸೋದು ಯಾರ ಕೆಲಸ? ನೀವು ಯಾವ ರೀತಿ ನೀವು ಸಾಯ್ಬೇಕು, ನೀವು ಯಾವ ರೀತಿ ಬಲಿಯಾಗಬೇಕು? ಐಸೆ ಪುಸ್ತಕದಲ್ಲಿ ಬರೆಯುವಾಗ ನಿಮ್ಮ ಕಿವಿಗೆ ಹಿಂದೆ ಒಂದು ಶಬ್ದ ಕೇಳ್ತಾ ಇರುತ್ತೆ, ಶಬ್ದಕ್ಕೆ ನೀವು ಕಿವಿಗುಡಿ ಅಂತ ಹೇಳ್ತಾರೆ, ಆ ಕಿವಿಗುಡಿ ಅಂತ ಹೇಳ್ತಾರೆ. ಇಲ್ಲಿ ಹೇಳುವಾಗ ಯೇಸು ಕ್ರಿಸ್ತ ಹೇಳ್ತಾರೆ, ನಿಮ್ಮನ್ನು ಜ್ಞಾಪಕಪಡಿಸಿ ಪ್ರೇರೇಪಿಸುವುದು ಯುಕ್ತವೆಂದು, ಅದು ನನ್ನ ಕೆಲಸ ಅಂತ ಹೇಳ್ತಾರೆ. ಅದು ಮಾತ್ರವಲ್ಲದೆ ಅದರಲ್ಲಿ 14 ಗುಣಿಸ್ತಾರೆ. ಯಾಕಂದ್ರೆ ಬೇಗನೆ ಬರುತ್ತೆ. ನೀವು ನನ್ನ ಮರಣದಲ್ಲಿ
ಇವುಗಳನ್ನು ಯಾವಾಗಲೂ ವ್ಯಾಪಕ ಮಾಡಿಕೊಳ್ಳುವುದು ಸಾಧ್ಯವಾಗುವಂತೆ ಪ್ರಯಾಸ ಪಡುವೆನು. ಪ್ರಯಾಸ ನಾನು ಪ್ರಯಾಸ ಪಡ್ತೀನಿ. ನೀವು ಈ ರೀತಿ ಬಲಿಯಾಗಬೇಕು. ಪೇತ್ರನು ಅಷ್ಟೇ ಅಷ್ಟೇ ಈ ರೀತಿ ಅವ್ರನ್ನ ಜ್ಞಾಪಕ ಪಡಿಸ್ಕೊಳ್ಬೇಕು. ಅದು ಮಾತ್ರವಲ್ಲ, ಇಲ್ಲಿ ಒಂದು ಕಾಮಿಡಿ ಏನಂದ್ರೆ ಪೇತ್ರನ ಅಣಬಲ ನಿರ್ವಹಿಸ್ಬಿಟ್ರು. ಪೇತ್ರ ಯಾರನ್ನ ಬಿಟ್ಟಿಲ್ಲ, ಯೋಹಾನನ್ನ ಬಿಟ್ಟಿಲ್ಲ. ದೇವರೇ ನನ್ನ ಅನುಗ್ರಹವನ್ನು ನೀವು ನಿರ್ಣಯಿಸ್ಬಿಟ್ರಿ, ಇವನ ಒಂದು ಅನುಗ್ರಹ ಏನಂತ ಕೇಳಬಹುದಾದ್ರೆ ಯೋಹಾನ 21:21 ಶಿಷ್ಯನು ಯೋಹಾನ ಆ ಶಿಷ್ಯನ ಊಟದಲ್ಲಿ ಯೇಸುವಿನ ಎದೆಯ ಕಡೆಗೆ ಬಾಗಿ ಸ್ವಾಮಿ ನಿನ್ನನ್ನು ಹಿಡಿಕೊಡುವವನು ಯಾರು ಎಂದು ಕೇಳಿ. ಅದಕ್ಕೆ ಮುಂಚೆ ಏನ್ ಬರುತ್ತೆ, ಇವನ ವಿಷಯ ಏನಂತ ಕೇಳ್ತಾರೆ ಅಲ್ವಾ ಆ ವಚನದಲ್ಲಿ. ಇವನನ್ನು ಪೇತ್ರನು ಕಂಡು ಯೇಸುವನ್ನು ಸ್ವಾಮಿ ಇವನ ವಿಷಯವೇನು ಎಂದು ಕೇಳಿದ್ರ ನನ್ ಬಗ್ಗೆ ನೀವು ಹೇಳ್ಬಿಟ್ರಿ ಈ ರೀತಿ ನನ್ನ ಮರಣ ಹೊಂದಿದ್ದೀನಿ ಇವನ ವಿಷಯ. ಯಾಕಂದ್ರೆ ಇವರಿಬ್ರು ಬಹಳ ಸ್ನೇಹಿತರು. ನಾವು ನಮ್ಮ ಭಾಷೆಯಲ್ಲಿ ಮಾತಾಡಿಕೊಂಡು ಜಟ್ಟಿ ದೋಸ್ತಿವಲ್ಲ ಆ ರೀತಿ ಪೇತ್ರ ಮತ್ತು ಯೋಹಾನನು ಆ ರೀತಿಯಾದ ಒಂದು ಸ್ನೇಹಿತ. ನಾನು ಸಾಕಿದೀನಿ ಇವನ ವಿಷಯ ಅಂತ ಕೇಳುವಾಗ ಅಲ್ಲಿ ಯೇಸು ಕ್ರಿಸ್ತ ಏನು ಉತ್ತರ ಕೊಡ್ತಾರೆ. ನೋಡಿ ನಾನು ಬರುವ ತನಕ ಇವನು ಇರಬೇಕೆಂದು ಮನಸ್ಸು ಮಾಡಿದ್ರೆ ನಿನ್ಗೇನಂತ ಹೇಳಿ ಅಲ್ಲಿ ಮುಗಿಸ್ತಾರೆ. ಇದು 7th ಅಪಿಯರೆನ್ಸ್. 7th ಒಂದು ಅಪಿಯರೆನ್ಸ್ ಅಲ್ಲಿ ಯೇಸು ಕ್ರಿಸ್ತನು ಆ ಒಂದು ದಿವ್ಯರೇಸ ಒಂದು ಸಮುದ್ರ ಬಳಿಗೆ ಅವರಿಗೆ ಕಾಣಿಸ್ಕೊಂಡು 8th ಅಪಿಯರೆನ್ಸ್ ಅಂತ ನೋಡ್ಬೇಕಾದ್ರೆ ಶಿಷ್ಯರಿಗೆ ಎಲ್ಲದನ್ನು ನೋಡ್ಬೇಕಂದ್ರೆ ಗಲೀಲಯ ಅಂದ್ರೆ ಓದಲಷ್ಟು ಮತ್ತಾಯ 28:16 ವಚನ 16:17 ಬಳಿಕ 11 ಮಂದಿ ಶಿಷ್ಯರು ಗಲೀಲಾಯಕ್ಕೆ ಹೋಗಿ ನೋಡಿ 11 ಮಂದಿ ಶಿಷ್ಯರು ಗಲೀಲಾಯಕ್ಕೆ ಹೋಗಿ ಯೇಸು ತಮಗೆ ಗೊತ್ತು ಮಾಡಿದ ಬೆಟ್ಟಕ್ಕೆ ಸೇರಿದರು. ಅಲ್ಲಿ ಆತನನ್ನು ಕಂಡು ಆತನಿಗೆ ಅಡ್ಡಬಿದ್ದರು. ನೋಡಿ ಕೆಲವರು ಸಂದೇಹ ಪಟ್ಟರು, ಆದ್ರೂ ನೋಡಿ ಇನ್ನ ಅವ್ರಿಗೆ ಇನ್ನೂ ಸಂದೇಹ ಇದೆ. ಅವಾಗ ಮಧ್ಯದಲ್ಲಿ ಅವ್ರಿಗೆ ಕಾಣಿಸಿಕೊಳ್ಳುವುದು, ತಿರುಗಿ ಮರೆಯಾಗೋದು, ತಿರುಗಾ ಬರುವುದು ಅವ್ರ ಮುಂದೆ ಕಾಣಿಸಿಕೊಳ್ಳುವುದು. ಆದ್ರೆ ನೋಡಿ 8th ಅಪಿಯರೆನ್ಸ್ ಅಲ್ಲಿನೂ ಅವ್ರಿಗೆ ಕೆಲವರಿಗೆ ಕೆಲವರು ಸಂದೇಹ ಪಟ್ಟರು, ಕೆಲವರು ನಂಬಿಕೊಳ್ಳುವುದಾಗಿದ್ರು, ಕೆಲವರು ಇನ್ನೂ ಕೆಲವೊಂದು ಆಧಾರಗಳನ್ನು ಹುಡುಕ್ತಾ ಇದ್ರು. ನಿಜವಾಗ್ಲೂ ಇವರೇನ, ನಿಜವಾಗ್ಲೂ ಇವರನ್ನ ಅಂತ ಸಂದರ್ಭದಲ್ಲಿ ಈ 40 ಯೇಸು ಕ್ರಿಸ್ತ ಎಲ್ಲರನ್ನು ಮನವರಿಕೆ ಮಾಡ್ಲಿಕ್ಕೆ ಈ ಲೋಕದಲ್ಲಿ ಇದ್ರು. ಇದನ್ನು ಫಸ್ಟ್ ನಾವು ತಿಳ್ಕೋಬೇಕು. ಯಾಕಂದ್ರೆ ಈ 40 ಆದ್ಮೇಲೆ ಯೇಸು ಕ್ರಿಸ್ತ ಎಲ್ಲೋಗ್ಬಿಡ್ತಾರೆ, ಅಕ್ಕಿದ್ರೆ ತಂದೆ ಬಳಿಗೆ ಹೋಗ್ಬಿಡ್ತಾರೆ. ಈ ಯೇಸು ಕ್ರಿಸ್ತ ಪುನರ್ತನ ಹೊಂದ ಮೇಲೆ ಯಾವ ಒಂದು ಪೊಸಿಷನ್ ಹೋಗ್ಬೇಕಂದ್ರೆ ತಂದೆ ದೇವರಿರುವಂತ ಒಂದು ಸ್ಥಾನ ಅಲ್ವಾ, ಅಮೃತ್ವ. ಇದು ದೂತರಿಗಿಂತ ಹೆಚ್ಚಾದಂತ ಸ್ಥಾನ. ಈಗ ನಾವು ಇರುವುದು ದೂತರಿಗಿಂತ ಕೆಳಗಿನ ಇರುವಂತ ಸ್ಥಾನ. ಈಗ ಯೇಸು ಕ್ರಿಸ್ತ ಯಾವ ಸ್ಥಾನದಲ್ಲಿದ್ದಾರೆ? ದೂತರಿಗಿಂತ ಕೆಳಗಿರುವಂತ ಸ್ಥಾನ ಅಲ್ವಾ. 40 ಮೇಲೆ ಇರ್ಲಿಕ್ಕೆ ಆಗ 40 ಒಳಗೆ ಶಿಷ್ಯರನ್ನು ದೃಢಪಡಿಸ್ಬೇಕು, ಅವನ ಮನವರಿಕೆ ಪಡಿಸ್ಬೇಕು, ವಿಶ್ವಾಸದಲ್ಲಿ ಅವನ್ನ ಹೆಚ್ಚಿಸಬೇಕು. ಎಷ್ಟು ಕಷ್ಟ ಇರ್ಬೋದು. ಈ ರಿಸರೆಕ್ಷನ್ ಹೇಳ್ತಾರೆ ನೋಡಿ, ಮತ್ತೆ 28:18-21 ಆಗ ಯೇಸು ಉತ್ತರಕ್ಕೆ ಬಂದು ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲಾ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಎಲ್ಲಾ ಅಧಿಕಾರಗಳು ಕೊಡಲ್ಪಟ್ಟಿದೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ನೋಡಿ ಯಾಕಂದ್ರೆ ಈ ಮುಖ್ಯವಾಗಿ ಗಮನಿಸಬೇಕಂತ ಒಂದು ವಿಷಯ, ನೀವು ಎಲ್ಲಾ ದೇಶದ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿ. ನೋಡಿ ಅವರಿಗೆ ತಂದೆಯು ಮಗನ ಹೆಸರಿನಲ್ಲಿ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಕೊಡಿರಿ. ನಾನು ನಿಮ್ಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಂಡು. ಈ ಒಂದು ಆಜ್ಞೆ ಆಜ್ಞಾಪಿಸಿದ ಈ ಆಜ್ಞೆ ಇದನ್ನ ಏನ್ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ ಕಮಿಷನ್ ಅಂತಂದ್ರೆ, ಕಮಿಷನ್ ಕನ್ನಡದಲ್ಲಿ ಏನಂತಂದ್ರೆ ಆಯೋಗ ಕಮಾಂಡ್ ಅಲ್ವಾ. ಇದನ್ನ ಇದರಲ್ಲಿ ಮೂರು ವಿಷಯ ಅರ್ಥವಾಗಿದೆ. ನೀವು ಎಲ್ಲಾ ದೇಶಗಳಿಗೆ ಹೋಗಿ ಶಿಷ್ಯರನ್ನು ಮಾಡ್ರಿ, ಅವರಿಗೆ ಬೋಧನೆ ಮಾಡ್ರಿ, ನಂತರ ದೀಕ್ಷಾ ಸ್ನಾನ. ಈ ಒಂದು ಆಳದಲ್ಲಿ ಯಾವ್ದಾದ್ರು ಒಂದು ವಿಷಯ ತಪ್ಪಿದ್ರೆ ಆ ಕಮಿಷನ್ ಫೇಲ್ ಆಗುತ್ತೆ, ಆ ಒಂದು ಆಯೋಗ ಫೇಲ್ ಆಗುತ್ತೆ. ಆದರೆ ಶಿಷ್ಯರಿಗೆ ದೇವರು ಕೊಟ್ಟಿರುವ ಆಜ್ಞೆ ಈ ಒಂದು ಆಡದಲ್ಲಿ ಹೋಗಿ ಏನ್ ಮಾಡ್ಬೇಕು, ಸುವಾರ್ತೆ ಫಸ್ಟ್ ಶಿಷ್ಯರ ಮಾಡಿ, ನಂತರ ಬೋಧನೆ ಮಾಡಿ, ನಂತರ ಕೊನೆಗೆ ನಾವು ಬೇಸಿಕ್ ಓದು ಕೊನೆಗೆ ನಮ್ಗೆ ದೀಕ್ಷಾ ಸ್ನಾನ. ಆ ಒಂದು ಆಡು ಆ ಒಂದು ಕಮಿಷನ್ ನಮಗೂ ಅಷ್ಟೇ, ಯಾವಾಗ ಒಬ್ಬರನ್ನ ಸತ್ಯ ಹೇಳಿ ಕರ್ಕೊಂಡು ಬಂದ ದೀಕ್ಷಾ ಸ್ನಾನ ಮಾಡಿಸುವಾಗ ಆ ಒಂದು ಕಮಿಷನ್ ಅಲ್ಲಿಗೆ ಅಂತ್ಯವಾಗ ಒಬ್ಬೊಬ್ಬರ ಜೀವನ ಒಬ್ಬರಿಗೆ ಅಷ್ಟೇ. ಒಂದು ಕಮಿಷನ್ ನಮ್ಮ ಕಮಿಷನ್ ಮುಗಿದು ನಮ್ಗೆ ಯಾರು ಒಬ್ಬರು ಸಗೋ ಹೇಳ್ಕೊಡ್ತಾರೆ ಆ ಕಮಿಷನ್ ಅಲ್ಲಿಗೆ ಅಂತ್ಯ. ನಂತರ ಅವರು ಪುನಃ ಏನ್ ಮಾಡ್ತಾರೆ, ಪ್ರಾರಂಭ ಮಾಡ್ತಾರೆ. ಅದೇ ಶಿಷ್ಯರಿಗೂ ಹೇಳಿರುವಂತ ಒಂದು ವಿಷಯ ಆ ಓದಿಸುತ್ತೆ. ನಾನು ನಿಮಗೆ
ಮನಸ್ಸನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಅಂತ ಅವರಿಗೆ ದೃಢಪಡಿಸಿದ ವಿಷಯ ಇದು. ಎಂದನೇ ಒಂದು ತನ್ನನ್ನು ಕಾಣಿಸಿಕೊಳ್ಳುವಂತ ವಿಷಯ ಇಲ್ಲಿಯೇ ಈ 11 ಮಂದಿ ಶಿಷ್ಯರು ಅಲ್ವ. ಈಗ 9th ಅಪಿಯರೆನ್ಸ್, 9th ಅಪಿಯರೆನ್ಸ್ ಟು ಮೋರ್ ದನ್ 500 ಬ್ರದರ್ಸ್ ಇಲ್ಲಿಗೆ ಬರುತ್ತೆ. 500ಕ್ಕಿಂತ ಹೆಚ್ಚಾದ ಮಂದಿಗೆ ತನ್ನನ್ನು ಕಾಣಿಸಿಕೊಳ್ಳುವುದು ಅದು 9th. ಅದು ಪುನರ್ತನ ಹೊಂದಿ 9th ಅಪಿಯರೆನ್ಸ್. ಬೇರೆ ಈ ಒಂದು ಅಂಶ ಅಂತ ನೋಡೋದಾದ್ರೆ 500ಕ್ಕಿಂತ ಹೆಚ್ಚಾದ ಮಂದಿ ಎಲ್ಲಿದೆ ವಾಕ್ಯ? 1ನೇ ಕೊರಿಂಥ 15ನೇ ಅಧ್ಯಾಯ 6ನೇ ವಚನ. 1ನೇ ತರುವಾಯ ಒಂದೇ ಸಮಯದಲ್ಲಿ 500 ಮಂದಿಗಿಂತ ಹೆಚ್ಚು ಸಹೋದರರಿಗೆ ಕಾಣಿಸಿಕೊಂಡನು. ಇವರಲ್ಲಿ ಹೆಚ್ಚು ಜನರು ಇಂದಿನವರೆಗೂ ಇದ್ದಾರೆ. ಏನದು ಇವರಲ್ಲಿ ಹೆಚ್ಚಿನ ಜನರು ಇಂದಿನವರು ಇದ್ದಾರೆ, ಏನ ಅರ್ಥ ಅದು? ಫಸ್ಟ್ ಈ ಒಂದು ಅರ್ಥ ನೋಡ್ಬಿಟ್ಟು ಮೇಲೆ ಇರುವ ಒಂದು ವಾಕ್ಯ ನೋಡೋಣ. ಈ ಒಂದು ಪುಸ್ತಕದ ಬಂದಿದ ಅಪೊಸ್ತಲರ ಪೌಲ ಅಂದ್ರೆ ಯೇಸು ಕ್ರಿಸ್ತನು ಸಿಲುಬೆಗೆ ಹಾಕಿ ಪ್ರಾಣ ಬಿಟ್ಟು ಸುಮಾರು 24 ವರ್ಷಗಳಾದ ನಂತರ ಅಪೊಸ್ತಲ ಪೌಲ ಈ ಪುಸ್ತಕವನ್ನು ಬರೀತಾರೆ. ಆ ರೀತಿ ಬರುವಾಗ ಆ ಒಂದು ಸಂದರ್ಭದಲ್ಲಿ 250ಕ್ಕಿಂತ ಹೆಚ್ಚಾದ ಮಂದಿ ಸಾಕ್ಷಿಗಳು ಇದ್ರಂತೆ. ಅದೇ ವಚನ ಹೇಳ್ತಾರೆ, ಇವರಲ್ಲಿ ಹೆಚ್ಚು ಜನರು ಇಂದಿನವರೆಗೂ ಇದ್ದಾರೆ. ನಂತರ ಈಗ ಮೇಲಕ್ಕೆ ಹೋಗೋಣ. ಒಂದೇ ಸಮಯದಲ್ಲಿ 500 ಮಂದಿಕ್ಕಿಂತ ಹೆಚ್ಚಿಸುವವರಿಗೆ ಕಾಣಿಸ್ಕೊಂಡು ಈಗ ಆ ಒಂದು ಲೈನ್ಗೆ ನಾವು ಬರುವಾಗ ಬೇರೆ ಈ ಸಂದರ್ಭದಲ್ಲಿ 11 ಮಂದಿ ಅಪೊಸ್ತಲರ ಲೆಕ್ಕ ತಗೋಣ. 500ಕ್ಕೆ ಹೆಚ್ಚಾದ ಮಂದಿ ಯಾರು ಅಂತ ನೋಡೋದಾದ್ರೆ ಅದಕ್ಕೆ ವಿವರ ಹೇಳ್ತೇವೆ. 12 ಮಂದಿ ಅಪೊಸ್ತಲರು, ಆಮೇಲೆ 70 ಮಂದಿ ಶಿಷ್ಯರು, ನಜರತ್ ಮೇರಿ, ಮದ್ದಲನ ಮೇರಿ, ಆಮೇಲೆ ಬೆಥಾನಿಯಾ ಮೇರಿ, ಆಮೇಲೆ ಕ್ಲಿಯೋಪಾಸ್ ಹೆಂಡತಿ. ಆ ಎಮ್ಮಗೆ ಇಬ್ರು ಶಿಷ್ಯರು ಹೋದ್ರಲ್ಲ, ಅದರಲ್ಲಿ ಒಬ್ರು ಕ್ಲಿಯೋಪಾಸ್, ಇನ್ನೊಬ್ರು ಹೆಸರಲ್ಲಿ ಕೊಡಲ್ಪಟ್ಟಿಲ್ಲ. ಯಾಕಂದ್ರೆ ಕ್ಲಿಯೋಪಾಸ್ ಲೋಕ ಬಹಳ ಸ್ನೇಹಿತರಂತೆ. ಆ ರೀತಿ ಇಲ್ಲಿ ಕ್ಲಿಯೋಪಾಸ್ ಹೆಂಡತಿ ಮೇರಿ, ಜಾನು ಮಾರ್ಕ ತಾಯಿಗೆ ಯೇಸು ಕನಸ್ಕೊಂಡ್ರು, ಮಾರ್ಥಗೆ ಕನಸ್ಕೊಂಡ್ರು, ಜೊಹನ್ನ, ಸುಸನ್ನ, ಆಮೇಲೆ ದ ವುಮೆನ್ಸ್ ಆಫ್ ಜಾಕಬ್ ವೆಲ್, ಆ ಸಮಾರ್ಯ ಸ್ತ್ರೀಗೆ ಯೇಸು ಕ್ರಿಸ್ತು ಕಾಣಿಸ್ಕೊಳ್ತಾರೆ, ಪೇತ್ರು ಅವರ ಅತ್ತೆ ಅವ್ರಿಗೆ ಕಾಣಿಸ್ಕೊಳ್ತಾರೆ, ಆಮೇಲೆ ಬೇರೆ ಯಾರಂದ್ರೆ ಬೆದಸ್ತ ಅಂದ್ರ ಅಲಭಿಕವಾದ ಒಂದು ಕಾಯಿಲೆಗಳಿಂದ ಇದ್ದಂತ ಮನುಷ್ಯನಿಗೆ ಅದು ಬೆದಸ್ತ ಅವ್ರಿಗೆ ಕಾಣಿಸಿಕೊಳ್ತಾರೆ. ಆಮೇಲೆ ದ ಸೆಂಚುರಿಯನ್ ಆಫ್ ಕೆಪರ್ನಮ್ ಅವ್ರಿಗೆ ಯೇಸು ಕ್ರಿಸ್ತು ಕಾಣಿಸಿಕೊಳ್ತಾರೆ. ಇದೆಲ್ಲ ಪಾಠ ನಾವು ದೀರ್ಘವಾಗಿ ಓದಿದೀವಿ ಒಬ್ಬೊಬ್ಬರು ಜೀವನದಲ್ಲಿ ಚರಿತ್ರೆ. ಬಟ್ ಕ್ರಿಸ್ತು 500ಕ್ಕಿಂತ ಹೆಚ್ಚಾದ ಮಂದಿಗೆ ಯಾರು ಕಾಣಿಸ್ಕೊಳ್ತಾರೆ ಅಂದ್ರೆ 9 ವಿಟವೆ ಅವ್ರಿಗೆ ಕಾಣಿಸ್ಕೊಳ್ತಾರೆ, ಸೀಮೋನಿನಿಂದ ಬಂದ ಮೇರಿ, ಆಮೇಲೆ ಯೇಸು ಕ್ರಿಸ್ತು ಸುವಾರ್ತೆ ಸಾರುವಾಗ ಅವರ ವಸ್ತ್ರವನ್ನು ಮುಟ್ಟದಳ ಹೋಗಿ ಆ ಒಂದು ಸ್ತ್ರೀಗೆ ಕಾಣಿಸ್ಕೊಳ್ತಾರೆ. ಆಮೇಲೆ ಕಣ್ಣು ಕಾಣದೇ ಇರುವಂತ ಆ ಭಿಕ್ಷಕ ಯಾರು ಅವ್ರ ಹೆಸರು ಬರ್ತಮಿಯಸ್ ಮಾರ್ಗಾರ್ಥನಲ್ಲಿ ಓದ್ತಾರಲ್ಲ ಅವ್ರಿಗೆ ಯೇಸು ಕ್ರಿಸ್ತು ಕಾಣಿಸ್ಕೊತಾರೆ. ಸಿರಪೋಣಿಯ ದೇಶದ ಆ ದೇಶದಲ್ಲಿರುವಂತ ಸ್ತ್ರೀ ಗ್ರೀಕ್ ಸ್ತ್ರೀ, ಆಮೇಲೆ ದೆವ್ವಡದಂತ ಆ ಸ್ತ್ರೀ ಕನಾನ ಸ್ತ್ರೀ, ಆಮೇಲೆ ಯೇಸು ಕ್ರಿಸ್ತು ಅಂದ್ರೆ ಏನು ಮಕ್ಕಳ ರೊಟ್ಟಿ ನಿಂತು ನಾಯಿಮರಿಗೆ ಹಾಕಲು ಆ ಒಂದು ಸ್ತ್ರೀಗೆ ಯೇಸು ಕ್ರಿಸ್ತು ಕಾಣಿಸ್ಕೊತಾರೆ. ನಂತರ ಟೆಕಪೊಲಿಸ್ ಅಂದ್ರೆ ಮಾತಾಡಕ್ಕಾಗದ ಕಿವಿಡ ಯೇಸು ಕ್ರಿಸ್ತು ಅವನು ಕಾಣಿಸ್ಕೊತಾರೆ. ಅವನು ಕಿವಿ ಮತ್ತೆ ಬಾಯಿನ ಮುಟ್ಟಿದ ತಕ್ಷಣ ಅವನು ಮೊದಲು ಹೇಳಿದಂತ ಮಾತು ಎಪ್ಪತ್ತ ಅಂದ್ರೆ ಎಲ್ಲ ನಮ್ಗೆ ಚೆನ್ನಾಗಿ ಹುಟ್ಟಿದೆ. ಇವನಿಗೆ ಯೇಸು ಕ್ರಿಸ್ತು ಕಾಣಿಸ್ಕೊಂಡ್ರು. ಆಮೇಲೆ 10 ಮಂದಿ ಕುಷ್ಠರೋಗಿ ಸುಸ್ತಪಡಿಸ್ತಾರಲ್ಲ, ಒಬ್ಬ ಮನುಷ್ಯ ಬಂದು ಆತನಿಗೆ ಕೃತಜ್ಞತೆ ಸಲ್ಲಿಸ್ತಲ್ಲ ಅಲ್ವ, ಅದು ಪಾಠ ಓದಿದ್ವಿ. ಅವ್ರಿಗೆ ಯೇಸು ಕ್ರಿಸ್ತು ಕಾಣಿಸ್ಕೊಂಡಿದ್ದಾರೆ. ಆಮೇಲೆ ಸಮರ ಕೆಲವರಿಗೆ ಕಾಣಿಸ್ಕೊಂಡಿದ್ದಾರೆ. ಆಮೇಲೆ 18 ವರ್ಷ ಬೆಲೆಹೀನತೆಯಲ್ಲಿದ್ದ ದವ್ವಾಡದಂತ ಒಬ್ಬ ಸ್ತ್ರೀಗೆ ಯೇಸು ಕ್ರಿಸ್ತು ಮಾಡಿದ್ದಾರೆ. ಆಕೆಗೆ ಸ್ವಸ್ಥಪಡಿಸಲ್ಲ, ಯಾವ್ದೆಲ್ಲ ಯೇಸು ಕ್ರಿಸ್ತು ಗುಣಪಡಿಸ್ತಾರೋ ಸ್ವಸ್ಥಪಡಿಸ್ತಾರೋ ಅವೆಲ್ಲ ಕಾಣಿಸ್ಕೊಂಡಿದ್ದಾರೆ. ಬೇರೆ 500ಕ್ಕಿಂತ ಹೆಚ್ಚಾದ ಮಂದಿ ಯಾರು? ಈ ಒಂದು ಕನ್ವೆನ್ಷನ್ ಅಲ್ಲಿ ಹೋಗುವಾಗ ಸುಮಾರು 500ಕ್ಕಿಂತ ಹೆಚ್ಚಾದ ಮಂದಿ ಆಗಿರ್ತೀವಿ. ಆ ರೀತಿ ಒಂದೇ ಸಮಯದಲ್ಲಿ ಕೂಡಿಸಿದ್ದಾರೆ ಕ್ರಿಸ್ತು. ಯಾವ ರೀತಿ ಅವ್ರನ್ನ ಗ್ಯಾದರ್ ಮಾಡೋದು ಗೊತ್ತಿಲ್ಲ ಅಲ್ವ, ಯಾವ ರೀತಿ ಗ್ಯಾದರ್ ಮಾಡಿದ್ರೆ ಕಾಣಿಸ್ಕೊಂಡಿದ್ದಾರೆ. ಆಮೇಲೆ ಸಕರಿಯು, ಆಮೇಲೆ ಲಾಜರಸ್, ಕುಂಟರು, ಆಮೇಲೆ ಕಿವಿಡ್ರು, ಮೂಗರು ಎಲ್ರು ಯೇಸು ಕ್ರಿಸ್ತು ಕಾಣಿಸಿಕೊಂಡಿದ್ದಾರೆ. ಆಮೇಲೆ ಸ್ಟ್ರೋಕ್ ಹೊಡೆದವರೆಲ್ಲ ಯೇಸು ಕ್ರಿಸ್ತು ಸ್ವಸ್ಥ ಪಡಿದರು ಅವರು. ಆಮೇಲೆ ಮನ, ಆಮೇಲೆ ಇವರು ಏನಂತ ನೋಡ್ಬೇಕಂದ್ರೆ ಮೆಂಟಲಿ ಡಿಸಬಿಲಿಟೀಸ್ ಅಂದ್ರೆ ಮೆಂಟಲ್ ಡಿಸಾರ್ಡರ್ಸ್ ಅವ್ರಿಗೂ ಸ್ವಸ್ಥಪಡಿದ್ರು, ಅವರು ಕಾಣಿಸಿಕೊಂಡಿದ್ದಾರೆ. ಆಮೇಲೆ ದೆವ್ವ ಹಿಡಿದರು ಎಷ್ಟೋ ಜನ ಹೋಗಿದ್ದಾರೆ, ಅವ್ರನ್ನೆಲ್ಲ ಯೇಸು ಕ್ರಿಸ್ತು ಸ್ವಸ್ಥಪಡಿಸಿದ್ರು, ಅವ್ರಿಗೂ ಕಾಣಿಸಿಕೊಂಡಿದ್ದಾರೆ. ಕೊನೆಗೆ ಅವ್ರನ್ನ ಯೇಸು ಕ್ರಿಸ್ತನ ಸಿಲುಬೆಗೆ ಹಾಕಿದ ಮೇಲೆ ಆತನ ದೇಹವನ್ನು ತಕೊಂಡು ಬಂದು ಯಾರು ತಗೊಂಡ್ ಬಂದ್ರು? ಅರಿಮಥಯಸ್ ಊರನ್ನು ಸೇರಿದವರು ಅಂತ ಇಲ್ಲ, ಅವ್ರ ಹೆಸರೇನು ಅವರು? ಇದುವರೆಗೂ ಯಾರ ಒಂದು ದೇಹವನ್ನು ಹಿಡದೇ ಇರುವಂತ ಒಂದು ಸಮಾಜದ ಆತನನ್ನು ಊರಿಡ್ತಾರೆ, ಅವ್ರಿಗೆ ಕಾಣಿಸ್ಕೊಳ್ತಾರೆ. ಕೊನೆಗೆ ಅವ್ರ ದೇಹಕ್ಕೆ ಮೇಲಕ್ಕಿಂತ ಹೆಚ್ಚಾದ ಚೂರ್ಣಗಳನ್ನು ತೈಲಗಳನ್ನು ಹಾಕಿ ಅವನ ಕೊನೆಗೆ
ಆ ಪುಸ್ತಕಲ್ಲ ಯಾರಿದ್ದಾರೆ ನಿಕೋದೇಮಸ್ ಅವನಿಗೆ ಐನೂರಕ್ಕಿಂತ ಹೆಚ್ಚಾದ ಮಂದಿಗೆ ಯೇಸು ನೋಡಿ ಮೂರುವರೆ ವರ್ಷದಲ್ಲಿ ಆತನ ಅದ್ಭುತಗಳನ್ನು ಕಂಡು ಅದನ್ನು ರುಚಿಸಿ ಆತನನ್ನು ಹಿಂಬಾಲಿಸಿ ಆತನ ಶಿಲುಬೆಗೆ ಆಗುವಾಗ ಅವರು ಪಟ್ಟಂತ ವೇದನೆ ಆ ಪಟ್ಟಂತ ಕಷ್ಟಗಳು ಕೊನೆಗೆ ಅವರು ಪುನರ್ತನ ಹೊಂದಿ ಬರುವಾಗ ಇವರು ಎಲ್ಲ ಕರುವಿಗೆ ಕೊಡುವಾಗ ಇವ್ರು ನೋಡ್ಬಿಟ್ರು ಐನೂರಕ್ಕೆ ಹೆಚ್ಚಾದ ಕೊನೆಗೆ ಅವರ ಒಂದು ಜೀವನ ಹೇಗಿರುತ್ತೆ ಅಲ್ವ ಅವರ ಒಂದು ಜೀವನ ಹೇಗಿರುತ್ತೆ ಖಂಡಿತವಾಗಲೂ ಅವರ ಒಂದು ಜೀವನ ಬಲಿಯಾಗಿ ಬಲಿಯಾದಂತ ಒಂದು ಜೀವನವಾಗಿರುತ್ತೆ ಯಾಕಂದ್ರೆ ಅವರ ಒಂದು ಮರಣದಲ್ಲಿ ಒಂದು ದೊಡ್ಡ ನಿರಾಶೆ ಆದ್ರ ಅವರ ಒಂದು ಪುನರ್ತನ ಅವರಿಗೆ ಎಷ್ಟು ಒಂದು ಸಂತೋಷಕರವಾದ ಇತಿಹಾಸ ಪುಸ್ತಕದಲ್ಲಿ ಹೇಳ್ತಾರೆ ನಾವು ಸಾಕ್ಷಿ ನಾವು ಸಾಕ್ಷಿ ಎಲ್ಲಿ ಹೋಗಿ ಅವರು ಸುವಾರ್ಥ ಸಾಧನೆ ಇದನ್ನೇ ಹೇಳ್ತಾ ಇರ್ತಾರೆ ಅದೇ ಕ್ವಿಕನಿಂಗ್ ಸ್ಪಿರಿಟ್ ಅಂತ ಅವಾಗವಾಗ ಕಾಣಿಸ್ತು ಕ್ವಿಕನಿಂಗ್ ಸ್ಪಿರಿಟ್ ಯಾಕಂದ್ರೆ ಬೇರೆ ಆತನು ಒಬ್ಬ ಮನುಷ್ಯನಾಗಿ ಕಾಣಿಸ್ಕೊಳ್ತಾರೆ ಅಲ್ವರ ಅದೇ ಕ್ವಿಕನಿಂಗ್ ಸ್ಪಿರಿಟ್ ಇದಕ್ಕೆ ನಾವು ಏನ್ ಆಧಾರ ಕೊಡ್ಬೋದು ಅಂದ್ರೆ ಬಹಳ ಒಂದು ಬಹಳ ಚೆನ್ನಾಗಿ ಒಂದು ವಚನ ಇದೆ ಯೋಹಾನ ಮೂರನೇ ಅಧ್ಯಾಯ ಎಂಟನೇ ವಚನದಲ್ಲಿ ಹೇಳಲ್ಪಟ್ಟಿದೆ ಗಾಳಿ ಮನಸ್ಸು ಬಂದ ಕಡೆಗೆ ಬೀಸುತ್ತದಂತೆ ಅದು ಯಾವ ಕಡೆಯಿಂದ ಬರುತ್ತೆ ಯಾವ ಕಡೆ ಹೋಗುತ್ತೆ ಅಂದ್ಬಿಟ್ಟು ನಾವು ತಿಳಿದೇ ಇರುವ ಕಾರಣದಿಂದ ಆತ್ಮದಿಂದ ಹುಟ್ಟಿದವರು ಅವರು ಹೀಗೆ ಓದಿಸ್ತಾರೆ ಗಾಳಿಯು ಮನಸ್ಸು ಬಂದ ಕಡೆ ಬೀಸುತ್ತದೆ ಅದರ ಸಪ್ಪಳವನ್ನು ಕೇಳುತ್ತೀರಿ ಆದರೆ ಅದು ಎಲ್ಲಿಂದ ಬರುತ್ತದೋ ಎಲ್ಲಿಗೆ ಹೋಗುತ್ತದೋ ನಿನಗೆ ತಿಳಿಯದು ಆತ್ಮದಿಂದ ಹುಟ್ಟಿದವರೆಲ್ಲರೂ ಅದರಂತೆಯೇ ಅಂದರು ಆತ್ಮದಲ್ಲಿ ಹುಟ್ಟಿದವರು ಅದರಂತೆ ಇದು ಆ 9th of August ಸಮಯ ಆಗ್ಬಿಟ್ಟಿದಲ್ಲ 10:11 ಮೂರ್ ಪಾಯಿಂಟ್ ಇದೆ ಮೂರ್ ಪಾಯಿಂಟ್ ಹೇಳಿ ಈಗ ನಿಮ್ಗೆ ಒಂದು ಪ್ರಶ್ನೆ ಇಷ್ಟುವರೆಗೆ ನಾವು ಧ್ಯಾನ ಮಾಡಿದ್ವಿ ತನ್ನನ್ನು ಹೆತ್ತಿದ ತಾಯಿಗೆ ಕಾಣಿಸಿಕೊಂಡಿದ್ದಾರೆ ತನ್ನನ್ನು ಹೆತ್ತಿದ ತಾಯಿ ಮೇಲಿಗೆ ಏಸು ಕ್ರಿಸ್ತನು ಕಾಣಿಸ್ಕೊಂಡ್ರು ಅಂತ ನೋಡೋದಾದ್ರೆ ಸತ್ಯವೇದ ಎಲ್ಲೂ ಆಧಾರ ವಚನ ಕೊನೆಯವರೆಗೂ ಕಾಣಿಸ್ಕೊಂಡಿಲ್ಲ ಬಟ್ ಒಂದೇ ಒಂದು ಉತ್ತರ ನಮಗೆ ಕೊಡ್ತಾರೆ ನನ್ನನ್ನು ನನ್ನ ತಂದೆಯ ವಾಕ್ಯವನ್ನು ಯಾರು ಹಿಂಬಾಲಿಸ್ತಾರೋ ಅವರೇ ನನಗೆ ತಂದೆ ತಾಯಿ ಇದೇ ನಮ್ಗೆ ಆದ್ರೆ ಸತ್ಯವೇದದಲ್ಲಿ ಅಂದ್ರೆ ಅವ್ರ ಸಹೋದರರಿಗೆ ಕಾಣಿಸ್ಕೊಳ್ತಾರೆ ಅದೇ 10th ಅಪಿಯರೆನ್ಸ್ ಟು ಓನ್ಲಿ ಜೇಮ್ಸ್ ಅದೆಲ್ಲೂ ಅದನ್ನ ಒಂದನೇ ಕೊಡ್ತಾ ಅದ್ರ ಇದು ಹೇಳು ಯಾಕೋಬನಿಗೆ ಯಾಕೋಬನಿಗೆ ಕಾಣಿಸ್ಕೊಡ್ತಾರೆ ಯಾವಾಗ 40th ದಿವಸ ಅಂತ್ಯದಲ್ಲಿ ಕೊನೆಗೆ ಯಾರೇ ಕಾಣಿಸ್ತಾರೆ ತನ್ನ ಒಡ ಹುಟ್ಟಿದಂತ ಸೋದರಾದ ಅಪೋಸ್ ಆದಂತ ಯಾಕೋಬನಿಗೆ ಕಾಣಿಸ್ಕೊಡ್ತಾರೆ 11th ಅಪಿಯರೆನ್ಸ್ ಓದಿಸ್ತ ಅದನ್ನ ಕಂಟಿನ್ಯೂ ಮಾಡಿ 11th ನೋಡಿದ್ರೆ ಅಪೋಸ್ತಲರು ಎಲ್ಲರಿಗೂ ಕಾಣಿಸಿಕೊಂಡು ಅಂದ್ರೆ 11 ಅಪೋಸ್ತಲರಿಗೆ ವೆನ್ 11th ಅಪಿಯರೆನ್ಸ್ ಜೀಸಸ್ ವಾಸ್ ಟೇಕನ್ ಅಪ್ ಇನ್ ಟು ಹೆವೆನ್ 40th ದಿವಸದ ಅಂತ್ಯದಲ್ಲಿ ಯೇಸು ಕ್ರಿಸ್ತನು ಪರಲೋಕಕ್ಕೆ ಏರಿ ಹೋಗುವುದಕ್ಕೆ ಮುಂಚೆ ಆ ಒಂದು 11 ಮಂದಿ ಅಪೋಸ್ತಲರಿಗೆ ಯೇಸು ಕ್ರಿಸ್ತು ಕಾಣಿಸಿಕೊಳ್ತಾರೆ ಆಗ ಕಾಣಿಸಿಕೊಳ್ಳುವಾಗ ಮೊದಲಷ್ಟ ಲೂಕ 24:50 ಮತ್ತು ಆತನು ಅವರನ್ನು ಬೇಥಾನ್ಯದ ತನಕ ಕರಕೊಂಡು ಹೋಗಿ ತನ್ನ ಕೈಗಳನ್ನು ಎತ್ತಿ ಅವರನ್ನು ಆಶೀರ್ವದಿಸಿದನು ಆಶೀರ್ವದಿಸುತ್ತಿರುವಾಗ ಆತನು ಅವರನ್ನು ಬಿಟ್ಟು ಪರಲೋಕಕ್ಕೆ ಒಯ್ಯಲ್ಪಟ್ಟನು ಇದು ಯಾರು ಬರೆಯುದು ಲೂಕ ಇದನ್ನ ಬರೀತಾರೆ ಅವರ ಲೂಕ ಈ ಒಂದು ಕೊನೆಯ ಭಾಗವನ್ನು ಇಲ್ಲೇ ಮುಗಿಸದೆ ಎಲ್ಲಿ ಕಂಟಿನ್ಯೂ ಮಾಡ್ತಾರೆ ಅಂದ್ರೆ ಅಪೋಸ್ತಲ ಕೃತ್ಯಕ್ಕೆ ಕಂಟಿನ್ಯೂ ಮಾಡ್ತಾರೆ ಈಗ ಹಾಗೆ ನಾವು ಅಪೋಸ್ತಲ ಕೃತ್ಯ 1ನೇ ಅಧ್ಯಾಯಕ್ಕೆ ಬಂದ್ಬಿಡೋಣ ಇದರ ಒಂದು ಕಂಟಿನ್ಯೂಟಿ ಎಲ್ಲಿಗೆ ಬರುತ್ತೆ ಅಪೋಸ್ತಲ ಕೃತ್ಯ 1:9 ಥಿಯೋಫಿಲನೇ ನಾನು ಮೊದಲು ಬರೆದ ಚರಿತ್ರೆಯಲ್ಲಿ ಯೇಸು ಮಾಡುವುದಕ್ಕೂ ಉಪದೇಶಿಸುವುದಕ್ಕೂ ಪ್ರಾರಂಭಿಸಿದ್ದೆಲ್ಲವನ್ನು ಹೇಳಿ ತಾನು ಆರಿಸಿಕೊಂಡಿದ್ದ ಅಪೋಸ್ತಲರಿಗೆ ಪವಿತ್ರಾತ್ಮನ ಮೂಲಕ ಆಜ್ಞೆ ಕೊಟ್ಟ ನೋಡಿ ಯೇಸು ಕೃಷ್ಣ ಒಂದು ಕೊನೆಯ ಒಂದು ಅಡ್ವೈಸ್ ಇವರು ದೇವರ ರಾಜ್ಯವನ್ನು ಕುರಿತು ಮಾತಾಡಬೇಕು ಎಲ್ಲಿ ಹೋದ್ರು ಆಮೇಲೆ ಪವಿತ್ರಾತ್ಮನಲ್ಲಿ ಒಂದು ಕೊತ್ತಿ ಅಂತ ಹೇಳ್ತಾರೆ ಅಲ್ವರಷ್ಟೇ ನಾನು 3:4 ಪವಿತ್ರಾತ್ಮನ ಮೂಲಕ ಆಜ್ಞೆ ಕೊಟ್ಟು ಮೇಲಿನ ಲೋಕವನ್ನೇರಿದ ದಿನಗಳವರೆಗೆ ವಿವರಿಸಿದನಷ್ಟೇ ಆತನು ಬಾಲಪಟ್ಟ ಸತ್ತ ಮೇಲೆ ತನ್ನನ್ನು ಜೀವಂತನೆಂದು ಅನೇಕ ಪ್ರಮಾಣಗಳಿಂದ ಅಪೋಸ್ತಲರಿಗೆ ತೋರಿಸಿಕೊಂಡನು 40 ದಿವಸಗಳ ತನಕ ಅವರಿಗೆ ಕಾಣಿಸಿಕೊಳ್ಳುತ್ತಾ ದೇವರ ರಾಜ್ಯದ ವಿಷಯವಾದ ಸಂಗತಿಗಳನ್ನು ಹೇಳುತ್ತಾ ಇದ್ದನು ಹೀಗಿರಲಾಗಿ ಆತನ ಅವರೊಂದಿಗೆ ಕೂಡಿದ್ದಾಗೆ ಅವರಿಗೆ ಯೋಹಾನನಂತೂ ನೀರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿದನು ನಿಮಗಾದರೂ ಇನ್ನು ಸ್ವಲ್ಪ ದಿವಸಗಳೊಳಗಾಗಿ ಪವಿತ್ರಾತ್ಮದಲ್ಲಿ ಸ್ನಾನವಾಗುವುದು ಸ್ವಲ್ಪ ದಿವಸಗಳಾದ ಮೇಲೆ ನೀವು ಪವಿತ್ರಾತ್ಮದಲ್ಲಿ ದೀಕ್ಷಾಸ್ನಾನ ಹೊಂದುತ್ತೀರ ಅಂದ್ಬಿಟ್ಟು ಪುಣೆ ಹೇಳ್ತಾರೆ 11:70 ಆದ್ಮೇಲೆ ಅದಕ್ಕೆ ನೀವು ಯೆರೂಸಲೇಮನ್ನ ಬಿಟ್ಟು ಹೋಗ್ಬೇಡ್ರಿ ಅಂತ ಹೇಳ್ತಾರೆ ಯೆರೂಸಲೇಮನ್ನ ಬಿಟ್ಟು ಹೋಗ್ಬೇಡ್ರಿ ಪವಿತ್ರಾತ್ಮಕ್ಕೋಸ್ಕರ ನೀವು ಎಲ್ಲೇ ರೀ ಯೆರೂಸಲೇಮನ್ನ ನೀವು ಕಾಯ್ತಾ ಇದ್ರಿ ಅಂತ ಹೇಳ್ತಾರೆ
ಆ ರೀತಿ ಮಾತಾಡ್ಕೊಂಡು ಬರ್ತಾ ಇರುವಾಗ ಶಿಷ್ಯರು ಯಾವ ಮಾತು ಕೇಳ್ಬಿಟ್ಟು ಆದ ಕಾರಣ ನೀವು ಯೆರೂಸಲೇಮನ್ನು ಬಿಟ್ಟು ಹೋಗದೆ ತಂದೆ ಮಾಡಿದ್ದಂತ ನೀವು ನನ್ನಿಂದ ಕೇಳಿದಂತ ವಾಗ್ದಾನಕ್ಕೆ ಕಾದುಕೊಂಡಿರಲಿ ಎಂದು ಒಪ್ಪಣೆ ಕೊಟ್ಟನು. ಕೂಡಿ ಬಂದವರು ಆತನನ್ನು, ಸ್ವಾಮಿ ನೀನು ಇದೇ ಕಾಲದಲ್ಲಿ ಇಸ್ರಾಯೇಲ್ ಜನರಿಗೆ ರಾಜ್ಯವನ್ನು ತಿರುಗಿ ಸ್ಥಾಪಿಸಿ ನಲವತ್ತು ದಿವಸ ಅವರು ಏನು ತಿಳ್ಕೋಬೇಕಂತ ಯೇಸು ಕ್ರಿಸ್ತನು ಎಷ್ಟು ಪ್ರಯತ್ನ ಪಡ್ತಾರೆ ಅಲ್ಲ. ಆದ್ರೆ ಶಿಷ್ಯರ ಮನಸ್ಸಲ್ಲಿ ಏನಿರುತ್ತೆ, ಇಕ್ಕಾಲದೆಲ್ಲ ಇಸ್ರೇಲ್ಗೆ ನೀವು ಇಸ್ರೇಲ್ದಲ್ಲಿ ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ ಅಂದ್ರೆ ನೋಡಿ ಕ್ರಿಸ್ತನ ಮನಸ್ಸಲ್ಲಿ ಹೇಳ್ತಾರೆ ಏನಿತ್ತಂದ್ರೆ ಈ ಒಂದು ಅನ್ಯ ಜಾತಿಯವರ ಒಂದು ಬಹುಕಾಲದ ಬಗ್ಗೆ ಒಂದು ತಿಳುವಳಿಕೆ ಶಿಷ್ಯರಿಗೆ ಇಲ್ವ. ಎರಡನೇದು ಮಾಂಸಿಕ ಇಸ್ರೇಲರಿಂದ ಆ ಒಂದು ಆಶೀರ್ವಾದ ಯಾರಿಗೆ ಹೋಗ್ಬಿಡುತ್ತು, ಅನ್ಯಜನಿಗೆ ಹೋಗ್ಬಿಡುತ್ತು, ಆ ಒಂದು ಒಂದು ಮನಸ್ಸು ಅವ್ರಿಗೆ ಇಲ್ಲ. ಅದಕ್ಕೆ ಹೇಳ್ತಾರೆ ಮತ್ತೆ 24 ಪದರಲ್ಲಿ ದೇವರ ರಾಜ ನಿಮ್ಮಿಂದ ತೆಗೆದುಬಿಟ್ಟು ಅದಕ್ಕೆ ಫಲಗಳನ್ನು ಕೊಡುವಲ್ಲಿ ದೇವರ ರಾಜ ಹೋಗ್ಬೇಕು ಈ ಒಂದು ವಿಷಯ ತಿಳಿದಿಲ್ಲ. ಅದಕ್ಕೆ ಯೇಸು ಏನೇ ಬಿಟ್ರು ಅದೇ ಅಪೊಸ್ತಲರು 1:7 ಹೇಳ್ತಾರೆ, ತಂದೆಯು ಸ್ವಂತ ಆಗದಲ್ಲಿ ಇಟ್ಟುಕೊಂಡಿರುವ ಕಾಲಗಳನ್ನು ಸಮಯಗಳನ್ನು ತಿಳಿದುಕೊಳ್ಳುವುದು ನಿಮಗೆ ತುಂಬ ಒಂದು ಕೆಲಸವಲ್ಲ ಅಂತ ಹೇಳಿ ಅಲ್ಲಿಗೆ ಮುಗಿಸ್ತಾರೆ. ಬೇರೆ ಇಲ್ಲಿ ಬೈವಾಗ ಮಿಗಿಸನ್ ಏನ್ ಕೊಡ್ತಾರೆ ಅಂದ್ರೆ ಯೇಸು ಹೇಳ್ಬಿಟ್ಟು ನೀವು ಯೇಸು ಬಿಟ್ಟು ಇಲ್ಲಿ ಹೋಗ್ಬಿಡ್ರಿ ಅಂತ ಹೇಳುವಾಗ ಅಪೊಸ್ತಲರುಗಳ ಒಂದು ಮನಸ್ಥಿತಿ ಆಗಿತ್ತಂದ್ರೆ 10 ದಿವಸಗಳಲ್ಲಿ ಮೊದಲು 2 ದಿವಸ ಮನೆ ಬಿಟ್ಟು ಹೋಗಿ ಒಂದು ಈವನ್ ಊಟಕ್ಕೆ ತಕ್ಕೊಳ್ಬೇಕಂದ್ರೆ ಏನಾದ್ರು ತಕ್ಕೋಬೇಕಂದ್ರೆ ಹೋಗ್ಬೇಕಂದ್ರು ಒಂದು ವೇಳೆ ಪವಿತ್ರಾತ್ಮವನ್ನು ನಾನು ತಕ್ಕೊಳ್ಳೋದು ಕಳ್ಕೊಂಡ್ಬಿಡ್ತೀನಿ ಎಂಬ ಒಂದು ಭಯದಲ್ಲಿ 2 ದಿವಸ ಊಟ ಮಾಡಿದ ಮನೆಯಲ್ಲಿ ಅಂದ್ರೆ ಇದು ಥಾಟ್ಸ್ ಅಂದ್ರೆ ಇದು ನಿಜ ಅಲ್ಲ. ಅವ್ರ ಥಾಟ್ಸ್ ಈ ರೀತಿ ಕೊಟ್ಟಿರ್ಬೋದು ಒಂದ್ ವೇಳೆ ಆ ಒಂದು ಭಯ ಇರ್ಬೋದು. ನಂತರ ಏನ್ ಮಾಡ್ತಾರೆ ಅಂದ್ರೆ ಅವ್ರ ಮನೇಲಿ ಇದ್ರಂತೆ ಕೊನೆಗೆ 8ನೇ ವಚನ ಬಂದ್ರು ಅಷ್ಟೇ, ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲಾ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿ ಅಲ್ಲಿಂದ ಆ ಒಂದು ಮನೆಯಿಂದ ಪ್ರಾರಂಭವಾಯಿತು. ಯಾವ ಮನೆ? ಆ ಒಂದು ಅಂತ್ಯಸ್ತಿಕೆ ಮನೆ ಅದು ಅಂದ್ರೆ ಫಸ್ಟ್ ಆಚರಿಸ್ತಾರಲ್ಲ ಮೇಬಿ ಆ ಮನೆ ಅಂದರು ಪವಿತ್ರಾತ್ಮ ಬಂದಿರೋದು ಆ ಒಂದು ಮನೆ ಅಂತ ಅಲ್ಲಿ ಕೊಟ್ಟಿದ್ದಾರೆ. ಅಲ್ಲಿಂದ ಪ್ರಾರಂಭವಾಗಿ ಸುತ್ತಲೂ ಯೆರೂಸಲೇಮಿಂದ ಯೂದಾಯ ಸಮಾರೆ ಕಟ್ಟ ಕಡೆಗೆ ಪವಿತ್ರಾತ್ಮ ಹೊಂದದ ಮೇಲೆ ಅವರು ಕಂಡಿಡಿದ್ರು ದಾನಿಯೇಲ 70ನೇ ವಾರ ಪ್ರಾಪಸಿ ಮಧ್ಯದಲ್ಲಿ ಮೆಸ್ಸಿಯ ಏನ್ ಮಾಡ್ತಾರೆ ಕೊಲ್ಲಲ್ ಪಡ್ತಾರೆ. ಅದಾದ್ರ 3.5 ವರ್ಷ ಕಳೆದಂತ ಕೊನೆಯ ಈಸು ಅಂತ ಅನ್ಯ ಜನಗಳಿಗೆ ಹೋಯ್ತು ಪವಿತ್ರಾತ್ಮ ನೋಡಿ ಅಂತ ಪವಿತ್ರಾತ್ಮ ಅದುವರೆಗೂ ಗ್ರಂಥದ ಸುರುಳಿಯಲ್ಲಿ ಇರುವಂತ ವಿಷಯ ಅವ್ರು ತಿಳಿದ್ರು. ಯಾವತ್ತು ಪವಿತ್ರಾತ್ಮ ಸಿಗುತ್ತೋ ಅವ್ರು ಎಲ್ಲ ಒಂದು ವಿಷಯಗಳು ಅವ್ರಿಗೆ ಅವ್ರಿಗೆ ಅರ್ಥವಾಗ್ಬಿಡುತ್ತೆ. ಯಾಕಂದ್ರೆ ಈ ಮಾತುಗಳನ್ನು ಹೇಳಿದ ಬಳಿಕ ಅವರು ನೋಡುತ್ತಾ ಇದ್ದ ಹಾಗೆ ಆತನು ಏರಿಸಲ್ಪಟ್ಟನು. ಓಡವು ಆತನನ್ನು ಕರೆದುಕೊಂಡದ್ರೆ ಓಡವು ಆತನನ್ನು ತಡೆದುಕೊಂಡಿತ್ತು ಅಂತ ನೋಡ್ಬೇಕಾದ್ರೆ ತಂದೆ ದೇವರು ಒಂದು ಪ್ರತ್ಯೇಕವಾದಂತ ಒಂದು ಮೋಡವನ್ನು ಕಲಿಸಿ ಆತನನ್ನು ತಡೆದುಕೊಳ್ಳುವಂತ ಮಾತ್ರ ಅದು ಒಂದು ವಿವರಣೆ. ಎಕ್ಸ್ಟ್ರಾ ಒಂದು ಅಡಿಷನಲ್ ಇನ್ಫಾರ್ಮೇಶನ್ ಅವರ ಕಣ್ಣಿಗೆ ಮರೆಯಾದ ಆತನು ಹೋಗುತ್ತಿರುವಾಗ ಅವರು ಆಕಾಶದ ಕಡೆಗೆ ದೃಷ್ಟಿಸಿ ನೋಡುತ್ತಾ ಇರಲಾಗಿ ಶುಭ್ರವಸ್ತ್ರಧಾರಿಗಳಾದ 2 ಪುರುಷರು ಪಕ್ಕನೆ ಅವರ ಹತ್ತಿರ ನಿಂತುಕೊಂಡು ನೋಡಿ ಇಲ್ಲಿ ಒಂದು ವಿಷಯ ನೋಡ್ಬೇಕು. ಒಂದು ಕಂಪಾರಿಸನ್ ಏನಂದ್ರೆ ಅವರು ಪುನರ್ತನ ಹೊಂದುವಾಗ ಆ ಸಮಯದಲ್ಲಿ ಎಷ್ಟು ದೂತರು ಇದ್ರು? ಕೊನೆಗೆ ಅವರು ಪರಲೋಕಕ್ಕೆ ಒಯ್ಯಲ್ಪಡುವಾಗ ಎಷ್ಟು ದೂತರು? ಸತ್ಯದಲ್ಲಿ ದೇವರು ಒಂದು ಹೊಂದಾಣಿಕೆ ಇಟ್ಟಿದಾರಲ್ಲ ಅದು ಅದನ್ನು ಓದುವಾಗ ನಮ್ಗೆ ಯಾವ ರೀತಿ ನಮ್ಮ ಒಂದು ನಮ್ಮ ಮನಸ್ಸನ್ನು ತಟ್ಟಂದ್ರೆ ಒಂದು ಯೂನಿಫಾರ್ಮ್ ಇಟ್ಟಿರ್ತದೆ ಹೊಂದಾಣಿಕೆ. ಅಲ್ಲಿ ಇಬ್ರು ದೇವದೂತರು ಇಲ್ಲು ಇಬ್ರು ದೇವರು ಆ ದೇವರು ಹೇಳ್ತಾರೆ ಓದಿಸ್ಟ ಗಲೀಲಾಯದವರೇ ಯಾಕೆ ಆಕಾಶದ ಕಡೆಗೆ ನೋಡುತ್ತಾ ನಿಂತಿದ್ದೀರಿ? ಆಕಾಶದೊಳಗೆ ಸೇರಿಸಲ್ಪಟ್ಟಿರುವ ಈ ಯೇಸು ಯಾವ ರೀತಿಯಲ್ಲಿ ಆಕಾಶದೊಳಗೆ ಹೋಗಿರುವುದನ್ನು ನೀವು ಕಂಡಿರೋ ನೀವು ಕಂಡಿರು ಅಂತ ಏನಂತ ಹೇಳ್ತಂದ್ರೆ ನೀವು ಎಂಬ ವಾರ್ತೆ ಎಷ್ಟು ಆ ವಾರ್ತೆಗೆ ಮುಖ್ಯತ್ವ ಇಲ್ಲಿ ಕೊಡಲ್ಪಟ್ಟಿದ್ರೆ ಬೇರೆ ಆತನು ತಿರುಗ ಬರುವುದನ್ನು ಸಹೋದರತ್ವ ಆತನನ್ನು ನೋಡುತ್ತೆ ಆತನನ್ನು ಕಾಣುತ್ತೆ. ಆ ನೀವು ಅಂದ್ರೆ ಈ ನೀವು ಎಂಬ ಒಂದು ವಾರ್ತೆ ನಾವು ತಕ್ಕೊಳ್ಬೋದಾದ್ರೆ ಆ ಒಂದು ಎಣ್ಣೆ ಮರದ ಒಂದು ಪೆಟ್ಟೆಯಲ್ಲಿ ಪ್ರತ್ಯೇಕವಾಗಿ ಅವನ್ನು ಕರ್ಕೊಂಡು ಹೋಗಿ ಕೊನೆಯ ಒಂದು ವೈಯಕ್ತಿಕವಾದ ಒಂದು ಆ ಒಂದು ದೇವ ತಂದೆ ದೇವರ ಅನೇಕ ಸಲಹೆಗಳು ನೀಡಿದ್ರು. ಆದ್ರೆ ಬೇರೆ ಅವಾಗ ಯಾರು ಮಾತ್ರ ಇದಂತ ನೋಡ್ಬೇಕಾದ್ರೆ 11 ಮಂದಿ ಶಿಷ್ಯರು ಅವರು ವಿಶ್ವಾಸಿಗಳು ಮಾತ್ರ ಇದ್ರು. ಯಾಕಂದ್ರೆ ಯೇಸು ಕ್ರಿಸ್ತನ ಅವರಂತ ಹೇಳಿ ಮೇಲಕ್ಕೆ ಒಯ್ಯಲ್ಪಡುವಾಗ ಯಾವುದೇ ವಿಧವಾದ ಒಂದು ಒಂದು ಶಬ್ದ ಒಂದು ದುಮ್ಮಿಯಂತೆ ಮಾಡುವಂತಹ ಶಬ್ದ ಇಲ್ಲದೆ ಮೌನವಾಗಿ ಹೇಗೆ ಪರಲೋಕಕ್ಕೆ ಹೋದ್ರು? ಇಲೇ ಗಲೀಲಾಯದವರೇ ನೋಡ್ರಿ ಏನು ಅರ್ಥ ತಿಳ್ಕೊಬಂದ್ರೆ ನೀವು ನೋಡ್ತೀರಲ್ಲ
ಯಾವುದೇ ಒಂದು ಶಬ್ದ ಅಲ್ಲ, ಯಾರೆಲ್ಲ ಬರೀ ಸಣ್ಣ ಒಂದು ಸಂಖ್ಯೆ. ಅದೇ ತರಹ ಆತನು ತಿರುಗಿ ಬರುವುದಕ್ಕೆ ಒಂದು ಸೂಚನೆ. ಈ ರೀತಿನೇ ಬರ್ತಾರೆ, ಯಾರಿಗೂ ಕಾಣಿಸ್ಕೊಳ್ಳ, ಈಗ ಬಂದಿದ್ದಾರೆ ಯಾರಿಗೂ ಕಾಣಿಸ್ಕೊಳ್ಳ. ಆತನನ್ನು ತಿಳಿದರು ಮಾತ್ರ ಆತನು ಬಂದಿರುವ ಗುರುತನ್ನು ಹಿಡಿದರು ಆತನು ಬಂದಿದ್ದಾರೆ. ರೆಸರೆಕ್ಷನ್ ನಮಗೆ ತಿಳಿಸುವಂತ ಒಂದು ಪಾಠ. ಯಾಕಂದ್ರೆ ಬೇರೆ ಇದು ಅಪೊಸ್ತಲರಿಗೆ ಸಂಭವಿಸಿತು, ಈಗ ಈ ರೀತಿಯಾದ ಒಂದು ಸಂಭವ ನಾವು ನೋಡಲಿಲ್ಲ. ಅದಕ್ಕೆ ಒಂದು ವಚನ ಓದೋಣ, ಯೋಹಾನ 6:62 ವಚನ ಓದಿಸ್ತು. ಯೋಹಾನ 6:62. ಹಾಗಾದ್ರೆ ಮನುಷ್ಯ ಕುಮಾರನು ತಾನು ಮೊದಲು ಇದ್ದಲ್ಲಿಗೆ ಏರಿ ಹೋಗುವುದನ್ನು ನೋಡಿ ಹೇಳ್ತಾರೆ. ಮನುಷ್ಯ ಕುಮಾರನು ತಾನು ಮೊದಲು ಇದ್ದಲ್ಲಿಗೆ ಏರಿ ಹೋಗುವುದನ್ನು ನೀವು ನೋಡಿದರೆ ಏನನ್ನು ಅದೇ ತರ ಒಂದು ಅನುಭವ ನಿಮ್ಗೆ ಸಿಕ್ಬಿಟ್ಟಿದ್ರೆ ನೀವೇನು ಹೇಳ್ತೀರಾ? ಅಲ್ವಾ, ಏನ್ ಯಾವ ಒಂದು ಭಾವನೆ ನಮ್ಮಲ್ಲಿ ಹೊರಪಡಿಸ್ಬೋದು, ಯಾವ ಮಾತು ನಾವು ನೀಡಬಹುದು, ಎಂತ ವಚನಗಳನ್ನು ಇರುವುದ ಕಾರಣ ಮತ್ತೆ 24:42 ಹೇಳ್ತಾರೆ, ಕರ್ತನು ಬರುವ ದಿನವು ನಿಮಗೆ ಗೊತ್ತಿಲ್ಲದವಾದದರಿಂದ. ದೇವರು ನಮಗೆ ಕೊಡುವಂತ ಒಂದು ಸೂಚನೆ, ಎಚ್ಚರಿಕೆಯಾಗಿರಿ. ಸೂಚಕ ಕಾರ್ಯಗಳನ್ನು, ಗುರುತುಗಳನ್ನು ನೋಡಿ ನೀವು ಎಚ್ಚರಿಕೆಯಾಗಿ ಇದೆ ಅಂತ ನಮ್ಗೆ ಇಲ್ಲಿ ಹೇಳಲ್ಪಟ್ಟಿರುವುದನ್ನು ನೋಡಬಹುದು. ಇವೆಲ್ಲ ವಿಷಯಗಳು ಅಪೊಸ್ತಲ ಪೌಲನು ಕ್ರಿಸ್ತನ ಒಂದು ಚರಿತ್ರೆಯನ್ನು ಕಲೆಕ್ಟ್ ಮಾಡಿ ಯಾರತ್ರ ಕೊಡ್ತಾರೆ? ಲೂಕನ ಹತ್ರ ಕೊಡ್ತಾರೆ. ಲೂಕ ಈ ಒಂದು ಅಪೊಸ್ತಲ ಕೃತಿಯನ್ನು ಕೊಡ್ತಾರೆ. ಅಪ್ಪ ಪೌಲನು ಹೇಳ್ತಾ ನೋಡಿ ಎಷ್ಟು ನಾಲೆಜ್ ಅಪೊಸ್ತಲ. ಕ್ರಿಸ್ತನ ಚರಿತ್ರೆಯನ್ನು ಗ್ಯಾದರ್ ಮಾಡ್ಬೇಕಂದ್ರೆ 12 ವಯಸ್ಸಿಂದ ತಪ್ಪತ್ತಾರೆ. 12 ವಯಸ್ಸು ಯೇಸು ಕ್ರಿಸ್ತ ಯಾವ ರೀತಿ ಆ ದೇವಾಲಯಕ್ಕೆ ಹೋಗಿ ಆ ಯಹೂದರ ಮುಂದೆ ಅವರು ಕೇಳುವಂತ ಪ್ರಶ್ನೆಗೆ ಆ ರೀತಿಯ ಜ್ಞಾನ ಇದೇ ಅಪೊಸ್ತಲ ಪೌಲಿಗೆ ಅವರ ಒಂದು ಮನಸ್ಸು ಸೆಳೆಯಿತಂತೆ. ಕೊನೆಗೆ ಅವರು ಈ ಕರ್ಮಿಕೆಗೆ ಬಂದ ಮೇಲೆ ಇಮಿಡಿಯೇಟ್ ಸುವರ್ತ ಕೆಲಸಗಳು ಪ್ರಾರಂಭ ಮಾಡದೆ ನೇರವಾಗಿ ಅರಬ್ಯ ದೇಶಕ್ಕೆ ಆ ಒಂದು ಅರಣ್ಯಕ್ಕೆ ಹೋಗಿ 3 ದಿವಸ 3 ವರ್ಷ ಅಲ್ಲಿ ಇದ್ದು ಎಲ್ಲ ಜ್ಞಾನವನ್ನು ಒಂದು ಮೇಲೆ ಬೈತಾರೆ. ಒಂದು ಬೆಂಕಿ ಒಂದು ಕಾಡಲ್ಲಿ ಹಚ್ಕೊಂಡ್ಬಿಟ್ರೆ ಯಾವ ರೀತಿ ಹರಡುತ್ತೋ, ಇಷ್ಟು ಜ್ಞಾನವನ್ನು ಪಡ್ಕೊಂಡ ಮೇಲೆ ಅಪೊಸ್ತಲ ಪೌಲನ ಒಂದು ಸುವರ್ತ ಕೆಲಸ ಯಾವ ರೀತಿ ಪ್ರಾರಂಭಿಸ್ತಾರೆ ಬೆಂಕಿ ತರ ಹೊರಟು. ನಾವು ಅಷ್ಟೇ, ನಾವು ಕೆಲವೊಂದು ವಿಷಯಗಳನ್ನು ತಿಳ್ಕೊಂಡ ಮೇಲೆ ನಾವೇನ್ ಮಾಡ್ಬೇಕಂದ್ರೆ ಈ ಒಂದು ಸುವರ್ತ ಕಾರ್ಯಗಳಿಗೆ ಹೋಗುವಾಗ ನಾವು ಒಂದು ಹೆಚ್ಚಾದ ಏನ್ ಮಾಡ್ತು ಕೊಯ್ಯುವುದೇ ಎಂಬ ಒಂದು ವಿಷಯವನ್ನು ನಮ್ಗೆ ಇಲ್ಲಿ ನಂತರ ಬೇರೆ ನೋಡಿ. ಕೊನೆಗೆ ನೋಡಬೇಕಾದ್ರೆ ಎಲ್ಲರೂ ಚದರಿ ಹೋದ್ರು, ಎಲ್ಲರೂ ಚದರಿ ಹೋದ್ರು. ಉದಾಹರಣೆಗೆ ಮಾರ್ಕು ಐಗುಪ್ತ ದೇಶಕ್ಕೆ ಪ್ರಯಾಣ ಮಾಡಿದ್ರು, ಥೋಮಸ್ಸು ನಮ್ಮ ಭಾರತ ದೇಶಕ್ಕೆ ಹೊರಟು ಬಂದ್ರು. ಈ ರೀತಿ ಎಲ್ಲರೂ ಚದರಿ ಹೋಗುವಾಗ ಒಂಟಿಯಾಗಿ ಹೋದ್ರು, ಇಬ್ಬರಿಬ್ಬರು ಹೋಗಿ ಅವರಲ್ಲಿ ಇದ್ದಿದ್ದು ಒಂದೇ ಒಂದು ವಿಶ್ವಾಸ ಇದೆ. ಯಾಕಂದ್ರೆ ಬೇರೆ ಈಗ ಒಂದು ಮೇಲಿನ ಅಂತ್ಯಸ್ಥಿತಿಯಲ್ಲಿ ಯಾರೆಲ್ಲ ಕೂಡ್ತಾರೆ, ಈಗ ನೋಡಿ ಈಗ ಮೇರಿ ಬರ್ತಾರೆ. ಓದಲ್ಲ ಅಪೊಸ್ತಲ ಕೃತ್ಯ 1:13-14. ಅವರು ಅಲ್ಲಿಗೆ ಬಂದು ತಾವು ಇರುತ್ತಿದ್ದ ಮೇಲಂತಸ್ತಿಗೆ ಹೋದರು. ಯಾರಂದರೆ ಪೇತ್ರ, ಯೋಹಾನ, ಯಾಕೋಬ, ಆಂದ್ರೆಯ, ಫಿಲಿಪ್ಪ, ತೋಮ, ಬಾರ್ತಲೋಮಯ, ಮತ್ತಾಯ, ಅಲ್ಪಾಯನ, ಯಾಕೋಬ, ಮತಾಭಿಮಾನಿ ಎನಿಸಿಕೊಂಡ ಸೀಮೋನ, ಯಾಕೋಬನ ಯೂದ, ಇವರೇ. ಇವರೆಲ್ಲರೂ ಏಕ ಮನಸ್ಸಾಗಿ ದೇವರ ಪ್ರಾರ್ಥನೆಯಲ್ಲಿ ನಿರತರಾಗಿದ್ದರು. ಕೆಲವು ಮಂದಿ ಹೆಂಗಸರು, ಯೇಸುವಿನ ತಾಯಿಯಾದ ಮರಿಯಳು, ಆತನ ತಮ್ಮಂದಿರು ಅವರ ಸಂಗಡ ಇದ್ದರು. ಇಲ್ಲಿಗೆ ಯೇಸು ಕೃಷ್ಣ ತಾಯಿ ಬಂದ್ಬಿಡ್ತಾರೆ. ಏನಕ್ಕೆ? ಆ ಪವಿತ್ರಾತ್ಮನ್ನು ಅಲ್ವ. ಕೆಲವೊಂದು ಸ್ತ್ರೀ ಯಾಕೆ ಬಂದ್ರು? ಆ ಒಂದು ಶಿಷ್ಯರಿಗೆ ಬೇಕಾದಂತ ಊಟಗಳನ್ನು ಬಳಸಕ್ಕೆ ಅವಶ್ಯಕತೆ. ಬಟ್ ಮೇರಿ ಯಾಕೆ ಬಂದಿದ್ದಾರೆ ಅಂದ್ರೆ ಯಾರತ್ರ ಒಪ್ಪಿಸ್ಬಿಟ್ರು? ಯೋಹಾನನ ಹತ್ರ ಒಪ್ಪಿಸ್ಬಿಟ್ರು. ಅಲ್ಲಿ ಮೇರಿ ಬರುವುದು ತಾರ್ಕಿಕವಾದದ್ದು ಬರಲಿಕ್ಕೆ ನೋಡಿ. ಅಂತ ಈ ಸಂದರ್ಭದಲ್ಲಿ ಕೊನೆಗೆ ಯೇಸು ಕ್ರಿಸ್ತನ ಒಂದು ಜೀವನದಲ್ಲಿ ನಾವು ಕಲಿತುಕೊಳ್ಳುವ ಒಂದು ಪಾಠ, ನಮ್ಮ ಮನೆಯಲ್ಲಿ ನಮ್ಮ ಮನೆದವರ ಹತ್ರ ನಾವು ಮಾಡಬೇಕಂತ ಒಂದು ವಿಷಯ. ಯೇಸು ಕ್ರಿಸ್ತನಿಗೆ ಮುಂದೆ ಎಷ್ಟು ಸಹೋದರರು? ಇಬ್ಬರ ಒಟ್ಟು ಎಷ್ಟು ಸಹೋದರರು? ಅವರು ಒಡೆ ಹುಟ್ಟಿದವರು ಅಂತ ನೋಡಬೇಕಾದ್ರೆ ಕ್ರಿಸ್ತನು ಸೇರಿ ಒಟ್ಟು 5 ಜನ ಅಲ್ವ. ಅದಕ್ಕೆ ಆಧಾರ ಬರ್ಕೊಳ್ಳಿ ಮತ್ತೆ 13:56-57. ಮಾರ್ಕು 6:3 ವಚನ ಒಟ್ಟು ಅಲ್ಲಿ ಯಾರಿದ್ರು? ಜೋಸೆಫ್ ಅಂತ ಕರೀತಾರೆ, ಇನ್ನೊಬ್ರು ಜೂಡ್ ಅವ್ರನ್ನ ಸೀಮನ್ ಅಂತ ಕರೀತಾರೆ. ಇವ್ರು ಇಬ್ರು ಸಹೋದರೇ, ಇವರಿಬ್ರು ಸಹೋದರೇ. ಬಟ್ ಕ್ರಿಸ್ತನನ್ನು ಮೆಸ್ಸಿ ಅಂತ ಅಂಗೀಕರಿಸ್ತಿಲ್ಲ. ಒಡ ಹುಟ್ಟಿದವ್ರೆ. ಯಾವಾಗ ಲಾಸರನ್ನ ಜೀವಂತವಾಗಿ ಎಬ್ಬರಿಸಿದ್ರು ಅವಾಗ ಅವ್ರ ನಂಬಿಕೆ ಬಂತಂತೆ. ಕ್ರಿಸ್ತನು ಕೊನೆಗೆ ನೇರವಾಗಿ ಯೆರೂಸಲೇಮಿಗೆ ಹೋಗಿ ಪ್ರಾಣ ಬಿಟ್ಟು ಬಿಡುವಾಗ ನಂಬುದಂತೆ. ಆದ್ರೂ ನಂಬಿಕೆ ಬರೋದಿಲ್ಲ ಅಂದ್ರೆ ಕೊನೆ ಇವರು ಜೀವಂತವಾಗಿ ಎಬ್ಬರಿಸುವಾಗ ನನ್ನ ಅಣ್ಣ ಅಲ್ಲ ಅವರು ಮೆಸ್ಸಿ ಅಂತ ಅವರು ಕೊನೆಗೆ ನೋಡಿ ತನ್ನ ಕುಟುಂಬದಲ್ಲಿ ಒಬ್ಬರನ್ನ ಬಿಟ್ಟಿಲ್ಲ.
ಯಾಕಂದ್ರೆ ಇಬ್ರು ಸಹ ಇನ್ನ ಇಬ್ರು ಸಹೋದರರು ಯಾರು ಯಾಕೋಬು ಇವನು ಅವರಿಬ್ರು ಅಪೋಸ್ತಲರಾಗಿ ಮಾಡ್ಕೊಂಡ್ರು ಅಲ್ವಾ. ಈ ಒಂದು ಜೋಸೆಫ್ ಮತ್ತೆ ಸೈಮನ್ ಇವರು ಕೊನೆಗೆ ಆ ಒಂದು ಕರಿಬಿಕ್ ಒಳಗೆ ಬಂದ್ರು, ಅವ್ರ ತಾಯಿ ಕೊನೆಗೆ ಕರಿಬಿಟ್ಟು ಒಬ್ಬರನ್ನು ಬಿಟ್ಟು ಅವ್ರ ಮನೆ ಒಳ್ಳೆ ಪದ ಎಲ್ಲೆಲ್ಲ ಕ್ರಿಸ್ತನ ಯೇಸು ಕ್ರಿಸ್ತನ ತಾಯಿ ಮರಿಯಣ್ಣ ಅಂತ ಪದ ಬರುತ್ತೋ ಸತ್ಯವದಲ್ಲಿ, ಅಲ್ಲಿ ಅವ್ರ ತಂದೆ ಮಾಂಸಿಕವಾದ ತಂದೆ ಯೋಸೆಫ್ ಜೀವಂತವಾಗಿ ಇಲ್ಲ, ಅಲ್ಲಿ ಸತ್ತು ಹೋಗ್ಬಿಟ್ಟಿದ್ದಾರೆ ಅನ್ನುವ ಒಂದು ವಿಷಯವನ್ನು ನಾವು ತಿಳ್ಕೋಬೇಕು. ಅದಾದ ನಂತರ ಅಲ್ಲಿಂದ ಒಂದು ಸಭೆ ಪ್ರಾರಂಭವಾಯಿತು. ಅವಾಗ ನೋಡಿ ಅಪೊಸ್ತಲರ ಎರಡು ಒಂದು ಅಷ್ಟೆ, ಅಪೊಸ್ತಲರ ಎರಡು ಒಂದು ಪಂಚಾಶತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದರು. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಇಲ್ಲಿ ಪಂಚಾಶತಮ ದಿವಸ ಪೂರ್ಣವಾಗಿ ಬರುವಾಗ ಪೂರ್ಣವಾಗಿ ಬೇರೆ ಅಪೂರ್ಣವಾಗಿ ಬಂದ ಮೇಲೆ ಉದಾಹರಣೆಗೆ ಹೇಳ್ಬೇಕಾದ್ರೆ ಕಾಲ ನೆರವೇರುವಾಗ ಸ್ತ್ರೀಯರಿಗುಂಟು ಟೈಮ್ ಅಂತ ಹೇಳ್ತಾರೆ. ಕಾಲ ನೆರವೇರುವಾಗ ತನ್ನ ಸಮಯ ಬಂತಂತ ನೋಡಿ ಹೋಗಿ ಪ್ರಾಣ ಬಿಟ್ಟು. ಅದೇ ತರ ಆ ಪಂಚಾಶತಮ ದಿವಸ 40 ಡೇಸ್ 40 ದಿವಸ ಅಲ್ಲಿ ಮುಗಿತು. ಅಲ್ಲಿಂದ 10ನೇ ದಿವಸ 50ನೇ ದಿವಸ ಈ ಪಂಚಾಶತಮ ದಿವಸದಲ್ಲಿ ಅವರು ಪವಿತ್ರ ಆತ್ಮವನ್ನು ಯೇಸು ಕ್ರಿಸ್ತು ಹೊಂದ್ಕೊಂಡ್ರು. ಯೇಸು ಕ್ರಿಸ್ತು ಪುನರ್ತಾನ ಹೊಂದಿದ ಮೇಲೆ ಯೂದರ ಹತ್ರ ಹೋಗ್ಲಿಲ್ಲ, ಅವರನ್ನು ಹೊಡೆದ ಸೈನಿಕರ ಹತ್ರ ಹೋಗ್ಲಿಲ್ಲ, ಪಿಲಾತ್ರ ಹೋಗಿಲ್ಲ, ಎರೋದತ್ರ ಹೋಗಿಲ್ಲ, ಯಾರತ್ರ ಹೋಗಿಲ್ಲ. ತನ್ನನ್ನು ಯಾರು ಹಿಂಬಲಿಸಿದ್ರು, ತನಗೆ ತಾನು ಯಾರಿಗೆ ಎಲ್ಲ ಯಾರನ್ನೆಲ್ಲ ಸ್ವಸ್ಥಪಡಿಸಿದ್ರು ಅವ್ರಿಗೆ ಮಾತ್ರ ಹೋದ್ರು. ಪ್ರತ್ಯೇಕವಾಗಿ ಅವ್ರನ್ನ ಭೇಟಿ ಕೇಳಿದ್ರು, ಅವ್ರಿಗೆ ಅವನ ಅವ್ರ ಮನಸ್ಸನ್ನು ದೃಢಪಡಿಸಿದ್ರು, ಅವ್ರ ವಿಶ್ವಾಸವನ್ನು ಹೆಚ್ಚಿಸಿದ್ರು, ಅವರಿಗೆ ಮಾತ್ರ ಕಾಣಿಸ್ಕೊಂಡ್ರು. ಒಂದು ವೇಳೆ ಯೇಸು ಕ್ರಿಸ್ತನ ಇವರೆಲ್ಲ ನಾನು ನೋಡಿ ನಾನು ಜೀವಂತವಾಗಿ ಎಬ್ಬಿಸಿಕೊಟ್ಟಿದ್ದೀನಿ ಅಂತ ಎಬ್ಬಿಸಿದ್ದೀನಿ ಎದ್ದಿದ್ದೀನಿ ಅಂದ್ಬಿಟ್ಟು ಒಂದು ವೇಳೆ ಅವ್ರಿಗೆ ಕಾಣಿಸಿಕೊಂಡಿದ್ರೆ ಏನ ನನ್ನನ್ನು ಯಾರು ಹಿಂಬಾಲಿಸ್ತಾರೋ ಅವರೇ ನನಗೆ ತಂದೆ ತಾಯಿ. ನೋಡಿ ಇದೇ ಪ್ರಿಯರೇ ಈ ರೀತಿ 40 ದಿವಸ ತಂದೆ ದೇವರು ಅವರ ಒಂದು ಗುರುತುಗಳನ್ನು ಅವರ ಒಂದು ಬಹಳ ಸುರಕ್ಷಿತವಾಗಿ ತಂದೆ ಬಿಟ್ಟಿರುತ್ತೆ. ಅದು ಯಾರು ನೋಡಿಲ್ಲ, ಇವನ ಅಪೋಸ್ತಲರಿಗೆ ಕಾಣಿಸ್ಕೊಳ್ಳುವ ಒಂದು ದೇಹ ಅಷ್ಟೇ, ಒಂದು ದೇಹದಲ್ಲಿ ಆತನನ್ನು ಕಾಣಿಸ್ಕೊಂಡು ಆ ಒಂದು ಸಂದರ್ಭದಲ್ಲಿ ಒಂದು ಮೆಟೀರಿಯಲೈಸ್ಡ್ ಆಗಿ ವಸ್ತ್ರ ದೇಹ ಎಲುಬು ಮತ್ತೆ ಶರೀರ ಉಂಟಾಗಿ. ಸೊ ಬಹಳ ಇದು ಯೇಸು ಕ್ರಿಸ್ತು ಪುನರ್ತಾನ ಹೊಂದಿದ ಮೇಲೆ ದ 11 ಅಪಿಯರೆನ್ಸ್ ಕೊನೆಗೆ ಯಾರಿಗೆ ಕಾಣಿಸ್ಕೊಂಡು ಕೊನೆಗೆ 12 ಅಪಿಯರೆನ್ಸ್ ಅಪೋಸ್ತಲನಾದಂತ ಪೌಲನಿಗೆ ಕಾಣಿಸ್ಕೊಂಡ್ರು. ಯೇಸು ಕ್ರಿಸ್ತನು ಸಿಲುಬೆಯಲ್ಲಿ ಹಾಕಲ್ಪಟ್ಟು ಸತ್ತು ಪುನರ್ತಾನ ಹೊಂದಿ ಪರಲೋಕಕ್ಕೆ ಹೋಗಿದ್ದು ಇದು 1ನೇ ವರ್ಷ ಅಂತ ನಾನು ನೆನಪಲ್ಲಿ ಇಟ್ಕೋಬೇಕು. BC AD ಇದು ಫಸ್ಟ್ ಇಯರ್ಸ್, ಅನೇಕ ವಿಷಯಗಳು ನಡೀತಾ ಇದೆ. ಅಂತ ಸಂದರ್ಭದಲ್ಲಿ ಸೌಲಿನ ಒಂದು ಕೊನೆಯ ಒಂದು ಸೂಚನೆ ಎಲ್ಲಿ ಅಂತ ನೋಡ್ಬೇಕಾದ್ರೆ ಸ್ತೇಫನ ಒಂದು ಮರಣದಲ್ಲಿ ಅಲ್ವಾ. ಸ್ತೇಫನ ಒಂದು ಕೊನೆ ಪ್ರಸಂಗ, ಆತನನ್ನು ಕಲ್ಲಿಸಿ ಸಾಯಿಸ್ತಾ ಇದ್ದಾರೆ, ಆತನ ಮುಖವು ಪ್ರಕಾಶವಾಗಿ ಮಾರ್ಪಡುವುದು ಸೌಲನ ಅಲ್ಲಿದ್ದಾರೆ. ಸ್ತೇಫನ ಒಂದು ಕೊನೆ ಆ ಒಂದು ಮರಣದ ಒಂದು ಆ ಗುಣವನ್ನು ಈ ಸೌಲಿನಿಂದ ಕಂಡಿಡಲಿಕ್ಕೆ ಆಗಲಿಲ್ಲ. ಯಾಕಂದ್ರೆ ಬೇರೆ ಸೌಲನ ಒಂದು ಮನಸ್ಸಲ್ಲಿ ಏನಾಯ್ತಂದ್ರೆ ಕ್ರಿಸ್ತುವ ಒಂದು ಮಾರ್ಗ ಒಂದು ತಪ್ಪಾದ ಒಂದು ಧರ್ಮ. ಆದ್ರಿಂದ ಸ್ಟೇಫನ್ ಆಗಿ ಈ ರೀತಿ ಆಸಕ್ತಿ ಉಳ್ಳವನ್ನು ಯಾರಾದ್ರೂ ಏನ್ ಮಾಡ್ಬೇಕು ಸಾಯಿಸ್ಬಿಡ್ಬೇಕು, ಈ ರೀತಿ ಬೆಳೆಸಿ ನಾವು ಬಿಡಬಾರ್ದು ಈ ರೀತಿಯಾದ ಮನೋಭಾವದಲ್ಲಿ. ಯಾಕಂದ್ರೆ ಇವರೆಲ್ಲ ಏನು ಹೊಸದಾಗಿ ಮಾತಾಡ್ತಾರೆ, ನಮ್ಮಲ್ಲಿ ಇರುವುದು ಹಳೆಗಳು ಗ್ರಂಥದ ಸುಳ್ಳು, ಇದ್ರ ಬಗ್ಗೆ ಯಾರು ಮಾಹಿತಿ ಹೇಳ್ತಾ ಇಲ್ಲ, ಎಲ್ಲ ಹೊಸದಾಗಿ ಮಾತಾಡ್ತಾರೆ. ಆದ್ರಿಂದ ಬೇಷಗೊಂಡು ಹೋಗಿ ನೇರವಾಗಿ ಹೋಗಿ ಆ ಒಂದು ಲೆಟರ್ ಅನ್ನ ತಗೊಳ್ತಾರೆ. ಏನ್ ಲೆಟರ್ ಬೇರೆ, ಆ ಒಂದು ಅತಿ ಅಥಾರಿಟಿ ಒಂದು ಲೆಟರ್ಸ್ ಅನ್ನು ತಗೊಳ್ತಾರೆ, ಬರೀತಾರೆ. ಏನಂತ ಬರೀತಾರೆ ಆ ಒಂದು ಕಾಲದ ಪತ್ರದಲ್ಲಿ ಏನಂತ ಬರೀತಾರೆ ಅಂದ್ರೆ ಈ ಮಹಾಯಾಜಕನಾದ ಸೌಲನು ತಮಸ್ಕು ಹೋಗೋ ಬಲಿ ದಾರಿಯಲ್ಲಿ ನಿಮ್ಮನ್ನು ಭೇಟಿ ಕೇಳ್ತಾರೆ ಅದಕ್ಕೆ ಎಲ್ರೂ ಕಳಿಸ್ತಾರೆ ಬೇರೆ. ಯಾಕಂದ್ರೆ ಈ ಒಂದು ಕ್ರೈಸ್ತ ಧರ್ಮ ಬೆಂಕಿಯಂತೆ ಹರಡುವುದಕ್ಕೆ ಮುಂಚೆ ಅದನ್ನ ಏನ್ ಮಾಡ್ಬೇಕು, ಆ ಒಂದು ಮೊಕ್ಕಲಲ್ಲಿ ನಾವು ಏನ್ ಮಾಡ್ಬೇಕು ಅದನ್ನ ಕೀಳಿಸ್ಬಿಡ್ಬೇಕು. ಈ ರೀತಿಯಾದ ಒಂದು ಮನೋಭಾವ ಸೌಲನಿಗೆ ವಾಕ್ಯ ಈಗ ಅನ್ನುತ್ತದೆ. ಅವನು ರೌದ್ರಗೊಂಡವನಾಗಿ ಕೊಲೆಗಳನ್ನು ಸ್ಥಾಪಿಸ್ಕೊಂಡ ರೌದ್ರಗೊಂಡವನಾಗಿ ಬಹುಕೋಪವುಳ್ಳವನಾಗಿ ವೇಷವುಳ್ಳವನಾಗಿ ಒಟ್ಟುಕೊಂಡು ಈ ರೀತಿಯಾದ ಗುಣ ಯಾರತ್ರ ಸೌಲತ್ರ ತಮಸ್ಕು ಹತ್ರ ಬರುವಾಗ ಬರ್ತಾ ಇರುವಾಗ ಆಕಾಶದಿಂದ ಒಂದು ಬೆಳಕು ಅವನ ಸುತ್ತಲೂ ಮಿಚ್ಚಿತ್ತು, ಅವನ ನೆಲಕ್ಕೆ ಎದ್ದಿತ್ತನು. ಈಗ ಓದಿಸಿದ ಅಪೊಸ್ತಲರ 9:4 ಅವನು ನೆಲಕ್ಕೆ ಬಿದ್ದು ಸೌಲನೆ ಸೌಲನೆ ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತಿ ಎಂದು ಹೇಳುವ ವಾಣಿಯನ್ನು ಕೇಳಿದನು. ಅವನು ಕರ್ತನೆ ನೀನಾರು ಎಂದು ಕೇಳಿದ್ದಕ್ಕೆ ಕರ್ತನು
ನೀನು ಹಿಂಸೆ ಪಡಿಸುವ ಯೇಸುವೆ ನಾನು ನೀನೆದ್ದು ಉರಳಕ್ಕೆ ಹೋಗು ನೀನು ಮಾಡಬೇಕಾದದ್ದು ಅಲ್ಲಿ ನಿನಗೆ ತಿಳಿಸಲ್ಪಡುವುದು ಎಂದು ಹೇಳಿದನು ಓಕೆ ಈಗ ಒಂದು ಪ್ರಶ್ನೆ ಆ ಒಂದು ಬೆಳಕು ಮತ್ತೆ ಆ ಶಬ್ದ ಯಾರು ಮಾತ್ರ ಕೇಳಿದ್ರು ಸೌಲನು ಸುತ್ತಿ ಬಂದ್ರಲ್ಲ ಕೆಲವೊಂದು ಸೈನಿಕರು ಅವರು ಆ ಒಂದು ಬೆಳಕು ಆ ಶಬ್ದ ಕೇಳಿದ್ರ ಧ್ವನಿಯನ್ನು ಮಾತ್ರ ಕೇಳಿದ್ರು ಧ್ವನಿ ಕೇಳಿದ್ರು ಅಲ್ವಾ ನಂತರ ಅಪೊಸ್ತಲರ 22:9 ಓದಿಷ್ಟು ನನ್ನ ಜೊತೆಯಲ್ಲಿದ್ದವರು ಬೆಳಕನ್ನು ಕಂಡರು ಧ್ವನಿಯನ್ನ ಕೇಳಿದ್ದಾರೆ ಬೆಳಕನ್ನ ಕಂಡಿದ್ದಾರೆ ಬಟ್ ಏನಂತ ಅವ್ರಿಗೆ ನೋಡಿ ಆ ಬೆಳಕು ಅವ್ರು ನೋಡಿ ಅವ್ರ ತನ್ನ ಏನಾಗಲಿಲ್ಲ ಇದನ್ನ ಇದೇ ನಮ್ಗೆ ಅರ್ಥ ಆ ಧ್ವನಿಯನ್ನ ಕೇಳಿದ್ರು ಆ ಧ್ವನಿಯಲ್ಲಿ ಬರುವಂತ ಒಂದು ವಿಷಯ ಅವ್ರು ಕೇಳಿಲ್ಲ ಇದೇ ಅರ್ಥ ಆದ್ರೆ ಪೌಲರು ಹೇಳುವಾಗ ಸೌಲರು ಹೇಳುವಾಗ 22 ಏನು ಯೋಚಿಸ್ತಾರೆ ಆಗ ಸೌಲನೇ ಸೌಲನೇ ನನ್ನನ್ನು ಯಾಕೆ ಹಿಂಸೆಪಡಿಸುತ್ತಿ ಎಂದು ನನಗೆ ಹೇಳಿದ ಒಂದು ಶಬ್ದವನ್ನು ಕೇಳಿದೆ ಒಂದು ಶಬ್ದವನ್ನು ಕೇಳಿದೆ ಶಬ್ದಕ್ಕೆ ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತಾರೆ ಸೌಂಡ್ ಅಲ್ವರ ವಾಯ್ಸ್ ಈ ವಾಯ್ಸ್ ಸೌಂಡ್ ಆಗಿ ಕನ್ವರ್ಟ್ ಆಗುತ್ತದೆ ಸೌಂಡ್ ಆಗಿ ಪರಿವರ್ತನೆ ಆಗುತ್ತದೆ ಗ್ರೀಕ್ ಪದದಲ್ಲಿ ಈ ಒಂದು ವಾಯ್ಸ್ ಗೆ ಏನ್ ಅರ್ಥ ಅಂತ ನೋಡೋದಾದ್ರೆ ಫೋನ್ ಈಗ ನಾನು ಕೈಯಲ್ಲಿ ಫೋನ್ ಆದ್ರೆ ಒಂದು ಫೋನ್ ಬರ್ಬೇಕಾದ್ರೂ ದೇವ್ರಿ ಮೊದಲೇ ಏನ್ ಮಾಡ್ಬಿಟ್ಟಿದ್ದಾರೆ ನಿಯಮಿಸ್ಬಿಡ್ತಾರೆ ಆ ವಾಯ್ಸ್ ಸೌಂಡ್ ಆಗಿ ಪರಿವರ್ತನೆ ಆಗಿ ಅದು ಶಬ್ದವಾಗಿ ನನ್ಗೆ ಕೇಳುತ್ತೆ ಅಂದ್ರೆ ಈಗ ಜಸ್ಟ್ ಇಮ್ಯಾಜಿನ್ ಮಾಡಿ ಈ ಫೋನ್ ಎಲ್ಲೋ ಮಾತಾಡ್ತಾ ಇದೀವಿ ಅಲ್ಲಿಂದ ವಾಯ್ಸ್ ಟ್ರಾನ್ಸ್ಲೇಟ್ ಆಗಿ ಪರಿವರ್ತನೆ ಆಗಿ ನನ್ಗೆ ಸೌಂಡ್ ಆಗಿ ಕೇಳುತ್ತೆ ಅದು ಸ್ಪಷ್ಟವಾಗಿ ಅವ್ರು ಮಾತಾಡುವಂತ ಒಂದು ವಿಷಯ ಈಗ ಯೇಸು ಕ್ರಿಸ್ತ ಯಾರಿದ್ದೀರ ಅಂದ್ರೆ ಅವ್ರು ಪರಲೋಕ ಹೋಗ್ಬಿಟ್ರು ಈಗ ಅಪೊಸ್ತಲ ಸೌಲನಿಗೆ ಕಾಣಿಸಿಕೊಳ್ಳುವ ಯಾರಿದ್ದೀರಾ ಕ್ರಿಸ್ತನು ಅಮರತ್ವ ಹೊಂದಿರುವಂತ ಕ್ರಿಸ್ತನು ಅಲ್ವರ ಅಂದ್ರೆ ಪ್ರಕಟಣೆ ಅವ್ರು ಬರೆಯಲ್ಪಟ್ಟಿದೆ ಪ್ರಕಟಣೆ 1:15 ಹೇಳುವಾಗ ಆತನ ಧ್ವನಿಯು ಜಲ ಪ್ರವಾಹದ ಘೋಷಣಂತೆ ಆದ್ರೆ ಆತನು ಮಾತಾಡುವಾಗ ಆ ಒಂದು ಶಬ್ದ ಹೇಗೆ ಕೇಳಿಸಿರ್ಬೋದು ಸೌಲನಿಗೆ ಆತನ ಧ್ವನಿಯು ಜಲಪ್ರವಾಹದ ಒಂದು ಧ್ವನಿ ಶಬ್ದ ಹೇಗಿರುತ್ತೆ ಅಲ್ವರ ಯಾಕಂದ್ರೆ ಮೊದಲನೇ ದೊರೆಯಲ್ಲಿ ಸೌಲನ ಯೇಸು ಕ್ರಿಸ್ತನನ್ನು ನೋಡಿಲ್ಲ ಕೊನೆಗೆ ಅವರ ಅಪೊಸ್ತಲನಿಗೆ ಒಂದು ಪ್ರಶ್ನೆ ಬಂದ್ರು ಅದನ್ನ ಕಾಪಾಡಿಕೆ ಅವರು ಹೋರಾಡಲು ಕಷ್ಟಪಟ್ಟರು ಅವರ ಅದಕ್ಕೆ ಅಪೊಸ್ತಲನಿಗೆ ಸೌಲನು ಹೇಳುವಾಗ ಏನಂತ ಹೇಳಿದ್ರೆ 1:15 ಕಟ್ಟಕಡೆಗೆ ದಿನ ತುಂಬದೆ ಹುಟ್ಟಿದವರೆಂದಿರುವ ನನಗೆ ಆತನ ಏನ್ ಮಾಡಿದ್ರು ಕಾಣಿಸಿಕೊಂಡರು ಅಲ್ವರ ಅವ್ರ ಆ ಒಂದು ವಿಷಯದಿಂದ ಸೌಲರು ಏನಂತ ಕೊನೆಗೆ ಪೌಲ ಎಂಬ ಹೆಸರು ಬಂತು ಆತನನ್ನು ಕಾಣಿಸಿಕೊಂಡರು ಯಾಕಂದ್ರೆ ಬೇರೆ ಆ ಒಂದು ಬೆಳಕಿನ ನೋಡಿದ ತಕ್ಷಣ ಆ ಒಂದು ಕಣ್ಣಿನ ಒಂದು ಏನು ಪದರಗಳು ಅವೆಲ್ಲ ಏನಾಯ್ತು ಸುಟ್ಟು ಹೋಯ್ತು ಕೊನೆಗೆ 3 ದಿವಸಗಳಾದ ನಂತರ ಆ ಪದರಗಳು ಬಿದ್ದು ಹೋಗಿ ಕೊನೆಗೆ ಅವರ ಕಣ್ಣು ಕಾಣಿಸ್ತು ಕೊನೆಗೆ ಅವರ ಒಂದು ಸುವಾರ್ಥ ಕಾರ್ಯಗಳು ಯಾಗಿತ್ತು ನಮಗೆ ಗೊತ್ತು ಅಪೊಸ್ತಲರು ಪೌಲ ಅವರ ಜೀವ ಯಾಕಿತ್ತು ಕೊನೆಯವರೆಗೂ ಅವ್ರು ಮದುವೆ ಮಾಡ್ಕೊಂಡೆ ಗೊತ್ತಾಗ್ಬಿಡ್ತು ಕಲಿವಿಕೆ ಇದೆ ಈ ರೀತಿ ಬಾಳಬೇಕು ಆ ಈ ರೀತಿ ನಾನು ಸೇವೆ ಮಾಡ್ಬೇಕಂದ್ರೆ ನನ್ನ ಒಂದು ಜೀವ ಹೇಗಿರ್ಬೇಕು ಆತನಿಗೆ ತಿಳಿಸಿದ್ದೆ ಈ ಪುನರ್ತನದ ಒಂದು ವಿಷಯ ಬೇರೆ ಈಗ ಆತನ ನಾವು ನೋಡ್ತೀವ ಖಂಡಿತವಾಗ್ಲೂ 1 ದಿವಸ ಇಲ್ಲ ಅಥವಾ 1 ದಿವಸ ನಾವು ನೋಡೇ ಕೊಡ್ತೀವಿ ಹೋದ ಕೊನೆ ಒಂದು ವಚನ 1:15 1:15:14 ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ ನಮ್ಮ ಪ್ರಸಂಗವು ಹುರುಳಿಲ್ಲದ್ದು ಮತ್ತು ನಿಮ್ಮ ನಂಬಿಕೆಯು ಹುರುಳಿಲ್ಲದ್ದು ಇದಲ್ಲದೆ ಸತ್ತವರು ಎದ್ದು ಬರುವುದಿಲ್ಲವೆಂಬುದು ನಿಜವಾಗಿದ್ದ ಪಕ್ಷದಲ್ಲಿ ದೇವರು ಕ್ರಿಸ್ತನನ್ನು ಎಬ್ಬಿಸಲೇ ಇಲ್ಲ ಎಬ್ಬಿಸಿದನೆಂದು ಸಾಕ್ಷಿ ಕೊಟ್ಟ ನಾವು ದೇವರ ವಿಷಯವಾಗಿ ಸುಳ್ಳು ಸಾಕ್ಷಿ ಹೇಳಿದವರಾಗಿ ಕಂಡು ಬಂದೆವು ಸತ್ತವರು ಎದ್ದು ಬರಲಿಲ್ಲವಾದರೆ ಕ್ರಿಸ್ತನು ಎದ್ದು ಬರಲಿಲ್ಲ ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ ನಿಮ್ಮ ನಂಬಿಕೆಯು ನಿಷ್ಪ್ರಯೋಜನವಾಗಿದೆ ಎದ್ದು ಬರಲಿಲ್ಲವಾದರೆ ನಿಮ್ಮ ನಂಬಿಕೆಯು ನಿಷ್ಪ್ರಯೋಜನವಾಗಿರುತ್ತೆ ಆದ್ರಿಂದ ಬೇರೆ 1 ದಿವಸದಲ್ಲಿ ನಾವು ಆತನನ್ನು ಏನ್ ಮಾಡ್ತೀವಿ ನೋಡ್ತೀವಿ ಯಾವಾಗಂದ್ರೆ ಆತನ ಒಂದು ಸ್ವರೂಪಕ್ಕೆ ನಾವು ಮಾರ್ಪಡುವಾಗ ನಾವು ಕ್ರಿಸ್ತನನ್ನು ಖಂಡಿತವಾಗಲೂ ನೋಡ್ತೀವಿ ಅದಕ್ಕೆ ವಚನ ಹೀಗಂತದೆ ನಾವು ಒಂದು ಕ್ಷಣದಲ್ಲಿ ರೆಪ್ಪೆ ಬಡಿಯುವಷ್ಟರಲ್ಲಿ ನಾವೇನ್ ಮಾಡ್ತೀವಿ ಮಾರ್ಪಡ್ತೀವಿ ಯಾಕೋ ಯಾವಾಗ ಈ ಸಂಖ್ಯೆ ಅಂತ್ಯವಾಗುವಾಗ ಲೋಕಕ್ಕೆ ಒಂದು ಬಿಡುಗಡೆ ಸಿಗುತ್ತೆ ಕೊನೆಗೆ ನಮ್ಗೆ ಹೇಳಿರುವ ಒಂದು ಪಾಠ ಏನಂದ್ರೆ ಇವತ್ತನ್ನ ಇಕ್ಲೇಸಿಯಸ್ 9:10 ಪ್ರಸಂಗಿ 9:10
ನಿನ್ನ ಕೈಗೆ ಸಿಕ್ಕಿದ ಕೆಲಸವನ್ನೆಲ್ಲ ನಿನ್ನ ಪೂರ್ಣ ಶಕ್ತಿಯಿಂದ ಮಾಡು. ನೋಡು, ನಿನ್ನ ಕೈಗೆ ಸಿಕ್ಕಿದ ಕೆಲಸವನ್ನೆಲ್ಲ ನಿನ್ನ ಪೂರ್ಣ ಶಕ್ತಿಯಿಂದ ಮಾಡು. ನೀನು ಸೇರಬೇಕಾದ ಪಾತಾಳದಲ್ಲಿ ಯಾವ ಕೆಲಸವೂ ಯುಕ್ತಿಯೋ ತಿಳುವಳಿಕೆಯೋ ಜ್ಞಾನವೂ ಇರುವುದಿಲ್ಲ. ನೀನು ಸೇರಬೇಕಾದ ಪಾತಾಳದಲ್ಲಿ ಯಾವ ಕೆಲಸವೂ ಯುಕ್ತಿಯೋ ತಿಳುವಳಿಕೆಯೋ ಜ್ಞಾನವೂ ಇರುವುದಿಲ್ಲ. ಆಗಿರುವುದರಿಂದ ನಾವು ಬಾಳುವಂತ ಒಂದು ಕಾಲದಲ್ಲಿ ಈಗ ಈ ಒಂದು ವಚನವನ್ನು ನಮಗೆ ನಾವು ಅಳವಡಿಸಿಕೊಳ್ಳುವಾಗ ನಾವು ಏನನ್ನೆಲ್ಲ ಮಾಡಬೇಕು? ಯಾಕಂದ್ರೆ ನಾವು ಮಣ್ಣಿನಂತೆ ಹುಟ್ಟಿದ್ದೀವಿ. ಒಂದು ದಿವಸ ಈ ಮಣ್ಣು ಆ ಒಂದು ಸ್ವರೂಪಕ್ಕೆ ಮಾರ್ಪಡ್ತೀವಿ ಅಂದ್ಬಿಟ್ಟು ವಾಗ್ದಾನ ನಮಗೆ ಕೊಡಲ್ಪಟ್ಟಿದೆ. ಯಾಕಂದ್ರೆ ಯೇಸು ಕ್ರಿಸ್ತನೇ ಪ್ರಥಮ ಫಲ. ಹಾಗಾದ್ರೆ ಈ ಸಂಖ್ಯೆ 144 ಸಂಖ್ಯೆ ಅಂತ್ಯವಾಗಿ ಪೂರ್ಣತೆಗೊಳಿಸಿ ಯಾವಾಗ ಆ ಒಂದು ದೇಹಕ್ಕೆ ಮಾರ್ಪಡ್ತಾರೋ ಆವಾಗ ಈ ಲೋಕಕ್ಕೆ ಅಂತ್ಯ ಪ್ರಾರಂಭ. ಮೊದಲು 1 Cor 15:23-24 1 Cor 15:23-24 ಆದರೆ ಪ್ರತಿಯೊಬ್ಬನು ತನ್ನ ತನ್ನ ತರಗತಿಯಲ್ಲಿರುವನು ಕ್ರಿಸ್ತನು ಪ್ರಥಮ ಫಲ, ತರುವಾಯ ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ಆತನವರು ಎದ್ದು ಬರುವರು. ಆಮೇಲೆ ಆತನು ಬೇರೆ ಎಲ್ಲಾ ದೊರೆತನವನ್ನು ಎಲ್ಲಾ ಅಧಿಕಾರವನ್ನು ಬಲವನ್ನು ನಿವೃತ್ತಿ ಮಾಡಿ ತಂದೆಯಾಗಿರುವ ದೇವರಿಗೆ ರಾಜ್ಯವನ್ನು ಒಪ್ಪಿಸಿಕೊಳ್ಳುವಾಗ ಸಮಾಪ್ತಿ. ಈ ಒಂದು ಪುನರ್ತನದ ವಿಷಯ ನಾವು ಅನೇಕ ವಿಷಯಗಳನ್ನು ಕಲಿತುಕೊಂಡಿದ್ದೇವೆ. ಅದು ಮಾತ್ರವಲ್ಲದೆ ಅದೇ ದೇವರು ಈ ಒಂದು ವಿಷಯಗಳನ್ನು ನಮಗೆ ತಿಳಿಸಿದ್ದಾರೆ. ಸೊ ಒಂದೊಂದು ಆತ್ಮಿಕವಾದ ಆತ್ಮವನ್ನು ನಾವು ನೋಡಿದ್ದೀವಿ. ನಾವು ನಮ್ಮ ಓಟವನ್ನು ಓಡಿ ನಾವು ಮುಗಿಸಿ ಆತನ ದೇಹಕ್ಕೆ ನಾವು ಮಾರ್ಪಡುವಾಗ ನಾವು ರಕ್ತ ಪಡೆಯಷ್ಟರಲ್ಲಿ ನಾವು ಏನ್ ಮಾಡ್ತೀವಿ ಮಾತಾಡ್ತೀವಿ. ಯಾಕೆ ಅಂತ ನೋಡ್ಬೇಕಾದ್ರೆ ಈ ಪುನರ್ತನ ವಿಷಯ ನಮಗೂ ಮಾತ್ರ ಅಲ್ಲ, ನಾವೆಷ್ಟು ಒಂದು ತಿಳಿದಿದ್ವಿ ಈ ಒಂದು ವಿಷಯ ಇಡೀ ಲೋಕ ನೋಡಿ ಮೇರಿಗೆ ಆತನು ಕಾಣಿಸ್ಕೊಂಡಿದ್ವಿ. ಅದು ರೋಮನ್ ಕತ್ತಿಗೆ ಏನ್ ಮಾಡ್ತಾರೆ ಆ ಮೇರಿಗೆ ಒಂದು ದೇವರನ್ನ ಮಾಡಿಸಿ ಅದಕ್ಕೆ ನಮಸ್ಕರಿಸಿ ಅದನ್ನ ಪೂಜಿಸಿ ಅಲ್ವರ ಇಂಥ ಒಂದು ತನ್ನ ಅವ್ರ ಮನಸ್ಸನ್ನ ಮುಂದಾಗಿದೆ ಅಲ್ವರ ಹೋಗಿದೆ ಅದ ದೇವರು ನಮಗೆ ತಿಳಿಸ್ತಾರೆ. ಸೊ ಒಂದೊಂದು ಅರ್ಥಗಳು ನೋಡ್ಬೇಕಾದ್ರೆ ನಮ್ಮ ಆತ್ಮಿಕವಾದ ಜೀವನದಲ್ಲಿ ಇದನ್ನ ನಾವು ಲೆಕ್ಕ ಇಟ್ಟು ಲೆಕ್ಕಿಸಿ ಅದಕ್ಕೆ ತಕ್ಕಂತ ನಾವು ಓಡಿ ನಾವು ಅಧಿಕವಾದ ಫಲಗಳನ್ನು ನಾವು ಹೆಚ್ಚಿಸಿ ಇತರರನ್ನು ಆಶೀರ್ವದಿಸಿ ನಾವು ಫಲವನ್ನು ಹೊಂದಿ ದೇವರನ್ನು ಮೆಚ್ಚಿಸುವಂತ ಒಂದು ದಾರಿಯನ್ನು ನಾವು ನಡೆಸುವಾಗ ನಾವು ಇತರರಿಗೆ ಸಾಕ್ಷಿಯಾಗಿರ್ಬೋದು, ನಾವು ನಮ್ಮ ಓಟವನ್ನು ಓಡಿ ಮುಗಿಸ್ಬೋದು. ಸೊ ಈ ಒಂದು ಪುನರ್ತನದ ವಿಷಯವನ್ನು ತಂದೆ ದೇವರು ಇವತ್ತು ನಮ್ಮೊಂದಿಗೆ ಹಂಚಿಕೊಟ್ಟಿದ್ದಾರೆ. ದೇವರಿಗೂ ಅಥವಾ ಮಾತನ್ನು ವಂದನೆಗಳು ತಿಳಿಸುತ್ತಾ ಇಷ್ಟು ತಾಳ್ಮೆಯಿಂದ ಕೇಳಿದ ನಿಮ್ಮೆಲ್ಲರಿಗೂ. ಯಾಕಂದ್ರೆ ಇದು ದೊಡ್ಡ ಪಾಠವಾಗ್ಬಿಡ್ತು, ಸುಮಾರು ನಿಯರ್ಲಿ ಒಂದು 2 hours ಪಾಠ. ಯಾಕಂದ್ರೆ ಇದು ಹಲವಾರು ಪಾಯಿಂಟ್ಗಳು ಏನ್ ಮಾಡ್ಬಿಟ್ಟಿದೆ ಸ್ಕಿಪ್ ಮಾಡಿದೇ ಮಾತಾಡಿದ್ದೀನಿ. ಅದರಿಂದ ತಿಳ್ಕೊಂಡಿದ್ದೀರಾ ಅಂತ ನಾನು ನಂಬಿಕೆ ಇಟ್ಟು ಈ ಒಂದು ವಿಷಯವನ್ನು ನಾನು ಮುಗಿಸ್ತೇನೆ. ಕ್ರಿಸ್ತನಲ್ಲಿ ಪ್ರಿಯರೇ, ಇವತ್ತು ಕೇಳಿದ ಪಾಠ ನೋಡಿದ್ರೆ ನಮಗೆ ನಿಜವಾಗಿ ಒಂದು ಆಶ್ಚರ್ಯವಾಗಿದೆ. ಒಂದು ಡೀಪ್ ಸಬ್ಜೆಕ್ಟ್, ಬಹಳ ಒಂದು ಕೆಲವಾರು ಅನೇಕ ವಾಕ್ಯಗಳು ನಾವು ಮಾತ್ರ ಎಲ್ಲ ವಿಧಮಾನ ಎಕ್ಸಾಂಪಲ್ಸ್ ದೇವರು ಸಹೋದರನ್ನು ಕೊಟ್ಟಿದ್ದಾರೆ. ತುಂಬ ಆಶ್ಚರ್ಯವಾಗಿದೆ. ಇವತ್ತು ನೋಡಿದ್ರೆ ಪಾಠ ಏನಂದ್ರೆ ರೆಸರೆಕ್ಷನ್, ಕರ್ತನೆ ಪುನರುತ್ಥಾನ ಬಗ್ಗೆ. ಯೇಸು ಕ್ರಿಸ್ತ ಪುನಸ್ಥಾನ ಆಗಿದ ಮೇಲೆ ಎಷ್ಟು ಜನರಿಗೆ ಕಾಣಿಸ್ಕೊಟ್ರು ಹೇಳಿದ್ರೆ ನಾವು ಅವೆಲ್ಲ ಹೇಳ್ತೀವಿ, ಒಬ್ಬರು 12, 70, 500 ಹೆಚ್ಚಾಗಿ ಹೇಳ್ತೀವಿ. ಅದೇ ಒಂದು ಲಿಸ್ಟ್ ಹೇಳ್ಬಿಟ್ಟಿದ್ದಾರೆ, ಅದು ನೋಡಿದ್ರೆ ಆ ಲವ್ ಬಂದ್ಬಿಡ್ತಂತ ಕಾಣಿಸ್ತದೆ, ಇನ್ನೂ ಜಾಸ್ತಿ ಬಂದಂತ ಕಾಣಿಸ್ತದೆ. ಇಲ್ಲ, ಮೊದಲನೇದಾಗಿ ಕಾಣಿಸ್ಕೊಟ್ರೆ ಯಾಕೆ ಮಗದಲ್ಲೇ ನಿಮಗೆ ನೋಡಿ ಫಸ್ಟ್ ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಸಿಕ್ಕಿದೆ. ಅವ್ರಿಗೆ ನೋಡಿ ಎಷ್ಟೋ ಸ್ತ್ರೀಗಳು ಯೇಸು ಕ್ರಿಸ್ತ ಜೊತೆಗೆಲ್ಲಿದ್ರು, ಅವ್ರ ಜೊತೆಗೆ ಸ್ವಲ್ಪ ಅವ್ರಿಗೆ ಅನುಕೂಲ ಮಾಡಿ ಸೇವೆ ಮಾಡ್ತಾ ಇದ್ರು. ಆದ್ರೆ ಪರ್ಟಿಕ್ಯುಲರ್ ಆಗಿ ಮಗದಲ್ಲೇ ಮೇಲ್ ಬಗ್ಗೆ ಹೇಳ್ತಾರೆ ಅಂದ್ರೆ ನಿಜವಾಗಿ ಒಂದು ವಿಶೇಷವಾದ ಒಂದು ಆಶ್ಚರ್ಯವಾದ ವಿಷಯನೇ ಅಲ್ವಾ. ಇದ್ರೆ ಸುಮಾರು ಒಂದು 12 ಸಾರಿ ಯೇಸು ಕ್ರಿಸ್ತ ಪುನರ್ತನ ಆಗಿದ್ಮೇಲೆ ಅವ್ರು ಕಾಣಿಸ್ಕೊಟ್ರು ಅಂತ ನಮ್ಗೆ ಗೊತ್ತಾಗಿದೆ. ಎರಡನೇದಾಗಿ ನೋಡಿದ್ರೆ ಮತ್ತೆ 28 ಬೇರೆ ಅದರ್ ಸಿಸ್ಟರ್ಸ್, ಬೇರೆ ಸಿಸ್ಟರ್ಗಳಿಗೂ ಸಹೋದರಿಗಳಿಗೂ ಅವರು ಕಾಣಿಸ್ಕೊಡ್ತಾರೆ ಅಂತ ನೋಡ್ತಾ ಇದ್ವಿ. ಯಾಕಂದ್ರೆ ಪಾಠ ದೊಡ್ಡದಕ್ಕೋಸ್ಕರ ಸಿಂಪಲ್ ಆಗಿ ಹೇಳ್ಬಿಡ್ತಾರೆ ಅದನ್ನೇ. ನಾಲ್ಕನೇದಾಗಿ ಎಮ್ಮೂರು ಶಿಷ್ಯರು ಹೋಗುವಾಗ 2 ಶಿಷ್ಯರುಗಳು ಅವ್ರಿಗೂ ಕಾಣಿಸ್ಕೊಟ್ರವರು. ಯಾಕಂದ್ರೆ ಇಬ್ಬರು ಹೋಗುವಾಗ ತುಂಬಾ ದುಃಖದಿಂದ ಹೋಗ್ತಾ ಇದೆ. ಏನಂದ್ರೆ ನಮ್ಮ ಗುರು ಯೇಸು ಕ್ರಿಸ್ತನು
ನಮ್ಮನ್ನು ಬಿಟ್ಟು ಹೋಗಿದಾರಲ್ವಾ, ಮರಣ ಹೊಂದಿದಾರಲ್ವಾ, ಆದ್ರೆ ಏನ್ ಮಾಡಿದ್ರೆ ಒಂದು ದುಃಖದಲ್ಲಿ ಹೋಗುವಾಗ ನೋಡಿ ಅವ್ರಿಗೆ ಕಾಣಿಸ್ಕೊಟ್ಟು ಅವ್ರಿಗೂ ಮನಸ್ಸು ದೃಢಪಡಿಸಿ ಅವರು ನೋಡಿ ಪುನರ್ತನ ಆಗಿದಾರಂತೆ ಒಂದು ಸಂತೋಷ ಅವ್ರಿಗೆ ಸಿಕ್ಕಿದೆ, ಅದು ನೋಡ್ತಾ ಇದೀವಿ. ಐದನೇದಾಗಿ ನೋಡುವಾಗ ಒಂದು 10 ಮಂದಿ ಶಿಷ್ಯರಿಗೆ ಅವ್ರಿಗೆ ಕಾಣಿಸ್ಕೊಟ್ಟಿದ್ದಾರೆ. ಯಾಕಂದ್ರೆ ಅವ್ರಿಗೆ ನೋಡುವಾಗ ಯಾವಾಗ ಅವ್ರಿಗೆ ಕಾಣಿಸ್ಕೊಡೋ ದಿವಸ ನೋಡ್ಬೇಕಂದ್ರೆ ಮೋಸ್ಟ್ ಆಫ್ ದ ಸಂಡೇ ಭಾನುವಾರ ದಿವಸ ಅಂತ ಈಗಾಗ ಪ್ರತಿ ಹೇಳ್ತಾರೆ. ಅದು ಭಾನುವಾರ ದಿವಸ ಬಹಳ ವಿಶೇಷ. ನಾವೇ ಏನಾದ್ರು ಮಾತಾಡಿದ್ರೆ ಸರಿ ಸಂಡೇ ಬರ್ತೀವಿ ಅಂತ ನಾವು ಹೇಳ್ತೀವಿ ಬಿಡಿ, ಯಾಕಂದ್ರೆ ಸಂಡೇ ಅಂದ್ರೆ ಸ್ಪೆಷಲ್ ಡೇ ತರ ಕಾಣಿಸ್ತದೆ ಆ ತರ ಅದು ಬರ್ತದೆ. ಏಳದಾಗಿ ನೋಡುವಾಗ ಏಳು ಮಂದಿಗೆ ಶಿಷ್ಯರುಗಳಿಗೆ ತಿಬಿರಿಯ ಸಮುದ್ರ ಹತ್ರ ಅವರು ಕಾಣಿಸ್ಕೊಟ್ಟಿದ್ದಾರೆ. ಅವ್ರು ಮೀಡಿಯ ಸಮಯದಲ್ಲಿ ಅವರು ಯೇಸು ಕ್ರಿಸ್ತ ಹೇಳ್ತಾರೆ, ಮಕ್ಕಳೇ ತಿನ್ನಿದ್ದಕ್ಕೆ ಏನಾದರೂ ಇದ ಎಂದು ಹೇಳಿದ್ದಾರೆ. ಮಕ್ಕಳೇ ಅಂತ ಹೇಳ್ತಾರೆ, ಇಲ್ಲೊಬ್ಬರು ಯಾರು ಮಕ್ಕಳು ಅಂತ ಹೇಳ್ತಾರ, ಯಾರು ಹೇಳಿಲ್ಲ, ಆದ್ರೆ ಒಬ್ಬರು ಮಾತ್ರ ಹೇಳ್ತಾರೆ. ನಂಗೆ ಚೆನ್ನಾಗಿ ಗೊತ್ತು, ಇವಾಗಲೂ ನಮ್ಮ ಮರೆಯಲಿಲ್ಲ. ನಮ್ಮ ಸದ್ಯದಲ್ಲಿರುವ ಮೈಸೂರು ಫ್ಯಾಮಿಲಿ ಒಬ್ಬರಿದ್ದಾರೆ, ನಮ್ಮ ಹಿರಿಯರು ಕೃಷ್ಣಂದ್ರ ಅವರುಡಿಯ ಪತ್ನಿಯವರು ಯಾವಾಗಲೂ ಮಕ್ಕಳೇ 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 ಅಂತ ಹೇಳ್ತಾರೆ. ಅದು ಕೇಳಿ ನಮ್ಗೆ ಬಹಳ ಸಂತೋಷ ಆಯ್ತು. ಇದು ಮೊಮ್ಮಕ್ಕಳು ಹಂಗೆ ಹೇಳ್ತಾರೆ, ಸಣ್ಣ ಇದ್ದಾರೆ ನೋಡಿ ಅವರು ಮಕ್ಕಳು ಅಂತ ಹೇಳ್ತಾರೆ, ಮಗಳೂ ಮಕ್ಕಳು ಅಂತ ಹೇಳ್ತಾರೆ. ಬಹಳ ಆಶ್ಚರ್ಯವಾದ ವಿಷಯ. ಅವ್ರದ್ದು ಸುಮಾರು ವಿಷಯಗಳು ಸ್ಪಿರಿಚುವಲ್ ಮಾತುಗಳು ನಾವು ಕಳಿಬೇಕಾಗಿದೆ. ಆದ್ರೆ ದೇವರವರನ್ನ ಆಶ್ರಯಿಸಲಿ. ನೋಡಿದ್ರೆ ಮಕ್ಕಳೇ ತಿನ್ನೋದಕ್ಕೆ ಏನಾದ್ರು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅವ್ರಿಗಾಗಿ ಮೀನು ರೊಟ್ಟಿ ತಯಾರು ಮಾಡಿ ಇಟ್ಬಿಟ್ಟಿದ್ದಾರೆ. ಯಾಕಂದ್ರೆ ನೈಟ್ ಪೂರ್ತಿ ಅವರು ಸಮುದ್ರ ತಿಂದ್ರು ನೋಡಿ, ಹೊಟ್ಟೆ ಹಸಿ ಜಾಸ್ತಿ ಇತ್ತು. ಆದ್ರೆ ಮಕ್ಕಳು ಬಂದು ಚೆನ್ನಾಗಿ ಊಟ ಮಾಡಲಿದ್ದೆ ಅವರು ಮಾಡಿದ್ರೆ ಬಹಳ ಸಂತೋಷ ಆಯ್ತು ವಿಷಯದಲ್ಲಿ. ಆಮೇಲೆ ಒಂಬತ್ತನೇದಾಗಿ ನೋಡುವಾಗ 500 ಮಂದಿಗೆ ಹೆಚ್ಚಾಗಿ ಅವರು ಕಾಣಿಸ್ಕೊಟ್ಟಿದ್ದಾರೆ ಅಂತ ನೋಡ್ತಾ ಇದ್ದ. ಅವರು 500 ಮಂದಿ ಮೇಲೆ ಇರೋರನ್ನು ನೋಡಿದ್ರೆ ಅವರು ಇನ್ನೀ ಇವಾಗಲೂ ಸಾಕ್ಷಿಗಳಾಗಿದ್ದಾರೆ, ಸಹೋದರರು ಸಾಕ್ಷಿಗಳಾಗಿದ್ದಾರೆ ಅಂತ ಕೇಳಿದ್ರು ನಾವು. 12ನೇದಾಗಿ ನೋಡುವಾಗ ಕೊನೆಗೆ ಯಾರು ಕೇಳಿದ್ವಿ ನಾವು, ಅಪ್ಪಸನಾಗೆ ಪೌಲ್. ಇದು ಆ ವರ್ಷ ಎಷ್ಟೋ ವರ್ಷಗಳು ಆಗಿದ್ರ ಮೇಲೆ ಆಗಿರದ ಮೇಲೆ ಇದು ದೇವರು ಅವ್ರಿಗೆ ಈ ಸಬ್ಸೈಸ್ ನಮ್ಮ ಯೇಸು ಕ್ರಿಸ್ತರು ಅವ್ರಿಗೆ ಕಾಣಿಸ್ಕೊಟ್ಟಿದ್ದಾರೆ ಅಂತ ನೋಡ್ತಾ ಇದ್ವಿ. ವಿಷಯದ ಕಾರ್ಕೊಂಡು ಏನಂತಂದ್ರೆ ಯೇಸು ಕ್ರಿಸ್ತ ಪುನರುತ್ಥಾನದ ಆಗಿದ ಮೇಲೆ 40 ದಿವಸ ಈ ಲೋಕದಲ್ಲಿ ಅವಾಗ ಅವಾಗ ಶಿಷ್ಯರುಗಳಿಗೂ ಮತ್ತು ಅವ್ರಿಗೆ ಗೊತ್ತಿದ್ರ ಜನ ಎಲ್ಲ ನೋಡಿ ಅವ್ರು ಹೇಳಿದ್ರು ನೋಡಿ, 3.5 ವರ್ಷ ಅವರು ದೇವರ ಸೇವೆಗ ಮಾಡ್ತಾ ಇರೋ ಟೈಮ್ ಹೇಳಿ ಯಾರು ಮೀಟ್ ಮಾಡಿದಾರೋ, ಯಾರು ದೇವರ ವಾಕ್ಯ ಹೇಳಿದಾರೋ, ಯಾರ್ಯಾರಿಗೂ ಒಳ್ಳೇದು ಮಾಡಿದಾರೋ ಅವ್ರು ಎಲ್ಲರಿಗೂ ಒಬ್ಬರನ್ನು ಬಿಟ್ಟಿಲ್ಲ, ಅವ್ರು ಎಲ್ಲರಿಗೂ ಒಂದು ಕಾಣಿಸ್ಕೊಟ್ಟಿದ್ದಾರೆ ಅಂದ್ರೆ ನಿಜವಾಗಿ ಇದು ಆಶ್ಚರ್ಯವಾದ ವಿಷಯ. ಈ 40 ದಿವಸದಲ್ಲಿ ಬರ್ತಾರೆ. ಆದ್ರೆ ಈ 40 ದಿವಸ ಆದ ಮೇಲೆ ಪರಲೋಕಕ್ಕೆ ಹೋಗಿರೋದು, ಪರಲೋಕಕ್ಕೆ ಹೋಗಿದ ಮೇಲೆ ತಿರುಗ ಮಾಂಸ ಶರೀರದಲ್ಲಿ ಬರುವುದಿಲ್ಲ. ಒಂದ್ಸತಿ ಅಷ್ಟೇ ಸ್ಪಿರಿಚುವಲ್ ಆಗಿದ ಮೇಲೆ ತಿರುಗ ಮಾಂಸದಲ್ಲಿ ಬರುವುದಿಲ್ಲ. ಇದು ತಂದೆಯಾದ ದೇವರು ಕೆಟ್ಟ ಪ್ಲಾನ್ ನೋಡಿ. ಈ ಸಲ ಪಾಠ ಕೇಳಿದ್ವಿ ನಾವು, ನಮಗೆ ನಿಜವಾಗಿ ಒಂದು ಎಂಥೂಸಿಯಸಮ್ ಒಂದು ಉದ್ವೇಗ ನಮಗೆ ಸಿಕ್ಕಿದೆ. ಇಷ್ಟು ವಿಷಯಗಳಿದೆ, ಇನ್ನು ಕೆಲವಾರು ವಿಷಯಗಳಿದೆ ಅವರು ಸ್ಕಿಪ್ ಮಾಡಿಬಿಟ್ಟಿದ್ದಾರೆ, ಯಾಕೆ ಟೈಮ್ ಸಾಕಾಗಿರುತ್ತೆ. ಆದ್ರೆ ಇನ್ನು ಬರೋ ಕಾಲದಲ್ಲಿ ಅವರು ಇನ್ನೊಂದು ಸತಿ ಯಾವಾಗ ಅವ್ರ ಪಾಠ ತೆಗೆಯುವಾಗ ಪೂರ್ತಿ ಆಗಲ್ಲ ಕೇಳಲ್ಲ ವಿಷಯ. ಆದ್ರೆ ಸರಿ, ಈಗ ಒಂದು ಈ ಪಾಠವನ್ನು ದೇವರು ನಮ್ಗೆ ಕೊಟ್ಟಿದ್ದಾರೆ, ತಂದೆಯಾದ ದೇವರು, ಅವ್ರಿಗೆ ನಾವು ಕೃತಜ್ಞತೆ ಸಲ್ಲಿಸೋಣ. ಮತ್ತು ಈ ಪಾಠವನ್ನು ತಯಾರು ಮಾಡಿ ನಮ್ಮ ಮಧ್ಯದಲ್ಲಿ ಬಂದು ದೇವರು ವಾಕ್ಯ ಹೇಳಿದ ಸಹೋದರ ಜಗಂಬದವರು ಅವರಿಗೂ, ಮತ್ತು ನೀವು ತಾಳ್ಮೆಯಿಂದ ಈ ಪಾಠವನ್ನು ಕೇಳಿದಕ್ಕೆ ದೇವರು ಕೊಟ್ಟಿದ್ದಕ್ಕಾಗಿ ವಂದನೆ ಸಲ್ಲಿಸ್ತಾ ಇರ್ತೀನಿ. ಕೊನೆಯದಾಗಿ ಈ ಒಂದೇ ಹಾಡನ್ನು ಹಾಡಲು, ಹಾಡಿನ ಸಂಖ್ಯೆ 87 ಹಾಡು ನಮ್ಮನ್ನು ಕ್ರಿಯಕ್ಕೆ ಹಾಡನ್ನು ಹಾಡಲ. ಈ ಹಾಡು ಹಾಡಿನ ಮೇಲೆ ನಮ್ಮ ತಿರುವ ಸಹೋದರ ಜೋಸೆಫ್ ಅವರು ಪ್ರಾರ್ಥನೆ ನಡೆಸಬೇಕು ಅಂತ ಕೇಳಿಕೊಳ್ತಾರೆ. ನಮ್ಮನ್ನು ಕರೆಯಕ್ಕೆ ಆತನು ಕೊಂಡನು ಯೇಸುವೇ.
ಸಂಜೆ ಐದು ಗಂಟೆಗೆ ಹುಣಸೂರು ಮತ್ತೆ ಚನ್ನಪಟ್ಟಣ ಸೋದರಿಗೆ ಬೇಸಿಕ್ ಕ್ಲಾಸ್ ಇರ್ತದೆ. ಅದೇ ತರ ಮಂಡೆ ನಾಳೆ ಬರಂತ ಸಂಜೆ 8 ಗಂಟೆಗೆ ಆರನೇ ವಾಲಿಂಗ್ ಸ್ಟಡಿ ಇರ್ತದೆ. ಮಂಗಳವಾರ ಕೂಡ ಬೇಸಿಕ್ ಸಬ್ಜೆಕ್ಟ್ ಇರ್ತದೆ. ಆಮೇಲೆ ಅದೇ ಮಂಗಳವಾರ ಮತ್ತೆ ಬುಧವಾರ ಮತ್ತೆ ಬುಧವಾರ ದಾವಣಗೆರೆ ಹುಬ್ಳಿ ಮತ್ತೆ ಮಂಗಳೂರು ಸೋದರಿಗಳಿಗೆ ಬೇಸಿಕ್ ಸಬ್ಜೆಕ್ಟ್ ಇರ್ತದೆ. ಆಮೇಲೆ ಫ್ರೈಡೇ ಕಳೆದ ಒಂದು ಶುಕ್ರವಾರ ನಾವು ಮಾಡಂತ ಒಂದು ಪ್ರಶ್ನೆಗಳಿಗೆ ನಾವು ಯಾವ ಥರ ಉತ್ತರಗಳನ್ನ ನೋಡಿದ್ರು. ಈ ಕೊರೋನಾ ಒಂದು ಸಮಯದಲ್ಲಿ ಇರೋಂಥ ಅನೇಕ ಪ್ರಶ್ನೆಗಳನ್ನ ಎರಡನೇ ಭಾಗ ಅಂದ್ರೆ 8-15 ಕ್ವಶನ್ಗಳು ಅದು ಬಾಕಿ ಇದೆ. ಅದನ್ನ ನಾವು ಬರವಾರದಲ್ಲಿ ನೋಡೋಣ. ಅದೇ ತರ ಶನಿವಾರ ಕೂಡ ಇರ್ತಾರೆ ಬೇಸಿಕ್ ಕ್ಲಾಸ್ ಇರ್ತಾರೆ. ಇದಕ್ಕೆ ಅನೇಕ ಸಹೋದರ ಸಹೋದರಿಗಳು ಇಂತ ಸಾಧ್ಯವಾಗಿರೋಂಥವ್ರೆಲ್ಲರೂ ಇದರಲ್ಲಿ ಪಾಲ್ಗೊಂಡು ಆಶೀರ್ವಾದ ಹೊಂದಕ್ಕೆ ಕೇಳ್ಕೊಳ್ತೀನಿ. ಇನ್ನ ಗ್ರೂಪ್ಗಳಲ್ಲಿ ವಾಟ್ಸಪ್ ಮತ್ತೆ ಜೂಮ್ ಮೀಟಿಂಗ್ ಲಿಂಕ್ ಮತ್ತೆ ಐಡಿಗಳನ್ನ ನಿಮ್ಗೆ ಶೇರ್ ಮಾಡ್ತೀರಿ. ದಯವಿಟ್ಟು ಯಾರು ಮಿಸ್ ಮಾಡಿದಿರಾ ಇದನ್ನ ನೀವು ಪಾರ್ಟಿಸಿಪೇಟ್ ಮಾಡಿ. ಆಮೇಲೆ ಇದೆಲ್ಲರಿಗೂ ನೀವೇನ್ ಮಾಡಿ ನಿಮ್ಗೆ ಶೇರ್ ಮಾಡಿ. ಕೊನೆಯದಾಗಿ ನಮ್ಮ ಸ್ವಂತ ಜೋಸೆಫ್ ಅವರು ಪ್ರಾರ್ಥನೆ ಮುಗಿಸ್ಕೊಡ್ಬೇಕು ಅಂತ ಕೇಳ್ಕೊಂತೀವಿ. ಪ್ರಾರ್ಥಿಸೋಣ.
ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪರಿಶುದ್ಧ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ವಂದನೆ ಸಲ್ಲಿಸುತ್ತೇವೆ. ತಂದೆಯಾದ ದೇವರೇ, ಈ ಒಂದು ದಿನದಲ್ಲಿ ಕೂಡ ನಮ್ಮನ್ನು ಈ ರೀತಿ ಸೇರಿಸಿ ಒಟ್ಟಾಗಿ ಒಂದು ಚಿಕ್ಕ ಕುಟುಂಬವಾಗಿ ಸೇರಿಸಿ ನಿಮ್ಮನ್ನು ಆರಾಧಿಸುವಂತೆ, ನಿಮ್ಮ ಸತ್ಯ ವಾಕ್ಯವನ್ನು ಕೇಳುವಂತೆ ಇವ ದೊಡ್ಡದೊಂದು ಕೃಪೆಯನ್ನು ತೋರಿಸಿದ್ದಕ್ಕಾಗಿ ನಿಮ್ಮ ವಂದನೆ ಸಲ್ಲಿಸುತ್ತೇವೆ. ನಿಮ್ಮ ದಾಸನ ಮುಖಾಂತರವಾಗಿ ಕೊಟ್ಟಂತ ಒಂದೊಂದು ವಾಕ್ಯಕ್ಕಾಗಿ ಕೂಡ ನಾವು ವಂದನೆ ಸಲ್ಲಿಸುತ್ತೇವೆ. ಆ ವಾಕ್ಯಗಳು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ನಿಮ್ಮ ಚಿತ್ತ ಅನುಸಾರವಾಗಿ ನಮ್ಮ ಜೀವನದಲ್ಲಿ ನಾವು ಜೀವಿಸುವಂತೆ ನಮ್ಗೆ ಬೇಕಾಗಿರುವ ನಿಮ್ಮ ಪವಿತ್ರ ಆತ್ಮನ್ನು ಕೊಟ್ಟು ಅನುದಿನವಾಗಿ ನಮ್ಮನ್ನು ಸತ್ಯದಲ್ಲಿ ನಡೆಸು. ಈ ಒಂದು ಸಮಯದಲ್ಲಿ ಕೂಡ ನಿಂತಿರುವ ನಮ್ಮ ಸಹೋದರ ಸಹೋದರಿಗಾಗಿ ಪ್ರಾರ್ಥಿಸುತ್ತೇನೆ. ಈ ಸತ್ಯವನ್ನು ಕೇಳಿದ ಒಂದೊಂದು ಸಹೋದರಿಗಾಗಿ ಪ್ರಾರ್ಥಿಸುತ್ತೇನೆ ತಂದೆಯೇ. ಅವರ ಜೀವನದಲ್ಲಿ ಕೂಡ ನೀನಿದ್ದು ಅವರ ಓಟವನ್ನು ಓಡಿ ಮುಗಿಸುವಂತೆ ನಿನ್ನ ಕೃಪೆಯು ನಿನ್ನ ಆಶೀರ್ವಾದ ಇದ್ದು ದಾರಿ ನಡೆಸುವ ದೇವರೇ, ಈ ಸಮಯದಲ್ಲಿ ಕೂಡ ಈ ಚಿಕ್ಕ ಪ್ರಾರ್ಥನೆಯನ್ನು ನಿನ್ನ ಸಮೂಹದಲ್ಲಿ ಇಡುತ್ತೇವೆ. ನೀವೇ ನಮ್ಮನ್ನು ಆಶೀರ್ವದಿಸಬೇಕಾಗಿ ಈ ಚಿಕ್ಕ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನು ಒಡೆಯನಾಗಿರುವ ಯೇಸು ಪ್ರಭುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ. ಒಳ್ಳೆ ತಂದೆಯೇ, ನಮಸ್ತೆ ಬ್ರದರ್. ಬ್ರದರ್ ನಮಸ್ತೆ. ಥ್ಯಾಂಕ್ ಯು ಬ್ರದರ್. ನಮಸ್ತೆ ಬ್ರದರ್.